ಆತ್ಮೀಯ ಸ್ಪರ್ಧಾರ್ಥಿಗಳೇ ಈ ಅವಧಿನಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ ಇಪ್ಪತ್ತರಂದು ಕರ್ನಾಟಕ ಪೊಲೀಸ್ ಇಲಾಖೆ ನಡೆಸಿದಂಥ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡೋದ್ರ ಜೊತೆಗೆ ಅವು ಉತ್ತರಗಳನ್ನು ಕೂಡ ಕೊಡ್ತಾ ಬರ್ತೀನಿ ಇದರ ಪ್ರಮುಖ ಉದ್ದೇಶ ಮುಂಬರುವಂಥ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಬೇಕಾದ್ರೆ ಇದು ಸಹಕಾರಿಯಾಗಲಿದೆ ಇದರೊಂದಿಗೆ ಪೊಲೀಸ್ ಇಲಾಖೆಯವರೇ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಹುದ್ದೆಗಳ ಪರೀಕ್ಷೆಯನ್ನು ನಡೆಸೋದ್ರಿಂದ ಈ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಆ ಪರೀಕ್ಷೆಗೂ ಕೂಡ ಉಪಯುಕ್ತವಾಗ್ತಾ ಬರ್ತದೆ ಇದಲ್ಲದೆ ಎಫ್ ಡಿ ಎಸ್ ಡಿ ಎ ಸಿ ಗ್ರೂಪ್ ಪರೀಕ್ಷೆಗೂ ಕೂಡ ಉಪಯುಕ್ತವಾಗ್ತಾ ಬರ್ತದೆ ಮುಂಬರುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಈ ವಿಡಿಯೋ ಅತ್ಯಂತ ಉಪಯುಕ್ತವಾದಂಥದ್ದು ಮೊದಲನೇದಾಗಿ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಮೊದಲನೇ ಪ್ರಶ್ನೆ ನೋಡ್ತಾ ಬರೋಣ ಮಿನಮಾಟ ಎಂಬ ರೋಗ ಯಾವ ಲೋಹದಿಂದ ಗೊತ್ತದೆ ಅಂತ ಕೇಳಿದ್ದಾರೆ ಅಲ್ಲಿಗೆ ಇದೊಂದು ಡಿಸೀಸ್ ಅಂತ ಕರಿತಾ ಬರ್ತೀವಿ ಏನು ಡಿಸೀಸ್ ಇದು ಯಾವುದರಿಂದ ಬರ್ತಾ ಬರೋದು ಮೊದಲು ಆನ್ಸರ್ಸನ್ನು ನೋಡೋಣ ಇದು ಪಾದರಸದಿಂದ ಬರ್ತಂಥದ್ದು ಮೆಟಲ್ನಿಂದ ಬರುವಂಥ ಲೋಹ ಅಲ್ಲಿ ಕ್ವಶನ್ ರೈಸ್ ಮಾಡೋಣೆ ಈ ರೋಗ ಬರಬೇಕಾದ್ರೆ ಯಾವ ಲೋಹ ಕಾರಣವಾದದ್ದು ಅಂತ ಕೇಳ್ತಾ ಬಂದಿದ್ದಾನೆ ಅಲ್ಲಿಗೆ ಅರ್ಥ ಯಾವ ಲೋಹದಿಂದಾಗಿ ಈ ರೋಗ ಬರ್ತದೆ ಅಂತ ಅದಕ್ಕೆ ಈ ಪ್ರಶ್ನೆಗೆ ಉತ್ತರವನ್ನು ನೋಡಬೇಕು ಅಂದರೆ ನೀವು ನಾವು ಸ್ಪರ್ಧಾ ವಿಜೇತ ಪಬ್ಲಿಕೇಶನ್ ವತಿಯಿಂದ ಬಿಡುಗಡೆ ಮಾಡಿರುವಂಥ ಪೊಲೀಸ್ ಕಾನ್ಸ್ಟೇಬಲ್ ಜಿ ಕೆ ಬುಕ್ಕಲ್ಲಿ ಕೂಡ ನೋಡ್ಬೋದು ಪುಟ ಸಂಖ್ಯೆ ಇನ್ನೂರ ಮೂವತ್ತೊಂದ್ರಿಗೆ ಜೊತೆಗೆ ಇಂದಿನ ವಿಡಿಯೋದಲ್ಲಿ ನಾನು ಜನರಲ್ ಸೈನ್ಸ್ಗೆ ಪಾರ್ಟ್ ಒನ್ನಲ್ಲಿ ಪಾಠ ಮಾಡ್ತಾ ಬಂದಿದ್ದೆ ನಲ್ವತ್ನಾಲ್ಕು ನಿಮಿಷ ಐವತ್ತೊಂಬತ್ತು ಸೆಕೆಂಡಲ್ಲಿ ಈ ವಿಚಾರವನ್ನು ಡಿಸ್ಕಸ್ ಮಾಡಿದ್ದೀನಿ ಇನ್ನೂ ಸ್ಪೆಷಲಾಗಿ ನೋಡಬೇಕು ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ಗಾಗಿ ಪರೀಕ್ಷೆಗೆ ಮೊದಲು ನಾನು ಒಂದು ವಿಡಿಯೋ ಬಿಟ್ಟಿದ್ದೀನಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಆ ಸಂದರ್ಭದಲ್ಲೂ ಕೂಡ ಈ ಈ ರೋಗದ ಬಗ್ಗೆ ನಾನು ಚರ್ಚೆ ಮಾಡ್ತಾ ಬಂದಿದ್ದೆ ತಾವುಗಳು ಇನ್ನೊಮ್ಮೆ ನೋಡ್ಬೋದು ಅತ್ಯಂತ ಮುಖ್ಯವಾದ ಪಾಯಿಂಟ್ಗಳು ಕೂಡ ಆ ಆ ವಿಡಿಯೋದಲ್ಲಿ ನಾವು ಕಾಣ್ತಾ ಬರ್ಬೋದು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥವ ಈಗ ಈ ಪ್ರಶ್ನೆಗೆ ಬರ್ತಾ ಇದ್ದೀನಿ ಮಿನಮಾಟ ಯಾಕೆ ಕೊಟ್ಟರೆ ಇದನ್ನು ಪಾದರಸದಿಂದ ಬರೋದಕ್ಕಿಂತ ಮುಂಚಿತವಾಗಿ ಮಾತಾಡ್ತಾ ಬರೋಣ ಖುಷು ಅನ್ನುವಂಥ ದ್ವೀಪ ಬರ್ತದೆ ಜಪಾನ್ನಲ್ಲಿ ಅದು ಈರೋಸಿಮ ಇರುವಂಥ ದ್ವೀಪ ಅದು ಆ ದ್ವೀಪದಲ್ಲಿ ಜಪಾನ್ನಲ್ಲಿ ಒಂದು ಮಿನಮಾಟ ಅನ್ನುವಂಥ ಪ್ಲೇಸ್ ಇದೆ ಜಪಾನ್ನ ಮಿನಮಾಟ ಅನ್ನುವಂಥ ಪ್ಲೇಸ್ ಇದು ಅಲ್ಲಿಗರ್ಥ ಇಲ್ಲಿ ಗಣಿಗಾರಿಕೆ ನಡೀತಾ ಇತ್ತು ಯಾವುದಕ್ಕೆ ಸಂಬಂಧಪಟ್ಟಂತೆ ಪಾದರಸದ ಅದರಿಂದ ಪಾದರಸವನ್ನು ಸಂಸ್ಕರಣೆ ಮಾಡುವಂಥ ಕೆಲಸ ನಡೀತಾ ಇತ್ತು ಆ ಭಾಗದ ಜನಕ್ಕೆ ಒಂದು ವಿಚಿತ್ರವಾದ ಕಾಯಿಲೆ ಕಂಡುಬಂತು ಆ ಕಾಯಿಲೆ ಕಂಡು ಏನಾಯಿತು ಅಂತ ಅಂದರೆ ಈ ಮಿನಮಾಟ ಅನ್ನುವಂಥ ಪ್ಲೇಸಲ್ಲಿ ಈ ಜನ ಮಾನಸಿಕವಾಗಿ ಆಗ್ತಾ ಬಂದರು ಮಾನಸಿಕವಾಗಿ ಆಗ್ತಾ ಬಂದಾಗ ಅದಕ್ಕೆ ಕಾರಣವನ್ನು ಹುಡುಕ್ತಾ ಬಂದಾಗ ಅದಕ್ಕೆ ಮೂಲ ಕಾರಣವೇ ಪಾದರಸದ ಅದಿರಾಗಿತ್ತು ಅಲ್ಲಿಗೆ ಅರ್ಥ ಪಾದರಸವು ಆ ಭಾಗದ ಜ ಇದಕ್ಕೆ ನೀರಲ್ಲಿ ಮತ್ತು ಆಹಾರದಲ್ಲಿ ಸೇರ್ಪಡೆಯಾಗಿತ್ತು ಆಗ ಆ ಮಲೀನತೆಯಿಂದ ಅದಕ್ಕೆ ಏನಂತ ಕರಿತೀವಿ ಮಾಲಿನ್ಯದಿಂದ ಬಂದಂಥ ರೋಗ ಅಂತ ಕರಿತೀವಿ ಮಾಲಿನ್ಯ ರೋಗ ಜಪಾನಲ್ಲಿ ನಾಲ್ಕು ಮಾಲಿನ್ಯ ರೋಗಗಳಿವೆ ಎರಡು ಪ್ಲೇಸಲ್ಲಿ ಮಿನಮಾಟ ಬಂದರೆ ಇನ್ನೊಂದರಾಗಿ ಇಟಾಯಿ ಇಟಾಯಿ ಇನ್ನೊಂದು ಕಡೆ ಸಲ್ಫರ್ ಡೈಆಕ್ಸೈಡಿಂದ ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಅಸ್ತಮಾ ಕಾಯಿಲೆ ಬರ್ತಾ ಬರ್ತದೆ ಅಲ್ಲಿಗರ್ಥ ಮಾ ಜಪಾನಲ್ಲಿ ಕಂಡು ಬರುವಂಥ ಮಾಲಿನ್ಯ ರೋಗಗಳಲ್ಲಿ ಮಿನಮಾಟ ಕೂಡ ಒಂದು ಮಾಟಕ್ಕೆ ಮೂಲ ಕಾರಣವೇ ಪಾದರಸ ಅಂತ ಕರಿತಾ ಬರ್ತೀವಿ ಪಾದರಸವನ್ನು ಇಂಗ್ಲೀಷಲ್ಲಿ ಮರ್ಕ್ಯೂರಿ ಅಂತ ಕರಿತಾ ಬರ್ತೀವಿ ಸಮ್ಟೈಮ್ಸ್ ಎಕ್ಸಾಮ್ಸಲ್ಲಿ ಮರ್ಕ್ಯೂರಿ ಅಂತ ಕೂಡ ಕೊಡ್ಬೋದು ಮರ್ಕ್ಯೂರಿ ಇದರ ಸಂಕೇತ ಎಚ್ ಚಿ ಅಂತ ಕರಿತೀವಿ ಸಂಕೇತ ಈ ಮರ್ಕ್ಯೂರಿ ಅನ್ನೋದು ದ್ರವರೂಪದ ಲೋಹವಾಗಿದೆ ದ್ರವರೂಪದ ಲೋಹ ಅಂತ ಕೂಡ ಕೇಳುವಂಥ ಸಾಧ್ಯತೆ ಇದೆ ಈ ಕೆಳಗಿನ ಯಾವುದು ದ್ರವರೂಪದ ಲೋಹ ಸೇ ಲಿಕ್ವಿಡ್ ಮೆಟಲ್ ಏನೇ ರೂಮ್ ಟೆಂಪರೇಚರ್ಗೆ ಅಥವಾ ಸಾಮಾನ್ಯ ತಾಪಮಾನದಲ್ಲಿ ಯಾವುದಾದ್ರೂ ಒಂದು ಲೋಹ ದ್ರವರೂಪದಲ್ಲಿದ್ದರೆ ಅದು ಪಾದರಸ ಪಾದರಸದ ಒಂದು ವಿಶಿಷ್ಟ ಗುಣ ಒಳಪನ್ನ ಹೊಂದಿರ್ತದೆ ದ್ರವರೂಪದಲ್ಲಿರ್ತದೆ ಸ್ಪೆಸಿಫಿಕ್ ಕೀಟು ಭಾಳ ಕಡಿಮೆ ಇರ್ತದೆ ಥರ್ಮಲ್ ಎಕ್ಸ್ಪ್ಯಾನ್ಷನ್ನು ಚೆನ್ನಾಗಿದೆ ಅದರಿಂದ ಇದನ್ನು ಥರ್ಮೋಮೀಟ್ರ್ಗಳಲ್ಲಿ ಬಾರೋಮೀಟ್ರ್ಗಳಲ್ಲಿ ಸ್ಪಿಗ್ ಬೋ ಬಳಕೆ ಮಾಡ್ತಾ ಬರ್ತಾರೆ ಅಲ್ಲಿಗೆ ಪಾದರಸದಿಂದ ಬರುವಂಥ ಇದು ಇದಕ್ಕೆ ಒಂದು ಅದಿರಿದೆ ಅದಿರಿನ ಹೆಸರೇ ಸಿನೋಬಾರ್ ಅಂತ ಕರಿತಾ ಬರ್ತೀವಿ ಇದನ್ನು ಕೂಡ ಸುಮಾರು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳಿದಾನೆ ಅದನ್ನು ಮೆನ್ಷನ್ ಮಾಡಬೇಕಾದ್ರೆ ಎಚ್ ಜಿ ಎಸ್ ಅಂತ ಬರ್ತೀವಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ನನಗೆ ಜ್ಞಾಪಕ ಇದೆ ಸಿನೋಬಾರಲ್ಲಿ ಮರ್ಕ್ಯೂರಿ ಜೊತೆಗೆ ಏನು ಸೇರ್ಪಡೆ ಆಗಿರ್ತದೆ ಅಂತ ಇರ್ತದೆ ಅಲ್ಲಿಗೆ ಅರ್ಥ ಇದು ಇಂಪ್ಯೂರ್ ಫಾರ್ಮಲ್ಲಿದೆ ನಾಟ್ ಇನ್ ಎ ಪ್ಯೂರ್ ಫಾರಮ್ ಅಲ್ಲಿಗಾರ್ ತಪ್ಪಾದ ರಸ ಶುದ್ಧ ರೂಪದಲ್ಲಿ ಸಿಕ್ಕಲ್ಲ ಅದಿನ ರೂಪದಲ್ಲಿ ಸಿಕ್ಕತ್ತೆ ಆ ವದಿರನ್ನು ಅಂತ ಕರಿತಾವೆ ಈ ಭಾಗದಲ್ಲಿ ಗಣಿಗಾರಿಕೆ ಮಾಡೋ ಸಂದರ್ಭದಲ್ಲಿ ಈ ರೋಗ ಕಂಡು ಬಂದಿದ್ದರಿಂದ ಈ ರೋಗಕ್ಕೆ ಮಿನಮಾಟ ರೋಗ ಅಂತಲೇ ಹೆಸರು ಬಂದರು ಅಲ್ಲಿಗೆ ನಿಮಗೆ ಗೊತ್ತಾಗ್ತಾ ಇದೆ ಇದೊಂದು ಪ್ಲೇಸು ಜಪಾನಲ್ಲಿರುವಂಥದ್ದು ಆ ಪ್ರದೇಶದಲ್ಲಿರುವಂಥ ಜನಗಳಿಗೆ ಕಂಡು ಬಂದಿದ್ದರೆ ಏನಾಗುತ್ತೆ ಈ ಹೆಸರನ್ನು ಇಟ್ಟಿದ್ದಾರೆ ಮಿನಮಾಟ ಅಂತ ಈಗ ಮುಂದೆ ಬರ್ತಾ ಇದ್ದೀನಿ ಈ ರೋಗ ಬಂದಂಥ ವ್ಯಕ್ತಿಗಳಿಗೆ ಏನಾಗ್ಬೋದು ಅಂತ ಸಿಂಟಮ್ಸ್ ಕೇಳ್ಬೋದು ಮೆಂಟಲಿ ರೆಟಾರ್ಡೆಡ್ ಆಗ್ತಾ ಬರ್ತಾರೆ ಮಾನಸಿಕವಾಗಿ ಅಸ್ವಸ್ಥತೆ ಕಾಣ್ತಾ ಬರ್ಬೋದು ಬೇಕಾದಷ್ಟು ಮಾನಸಿಕವಾದಂಥ ದೌರ್ಬಲ್ಯಗಳನ್ನು ನಾವು ಕಾಣ್ತಾ ಬರ್ಬೋದು ಈ ರೋಗಕ್ಕೆ ಇನ್ನೂ ಒಂದು ಪ್ರಶ್ನೆ ರೈಸ್ ಮಾಡ್ಬೋದು ಇಲ್ಲಿಗ ಇದೇ ಥರದ ಮೆಟಲ್ಸಿಂದ ಇನ್ಯಾವ ರೋಗ ಬರ್ತದೆ ಅಂದರೆ ಕ್ಯಾಡ್ಮಿಯಮ್ ಇಂದ ಕ್ಯಾಡ್ಮಿಯಂ ಇಂದ ಇಟಾಯಿ ಇಟಾಯಿ ರೋಗ ಬರ್ತದೆ ಕ್ಯಾಡ್ಮಿಯಮ್ ಅನ್ನೋದು ಒಂದು ಮೆಟಲ್ ಇದು ಕ್ಯಾಡ್ಮಿಯಮ್ಮು ಮೆಟಲ್ಲು ಇದು ಒಂದು ಲೋಹದಿಂದ ಬರುವಂಥ ಲೋಗ ಈ ಲೋ ಲೋಹ ಏನಾರ ಈ ಮೆಟಲ್ ಏನಾರ ದೇಕ್ ಸೇರ್ಪಡೆ ಆಗ್ತಾ ಬಂದರೆ ಆಗ ಬರುವಂಥ ಕಾಯಿಲೆಯನ್ನು ನಾವು ಇಟಾಯಿ ಇಟಾಯಿ ರೋಗ ಅಂತ ಕರಿತಾ ಬರ್ತೀವಿ ಇದು ನೆಕ್ಸ್ಟ್ ಕ್ವಶನ್ಸ್ ತೆಗೆಯುವಂಥ ಸಾಧ್ಯತೆ ಇರ್ತದೆ ಇಟಾಯಿ ಇಟಾಯಿ ರೋಗಕ್ಕೆ ಕಾರಣವಾದಂಥ ಮೆಟಲ್ ಯಾವುದು ಅಂತು ಹಿಂದ್ಗಡೆ ಪ್ರೀವಿಯಸ್ಸ ತೆಗ್ದಿರೋದು ಮಿಟ್ ಮಿನಮಾಟ ರೋಗಕ್ಕೆ ಕಾರಣವಾದ್ದು ಅಂದರೆ ಪಾದರಸ ಪಾದರಸದ ಇನ್ನೊಂದು ಕ್ವಶನ್ ತೆಗಿಬೋದು ದ್ರವರೂಪದ್ದು ದ್ರವರೂಪದ ಇನ್ನೊಂದು ಕೊ ಮೆಟಲ್ ಇದೆ ಗ್ಯಾಲಿಯಮ್ ಇದೆ ಅದನ್ನು ಕೂಡ ಎಕ್ಸಾಮ್ಸಲ್ಲಿ ತೆಗಿಬೋದು ದ್ರವರೂಪದ ರೋಗಗಳು ಯಾವ್ಯಾವುದು ಅಂದರೆ ಪಾದರಸ ಮತ್ತು ಗ್ಯಾಲಿಯಮ್ಮ ಇದೊಂದು ನಿಮ್ಮ ಮೈಂಡಲ್ಲಿ ಇಟ್ಕೊಂಡಿರಿ ಈ ಪ್ರಶ್ನೆಗೆ ಸಂಬಂಧ ಇಲ್ಲ ಅಂದರೂ ಕೂಡ ಇದು ಭಾಳ ಇಂಪಾರ್ಟೆಂಟು ಗ್ಯಾಲಿಯಮ್ಮು ಇಲ್ಲೊಂದು ಕನ್ಫ್ಯೂಷನ್ ಆಗ್ತಾ ಬರ್ತದೆ ಇವೆರಡೂ ಕೂಡ ಲೋಹಗಳು ದೇ ಆರ್ ದ ಮೆಟಲ್ಸ್ ಲಿಕ್ವಿಡ್ ಫಾರ್ಮ್ ಆಗಿರುವಂಥ ರಾಮ್ ರೂಮ್ ಟೆಂಪ್ರೇಚರ್ಗೆ ಅಥವಾ ಸಾಮಾನ್ಯ ತಾಪಮಾನದಲ್ಲಿ ಇನ್ನೂ ಒಂದು ಕ್ವಶನ್ ಡೌಟ್ ಬರ್ತದೆ ಬ್ರೋಮಿನ್ ಬಗ್ಗೆ ಕೇಳ್ತಾ ಬರ್ತಾನೆ ಬ್ರೋಮಿನ್ ಅನ್ನೋದು ಇದು ದ್ರವರೂಪದಲ್ಲಿರುವಂಥ ಅಲೋಹ ದ್ರವರೂಪದ ಅಲೋಹಗಳಲ್ಲಿ ಇದೊಂದೇ ಒಂದು ದ್ರವರೂಪದ ಅಲೋಹಾ ಅಂದಾಗ ನಾನ್ ಮೆಟಲ್ ಅಂತ ಕರಿತಾ ಬರ್ತೀವಿ ನಾನ್ ಮೆಟಲ್ ಕೊಟ್ಟರೆ ನೀವು ಬ್ರೋಮಿನ್ ಬರೀಬೇಕು ಮೆಟಲ್ ಕೊಟ್ಟರೆ ಪಾದರಸ ಮತ್ತು ಗ್ಯಾಲಿಯಂ ಬರಬೇಕು ಈ ಸಂದರ್ಭಕ್ಕೆ ಅನುಗುಣವಾಗಿ ನಾನು ಮಾತಾಡ್ತಾ ಬಂದಿದ್ದೀನಿ ಇದೊಂದು ಪಲ್ಯೂಷನ್ನಿಂದ ಉಂಟಾಗುವಂಥ ರೋಗ ಇದು ಈ ಭಾಗದ ಕಂಡು ಬರ್ತದೆ ಇದನ್ನು ನೀವು ಯಾವುದೇ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬಂದರೂ ಬರಿಬೋದು ಮುಂದೆ ಬರ್ತಾ ಇದ್ದೀನಿ ಕ್ಯಾಡ್ಮಿಯಂ ಬಗ್ಗೆ ಕ್ವಶನ್ ಕೇಳಿದ್ರು ಕೂಡ ಕ್ಯಾಡ್ಮಿಯಂ ಇಸ್ ಎ ಮೆಟಲ್ ಇದರಿಂದ ಬರೋ ರೋಗ ಇಟಾಯಿ ಇಠಾಯಿ ಇದು ಕೂಡ ಜಪಾನ್ನಲ್ಲೇ ಕಂಡು ಬಂದಿತ್ತು ಇಂಥ ಮಾಲಿನ್ಯದಿಂದ ಬರುವಂಥ ಲೋಹದಿಂದ ಬರುವಂಥ ಇವು ಬ್ಯಾಕ್ಟೀರಿಯಾ ವೈರಸ್ಗಳಲ್ಲ ಇವು ದೇಹಕ್ಕೆ ಮೆಟಲ್ಗಳು ಸೇರ್ಪಡೆ ಆದಾಗ ಆಹಾರ ಅಥವಾ ನೀರಿನಲ್ಲಿ ಕಂಟಾಮಿನೇಟೆಡ್ ಆಗಿ ನಮ್ಮ ಬಾಡಿನಲ್ಲಿ ವೈಪರೀತವಾಗಿ ಒಂದು ರೋಗ ಕಂಡು ಬರ್ತದೆ ಆ ರೋಗಗಳೇ ಇಟ ಇಟ ಇರ್ಬೋದು ಮಿನಮಾಟ ಇರ್ಬೋದು ಮುಂದಿನ ಪ್ರಶ್ನೆಗೆ ಬರ್ತಾ ಇದ್ದೀನಿ ನಾನು ಯಾವ ಬ್ಲಡ್ ಗ್ರೂಪನ್ನು ಬ್ಲಡ್ ಗ್ರೂಪ್ ಅಂದರೆ ರಕ್ತದ ಗುಂಪನ್ನು ಸುಮಾರು ಇಂಗ್ಲೀಷ್ ಪದವನ್ನು ಬಳಸ್ಬಿಟ್ಟಿದ್ದಾರೆ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಅದನ್ನು ಆ ಸ ಭಾಷೆಗೆ ತರ್ಜುಮೆ ಮಾಡಿಲ್ಲ ಯಥಾವತ್ತು ಇಂಗ್ಲೀಷನ್ನು ಟ್ರಾನ್ಸ್ಲೇಟ್ ಮಾಡ್ಕೊಂಡು ಬಂದಿದರೆ ಇದು ಸುಮಾರು ಜನ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಬಂದಿದೆ ಮುಂದಿನ ಯೂನಿವರ್ಸಲ್ ಡೋನರ್ ಎಂದು ಕರೆದಿದ್ದಾರೆ ನಾನು ಈಗ ಪದವನ್ನು ಫಸ್ಟ್ ಪರಿಚಯ ಮಾಡಿಬಿಡ್ತೀನಿ ಬ್ಲಡ್ ಗ್ರೂಪ್ ಅಂದರೆ ರಕ್ತದ ಗುಂಪು ಯಾವ ರಕ್ತದ ಗುಂಪು ರಕ್ತದ ಗುಂಪನ್ನು ಬ್ಲಡ್ ಗ್ರೂಪ್ ಅಂದರೆ ನೀವು ಸುಮಾರು ಜನ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕು ರಕ್ತದ ಗುಂಪನ್ನು ಗುಂಪು ಅನ್ನು ಯೂನಿವರ್ಸಲ್ ಡೋನರ್ ಅಂತ ಕರೀತಾರೆ ಸಾರ್ವತ್ರಿಕ ಸಾರ್ವತ್ರಿಕ ದಾನಿ ಅಂತ ಕರೆದಿದ್ದಾರೆ ದಾನಿ ಅಂತ ದಾನಿ ಅಂದರೆ ಕೊಡಬಹುದು ಅಂತ ಸಾರ್ವತ್ರಿಕ ದಾನಿ ಅಂದರೆ ಯೂನಿವರ್ಸಲ್ ಡೋನರ್ ಅಂದರೆ ಯಾರಿಗೆ ಬೇಕಾದರೂ ಕೊಡಬಹುದು ಅಂತ ಹೇಳ್ತಾ ಅಂತ ಅಲ್ಲಿಗೆ ಅರ್ಥ ನಿಮಗೆ ಗೊತ್ತಾಗುತ್ತೆ ಈ ಇದನ್ನು ನಾವು ಓ ನೆಗೆಟಿವ್ ಅಂತ ಕರಿತಾ ಬರ್ತೀವಿ ಓ ನೆಗೆಟಿವ್ ಓ ನೆಗೆಟಿವ್ ಇಸ್ ಎ ಯುನಿವರ್ಸಲ್ ಡೋನರ್ ಇದನ್ನು ನಾವು ಬುಕ್ಕಲ್ಲೂ ಕೂಡ ಮೆನ್ಷನ್ ಮಾಡ್ತಾ ಬಂದಿದ್ವಿ ಪಿ ಸಿನಲ್ಲಿ ಜಿ ಕೆ ಬುಕ್ಕಲ್ಲಿದೆ ಪಿ ಸಿ ಕ್ವಶನ್ ಬ್ಯಾಂಕಲ್ಲಿದೆ ಎಫ್ ಡಿ ಎ ಪ್ರಶ್ನೋತ್ತರ ಮಾಲಿಕೆಯಲ್ಲೂ ಇದೆ ಇದು ಸ್ವಲ್ಪ ಬರ್ತೀನಿ ನಾನೀಗ ಪಿ ಸಿ ಜಿ ಕೆ ಬುಕ್ಕು ಪೇಜ್ ನಂಬರ್ ಟು ಫಾರ್ಟಿ ತ್ರೀ ಪಿ ಸಿ ಎ ಕ್ವಶನ್ ಬ್ಯಾಂಕು ಪೇಜ್ ನಂಬರ್ ತರ್ಟಿ ಒನ್ ಟೂ ಸಿಕ್ಸ್ಟಿ ತ್ರೀ ಎಫ್ ಡಿ ಎ ಪ್ರಶ್ನೋತ್ತರ ವಿಶ್ಲೇಷಣೆ ಮಾಡಿದ್ದೆ ನೋ ವಿಡಿಯೋ ಆ ವಿಡಿಯೋದಲ್ಲೂ ಕೂಡ ನಾನು ನಾವು ನೋಡ್ತಾ ಬರ್ಬೋದು ಇದನ್ನು ನಲವತ್ತೊಂಬತ್ತು ನಿಮಿಷ ಮೂವತ್ತು ಸೆಕೆಂಡಲ್ಲಿ ಚರ್ಚೆ ಮಾಡಿದ್ದೆ ಸ್ವಲ್ಪ ಬರೋಣ ಈ ಬ್ಲಡ್ ಗ್ರೂಪ್ ಬಗ್ಗೆ ಮಾತಾಡ್ತಾ ಬರೋಣ ಮುಂದೆ ನಾರ ಇದಕ್ಕೆ ರಿಲೇಟೆಡ್ ಆಗಿ ಬ್ಲಡ್ ಗ್ರೂಪ್ ಸಂಬಂಧಪಟ್ಟಂತೆ ಕ್ವಶನ್ ತೆಗೆದ್ರೆ ಆನ್ಸರ್ ಮಾಡೋಂಗಿರಬೇಕು ಈ ರಕ್ತದ ಗುಂಪುಗಳವಲ್ಲ ಈ ರಕ್ತದ ಗುಂಪು ಅಂತಿದ್ದಂಗೆ ಗೊತ್ತಿರಲಿ ನಿಮಗೆ ಇದನ್ನು ಕಾರ್ಲ್ಯಾಂಡ್ ಸ್ಟೈನರ್ ಅನ್ನೋದು ಕಂಡು ಹಿಡಿದಾ ಕಾರ್ಲ್ಯಾಂಡ್ ಆಸ್ಟ್ರಿಯಾ ದೇಶದವನು ಸಾವಿರದ ಒಂಬೈನೂರು ಮತ್ತು ಒಂಬೈನೂರು ಒಂದು ಅಂತ ಕರೀತಾರೆ ತೌಸಂಡ್ ನೈನ್ ಕಂಡು ಕಂಡಿಡಿತಾ ಬಂದ ಕೇಳಬಹುದು ಇದನ್ನು ಯಾರು ಕಂಡು ಹಿಡಿದಿದ್ದು ಅಂತ ರಕ್ತದ ಗುಂಪನ್ನು ಕಾರ್ಲ್ಯಾಂಡ್ ಸ್ಟೈನರ್ ಅಂತ ಕಾರ್ಲ್ಯಾಂಡ್ ಸ್ಟೈನರ್ ಸ್ಟೈನರ್ ಅನ್ನೋರು ಕಂಡುಹಿಡ್ತಾ ಬಂದರು ಇವ್ರ ದೊಡ್ಡ ಹೆಸರಿದು ಈ ವ್ಯಕ್ತಿದು ಇವರು ಇನ್ನೊಂದು ವಿಶ್ವದಲ್ಲಿ ರಕ್ತದ ಗುಂಪನ್ನು ಕಂಡುಹಿಡಿದಕ್ಕಾಗಿ ಇವರಿಗೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ವೈದ್ಯಕೀಯ ವಿಭಾಗದ ನೊಬೆಲ್ ಬರ್ತದೆ ನೊಬೆಲ್ ಪ್ರಶಸ್ತಿ ವೈದ್ಯಕೀಯ ವಿಭಾಗದಲ್ಲಿ ಪ್ರಶ್ನೆಯನ್ನು ಕೇಳಬಹುದು ನೊಬೆಲ್ ಯಾವ ವಿಭಾಗದಲ್ಲಿ ಬರ್ತದೆ ವೈದ್ಯಕೀಯ ಫಿಸಿಯೋಲಜಿ ಅಂತ ಕರಿತೀವಿ ಅಥವಾ ಮೆಡಿಷನ್ ಅಂತ ಕರಿತೀವಿ ವೈದ್ಯಕೀಯ ಆರ್ ಕ್ಷೇತ್ರದಲ್ಲಿ ನೋಬೆಲ್ ಕೊಡ್ತಾರೆ ಈಗ ಪ್ರಸ್ತುತವಾಗಿ ಮೊದಲು ಐದಿತ್ತು ಆ ನಂತರ ಆರಾಗ್ತಾ ಬಂತು ಅರವತ್ತೆಂಟರಿಗೆ ಎಕನಾಮಿಕ್ ಸ್ಥಾಪನೆ ಮಾಡಿ ಅರವತ್ತೊಂಬತ್ತರಿಂದ ಕೊಡೋದು ಆರಂಭ ಮಾಡಿದ್ದಾರೆ ಈಗ ವೈದ್ಯಕೀಯ ಈ ವ್ಯಕ್ತಿಯನ್ನು ಜ್ಞಾಪಿಸ್ಕೊಂಡಾಗ ಇನ್ನೊಂದು ಬರ್ತದೆ ಈ ಡಿಸ್ಕವರ್ ದ ಪೋಲಿಯೋ ವೈರಸ್ ಅನ್ನು ಕೂಡ ಪತ್ತೆಚ್ಚಿದಂಥ ವ್ಯಕ್ತಿಯವರು ಪೋಲಿಯೋ ವೈರಸ್ ಪೋಲಿಯೋ ವೈರಸ್ ಈ ಪ್ರಶ್ನೆಯನ್ನು ಕೇಳ್ತಾ ಬರ್ಬೋದು ಪೋಲಿಯೋ ವೈರಸ್ಸನ್ನು ಕಂಡಿಡಿದವ್ರು ಯಾರು ಅಂತ ಕಾರ್ಲ್ಯಾಂಡ್ ಸೇನರ್ ಒನ್ಸ್ ಅಗೇನ್ ದ ಕ್ರೆಡಿಟ್ ಇಸ್ಗೋಸ್ತದ ಕಾರ್ಲ್ಯಾಂಡ್ ಶೇನರ್ಗೆ ಹೋಗ್ತಾ ಬರ್ತದೆ ಆಸಿಯಾ ದೇಶದವರು ಗೊತ್ತಿರಲಿ ನಿಮಗೆ ಪೋಲಿಯೋಗೆ ವ್ಯಾಕ್ಸಿನೇಷನ್ಸನ್ನು ಸಾಲ್ಕ್ ಮತ್ತು ಸಾಬೀನ್ ಅನ್ನೋರು ಕಂಡಿಡ್ತಾರೆ ಸಾಲ್ಕ್ ಕಂಡಿಡ್ದ ಸಾಬೀನ್ ಅನ್ನೋರು ಬಾಯಿ ಮೂಲಕ ಹಾಕೋದನ್ನು ಓರಲ್ ಮುಖಾಂತರ ಹಾಕೋದನ್ನು ಪ್ರತ್ಯಕ್ಷತಾ ಬಂದರು ಪೋಲಿಯೋ ಗೊತ್ತಿರಲಿ ಎಷ್ಟೋ ಸಾರಿ ನಮಗೆ ಅಂಗವೈಕಲ್ಯ ಉಂಟಾಗ್ತಾ ಬರೋದು ಮತ್ತು ಲೋಕೋಮೋಟ್ರಿ ಪ್ರಾಬ್ಲಮ್ಸ್ ಆಗ್ತಾ ಬರ್ತಾ ವ್ಯಕ್ತಿಗಳಿಗೆ ಇವತ್ತ ಪೋಲಿಯೋ ಮುಕ್ತವಾಗಿದೆ ಭಾರತ್ ಪೋಲಿಯೋ ಮುಕ್ತವಾಗಿದೆ ಯಾವ ಕೇಸ್ಗಳು ಇತ್ತೀಚೆಗೆ ಕಂಡು ಬಂದಿಲ್ಲ ದೊಡ್ಡ ಒಂದು ಶಾಪ್ ಆಗಿತ್ತು ಎಷ್ಟೋ ಸಾರಿ ವ್ಯಾಕ್ಸಿನೇಷನ್ ಹಾಕೋದ್ರಿಂದ ಅವರು ಬಾಯಿ ಮೂಲಕ ಹಾಕೋದನ್ನು ಪತ್ತೆ ಹಚ್ಚಿದ್ದಾರೆ ಈ ಮನುಷ್ಯ ವೈರಸನ್ನು ಹಿಡಿದಿದ್ದು ವೈರಸ್ ಯಾರು ಅಂದ್ರೆ ಕಾರ್ಲ್ ಕಾರ್ಲೈನರ್ ಸ್ಟೈನರು ಅದನ್ನು ವ್ಯಾಕ್ಸಿನೇಷನ್ ಕಂಡು ಸಾಲ್ಕು ಬೋರಲ್ ಮುಖಾಂತರ ಹಾಕೋದು ಕಂಡು ಸಾಬಿನ್ ಸಾಬೀನ ಇವತ್ತ ಸಾಬಿನ್ ಏನಾದರೂ ಹತ್ತು ರೂಪಾಯಿ ಮಾಡಿದ್ರು ಕೂಡ ಅದು ವ್ಯಾಕ್ಸಿನೇಷನ್ಗೆ ಜಗತ್ತಿನ ಅತಿ ದೊಡ್ಡ ಶ್ರೀಮಂತ ಆಗ್ತಾ ಬರೋರು ಉಚಿತವಾಗಿ ಅದನ್ನು ಪರಿಚಯ ಮಾಡ್ತಾ ಬಂದೆ ಎಲ್ಲರಿಗೂ ಕೊಡ್ತಾ ಬನ್ನಿ ಎಲ್ರಿಗೂ ಸಿಕ್ಕಲಿ ಜಗತ್ತಿನ ಯಾವ ಮಕ್ಕಳು ಕೂಡ ಅಂಗವೈಕಲ್ಯದಿಂದ ಬಳಲಬಾರ್ದು ಅಥವಾ ಆಗಬಾರ್ದು ಮುಂದಿನ ದಿನಗಳಲ್ಲಿ ಪೋಲಿಯೋ ವೈರಸ್ಸಿಂದ ಪೀಡಿತರಾಗಬಾರ್ದವ್ರು ಅಂತೇಳಿ ಉಚಿತವಾಗಿ ಕೊಡ್ತಾ ಬಂದ್ರೆ ಅವ್ರು ಏನಾರು ಹತ್ತು ರೂಪಾಯಿ ಮಾಡಿದರೂ ಕೂಡ ಸಾಬೀನ್ ಅವರು ಆ ವ್ಯಾಕ್ಸಿನೇಷನ್ಗೆ ಇವತ್ತು ಜಗತ್ತಿನ ಅತಿ ದೊಡ್ಡ ಶ್ರೀಮಂತ ಸಾಬೀನ್ ಆಗ್ತಾ ಆಗ್ತಿದ್ರು ಅವಾಗ ಆ ಕಾಲದಲ್ಲೂ ಕೂಡ ಆಗ್ತಾ ಬರ್ತಿದ್ರು ಅದರಿಂದ ಅವರು ಉಚಿತವಾಗಿ ಕೊಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರು ಮುಂದಿನ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡಿರುವಂತೆ ಈಗ ಇದ್ದೀನಿ ಈ ಕಾರ್ಲೈನ್ಸ್ಟ್ರೇನರ್ ಏನನ್ನು ಮಾಡ್ತಾ ಬಂದರು ಆಗ ಡಿಸ್ಕವರ್ಡ್ದ ನಾಲ್ಕು ಇದನ್ನು ಕಂಡು ಏನನ್ನು ಎ ಬಿ ಎ ಬಿ ಮತ್ತು ಓ ಬ್ಲಡ್ ಗ್ರೂಪನ್ನು ಕಂಡು ಬಂದರು ಅಲ್ಲಿಗೆ ಅರ್ಥ ನಾಲ್ಕು ಬ್ಲಡ್ ಗ್ರೂಪ್ಗಳಿವೆ ಇದಕ್ಕೆ ಬದಲು ನಾನು ಒಂದು ಸ್ವಲ್ಪ ಗಮನಿಸಬೇಕು ಮೊದಲು ಕಂಡಿಡ್ದು ಬ್ಲಡ್ ಗ್ರೂಪ್ಸ್ಗಳನ್ನು ನಾಲ್ಕು ಬ್ಲಡ್ ಗ್ರೂಪ್ಗಳ ಇದರೊಳಗಡೆ ಜನರಲ್ಲಾಗಿ ಹೇಳೋದಾದರೆ ನೀವು ಎ ಬಿಯನ್ನು ಅನ್ನು ಯೂನಿವರ್ಸಲ್ ರೆಸಿಪಿಯೆಂಟ್ ಅಂತ ಕರಿತಾ ಬರ್ತೀವಿ ಯೂನಿವರ್ಸಲ್ ರೆಸಿಪಿಯೆಂಟ್ ಅಂತ ರೆಸಿಪಿಯೆಂಟ್ ಅಂದಾಗ ಸಾರ್ವತ್ರಿಕ ಸ್ವೀಕಾರಿ ಅಂತ ಕರಿತೀವಿ ರೆಸಿಪಿಯೆಂಟ್ ರೆಸಿಪಿಯೆಂಟ್ ಅಂತ ಕರಿತಾ ಬರ್ತೀವಿ ಎಂಟು ಹಾಗರೆ ಇದನ್ನು ಸ್ವೀಕಾರಿ ಅಂತ ಕರಿಬೋದು ಸ್ವೀಕಾರಿ ಅಂದರೆ ಸಾರ್ವತ್ರಿಕ ಸ್ವೀಕಾರಿ ಯಾರಿಂದ ಬೇಕಾದ್ರೂ ತಗೋಬೋದು ಮತ್ತೆ ಬಂದಾಗ ಓ ಬ್ಲಡ್ ಗ್ರೂಪನ್ನು ಯೂನಿವರ್ಸಲ್ ಡೋನರ್ ಅಂತ ಕರಿತಾ ಬರ್ತೀವಿ ಯೂನಿವರ್ಸಲ್ ಡೋನರ್ ಅಲ್ಲಿಗೆ ಕ್ವಶನ್ ರೈಸ್ ಮಾಡ್ಬೋದು ಜನರಲ್ಲಾಗಿ ಬಂದರೆ ಇದನ್ನು ಹಾಕಿ ನಾನು ಇನ್ನೂ ಆಗಿ ಹೋಗಬೇಕು ಆರ್ ಎಸ್ ಫ್ಯಾಕ್ಟ್ರಿಗೆ ಹೋಗಬೇಕು ಇದನ್ನು ದಾನಿ ಅಂತ ಕರಿತಾ ಬರ್ತೀವಿ ಸಾರ್ವತ್ರಿಕ ದಾನಿ ಸಾರ್ವತ್ರಿಕ ಅಂದರೆ ಯಾರಿಗೆ ಬೇಕಾದ್ರೂ ಕೊಡ್ಬೋದು ಅಂತ ಇತ್ತು ಈ ಕಾನ್ಸೆಪ್ಟ್ ಇತ್ತಿದು ಮೊದಲ ಪರಿಕಲ್ಪನೆ ಇದು ಸಾಮಾನ್ಯವಾಗಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಲ್ಲಿ ಯಾವುದೇ ಪತ್ರ ತೆಗಿಬೇಕಾದ್ರೆ ಎ ಬಿ ಮತ್ತು ಓ ಬಗ್ಗೆ ತೆಗಿತಾ ಬರೋರು ಯೂನಿವರ್ಸಲ್ ರೆಸಿಪಿಯೆಂಟ್ ಅಂಡ್ ಯೂನಿವರ್ಸಲ್ ಡೋನರ್ ಅಂತ ಇದ್ರಾಗ ಆಂಟಿಜನ್ನು ಆಂಟಿಬಾಡೀಸ್ ಮೇಲೆ ಕ್ಲಾಸಿಫಿಕೇಶನ್ ಮಾಡ್ತಾ ಬರ್ತಾರೆ ಈಗ ಮುಂದೆ ಬರ್ತಾ ಇದ್ದೀನಿ ಎ ಬಿ ಡೋನರ್ ಮತ್ತೇನಾಯಿತು ಗೊತ್ತಾ ಈ ಥರದ್ದು ಕೊಟ್ಟಾಗ ಸ್ವಲ್ಪ ಸಮಸ್ಯೆ ಆಯಿತು ಆಗ ನೈನ್ಟೀನ್ ತರ್ಟಿ ಸೆವೆನ್ಗೆ ಆರೆಜ್ ಫ್ಯಾಕ್ಟ್ರನ್ನ ಕಂಡು ಹಿಡಿದ್ರು ಆರೆಂಜ್ ಫ್ಯಾಕ್ಟ್ರನ್ನ ಕಂಡು ಹಿಡ್ತಾ ಬಂದರು ಕಾರ್ಲ್ಯಾಂಡ್ ಶೈನರು ಅಲೆಕ್ಸಾಂಡರ್ ಅನ್ನೋರ ಜೊತೆ ಸೇರಿಕೊಂಡು ಆರ್ ಎಚ್ ಫ್ಯಾಕ್ಟ್ರನ್ನ ಕಂಡು ಅಲ್ಲಿಗೆ ಅರ್ಥ ಒಂದೇ ರಕ್ತದ ಗುಂಪಿನಲ್ಲಿ ಎರಡು ಅಂಶಗಳನ್ನು ಕಾಣ್ಬೋದು ದಿಸ್ಕವರ್ಡ್ ಆರ್ ಎಚ್ ಫ್ಯಾಕ್ಟ್ರ್ ಅಂತ ಯಾಕೆ ಬಂತು ಅಂದರೆ ದ ಡಿಸ್ಕವರ್ಡಿಂದ ರಿಸಸ್ ಮಂಕಿನು ಅಂತ ಪ್ರಭೇದ ಅದು ರಿಸಸ್ ಮಂಕಿ ರಿಸಸ್ ಅನ್ನೋದು ಒಂದು ಪ್ರಭೇದ ಯಾತಕ್ಕೆ ಕಲ್ಲೆ ರೀಸಸ್ ಮಂಕಿಯಿಂದ ಪತ್ತೆ ಹಚ್ಚಿದ್ರು ಸರ್ ಅಂದ್ರೆ ಇದು ಹ್ಯೂಮನ್ ಬೀಯಿಂಗ್ಸ್ ಅನ್ನು ಹೋಲ್ತಾ ಬರ್ತಾರೆ ರೀಸಸ್ ಮಂಕಿ ರಿಸಸ್ ಮಂಕಿ ಅರ್ಥ ಈ ಮಂಕಿಯಿಂದ ಕಂಡಿಡಿದ್ರಿಂದ ಆ ಮೊದಲ ಅಕ್ಷರವಾದಂತ ಆರ್ ಎಚ್ ಅನ್ನು ತೆಗೆದುಕೊಂಡ್ರು ಅದಕ್ಕೆ ಆರ್ ಎಚ್ ಫ್ಯಾಕ್ಟರ್ ಅಂದರು ಅರ್ಥ ಒಂದೇ ರಕ್ತದ ಗುಂಪಿನಲ್ಲೇ ಸಣ್ಣ ವ್ಯತ್ಯಾಸ ಇರ್ತದೆ ಅದನ್ನೇ ನಾವು ಆರ್ ಎಚ್ ಫ್ಯಾಕ್ಟರ್ ಅಂತ ಕರಿತೀವಿ ಈಗ ಪುಟ್ಟ ಎಕ್ಸಾಂಪಲ್ ಕೊಡ್ತೀನಿ ಓ ಪಾಸಿಟಿವ್ ಅಂಡೆ ಓ ನೆಗೆಟಿವ್ ಇದು ಓ ಪಾಸಿಟಿವ್ ಮತ್ತು ಓ ನೆಗೆಟಿವ್ ಅನ್ನೋದು ದೇ ಆರ್ ದ ಆರ್ ಎಚ್ ಫ್ಯಾಕ್ಟರ್ಸು ಒಂದೇ ಬ್ಲಡ್ ಗ್ರೂಪಲ್ಲಿ ಎರಡವೆ ಈಗ ಇವ್ನು ಕೇಳಿರೋ ಪ್ರಶ್ನೆನಲ್ಲಿ ಸಾಮಾನ್ಯ ಜನರೆಲ್ಲ ಕೇಳಿದರೆ ಓ ಹಾಕ್ಬೇಕು ಆದರೆ ಇನ್ನೂ ಒಳಗಡೆ ಹೋಗಿದ್ದಾರೆ ಅವರು ಏನಂತ ಇವೆರಡರಲ್ಲಿ ಯಾವುದು ಡೋನರ್ ಅಂತ ನಿಮಗೆ ಗೊತ್ತಿರಲಿ ನಿಮಗೆ ಓ ಪಾಸಿಟಿವ್ ಇದೆಯಲ್ಲ ಓ ಪಾಸಿಟಿವ್ ದಟ್ ಕೆನ್ ಟೇಕ್ ದ ಬ್ಲಡ್ ಫ್ರಮ್ ದ ಓ ಪಾಸಿಟಿವ್ ಇಂದಲೂ ತಗೋಬೋದು ಅವರು ಓ ನೆಗೆಟಿವ್ ಇಂದಲೂ ತಗೋಬೋದು ಗೊತ್ತಾಗ್ತಾ ಈಗ ಆದರೆ ಓ ನೆಗೆಟಿವ್ನ ಕೊಡ್ಬೋದು ನೆಗೆಟಿವ್ನೂ ಕೊಡ್ಬೋದು ನಮ್ಗೆ ಗೊತ್ತಿದೆ ಯೂನಿವರ್ಸಲ್ ಡೋನರ್ ಯಾರಂದ್ರೂ ಓ ಓ ನೆಗೆಟಿವ್ ಯಾರಿಗೆ ಕೊಡ್ಬೋದು ಬೇಕಾರೆ ಓ ಬಟ್ ಓ ನೆಗೆಟಿವ್ ದೆ ಕೆನ್ ಟೇಕ್ ಬ್ಲಡ್ ಫ್ರಮ್ ದ ಓ ನೆಗೆಟಿವ್ ಒಂದು ಅಲ್ಲಿಗೆ ಅರ್ಥ ಓ ನೆಗೆಟಿವ್ ಓ ಪಾಸಿಟಿವ್ಗೂ ಕೊಡ್ಬೋದು ನೆಗೆಟಿವ್ ಕೊಡ್ಬೋದು ಇಲ್ಲಿ ಸ್ವಲ್ಪ ನಾನು ಬೇರೆ ಯಾವುದೂ ಮಾತಾಡಲ್ಲ ಬರೀ ಓದು ಮಾತ್ರ ಮಾತಾಡ್ತೀನಿ ಓ ಎರಡಕ್ಕೂ ಕೊಡ್ಬೋದು ಇವನು ಮತ್ತು ಬೇರೆ ಗುಂಪು ಕೊಡ್ಬೋದು ಇವ್ನು ಓ ನೆಗೆಟಿವ್ ಓ ನೆಗೆಟಿವ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಡಕೆನ್ ಎಲ್ಲ ಗ್ರೂಪ್ಗೂ ಕೊಡ್ಬೋದು ಜೊತೆಗೆ ಹೋಗು ಕೊಡ್ಬೋದು ಆದರೆ ಇವನು ತಗೊಳೋದು ಮಾತ್ರ ಯಾರಿಂದ ಮಾತ್ರ ತಗೋಬೇಕು ಅಂದರೆ ಓ ನೆಗೆಟಿವ್ ಓ ನೆಗೆಟಿವ್ ಮಾತ್ರ ತಗೋಬೇಕು ಅಲ್ಲಿಗೆ ಅರ್ಥ ಇವನು ಓ ನೆಗೆಟಿವ್ ಅನ್ನುವಂಥ ರಕ್ತದ ಗುಂಪಿನವರು ಎಲ್ ರ ಎಲ್ಲ ಗುಂಪಿಗೂ ಕೊಡ್ಬೋದು ಯಾರ್ಯಾರಿಗೆ ಕೊಡ್ಬೋದು ಅಂದರೆ ಏ ಪಾಸಿಟಿವ್ ಕೊಡ್ಬೋದು ಏ ನೆಗೆಟಿವ್ ಕೊಡ್ಬೋದು ಕೊಡಬಹುದು ನಾನು ಮಾತಾಡ್ತಾ ಇರೋದು ಅಲ್ಲಿಗೆ ಅರ್ಥ ಎ ಬಿ ಬಿ ಪಾಸಿಟಿವ್ ಕೊಡ್ಬೋದು ಬಿ ನೆಗೆಟಿವ್ಗೆ ಕೊಡಬಹುದು ಕೊಡಬಹುದು ಅಂತ ಇದ್ದೀನಿ ನಾನೀಗ ಕೊಡಬಹುದು ಇಲ್ಲೊಂದು ಸ್ವಲ್ಪ ನಾನು ಓ ಪಾ ನೆಗೆಟಿವ್ಗೂ ಪಾಸಿಟಿವ್ಗೂ ಕ್ಲಿಯರ್ ಮಾಡಿಬಿಡ್ತೀನಿ ತುಂಬ ಜನಕ್ಕೆ ಅರ್ಥ ಆಗಲ್ಲ ಇದೆ ನೆಕ್ಸ್ಟು ಎ ಬಿ ಪಾಸಿಟಿವ್ ಕೊಡ್ಬೋದು ಎ ಬಿ ನೆಗೆಟಿವ್ಗೂ ಕೊಡ್ಬೋದು ನೆಕ್ಸ್ಟ್ ಇವನು ಓ ಪಾಸಿಟಿವ್ಗೂ ಕೊಡ್ಬೋದು ಓ ನೆಗೆಟಿವ್ಗೂ ಕೊಡ್ಬೋದು ವಾಟ್ ಎ ಯಾರವನು ಇವನು ಓ ಪಾಸಿಟಿವ್ನವನು ಓ ಪಾಸಿಟಿವ್ ನಾನು ಯಾರಿಗೆ ಕೊಡಕ್ಕಾಗೋದೇ ಇಲ್ಲ ಅಂದ್ರೆ ಓ ನೆಗೆಟಿವ್ ಕೊಡೋಕ್ಕಾಗಲ್ಲ ಓ ನೆಗೆಟಿವ್ ಕೊಡೋಕ್ಕಾಗಲ್ಲ ಅಂದಮೇಲೆ ಇವನು ಏನು ಅನ್ಸ್ಕೊಳಲ್ಲ ಅಂದ್ರೆ ಇವನಿಗೆ ಕೊಡೋಕ್ಕಾಗಲ್ಲ ಇಲ್ಲಿ ಯಾರು ಕೊಡಬಹುದು ಸರ್ ಅಂದ್ರೆ ಇವ್ರಿಗೆ ಕೊಡ್ಬೇಕಾರೆ ಯಾರನ್ನು ಹುಡುಕೊಂಡು ನಾವು ಓ ನೆಗೆಟಿವ್ ಆಗ್ರ ಓ ನೆಗೆಟಿವ್ ನಾನು ಓ ಪಾಸಿಟಿವ್ಗೂ ಕೊಡಬಹುದು ಓ ನೆಗೆಟಿವ್ ಅಲ್ಲಿಗೆ ಅರ್ಥ ಈಸೆ ಓ ನೆಗೆಟಿವ್ ಇಸೆ ಯೂನಿವರ್ಸಲ್ ಯೂನಿವರ್ಸಲ್ ಡೋನರ್ ಯೂನಿವರ್ಸಲ್ ಡೋನರ್ನ ಪದವನ್ನು ನಾವು ಹೋಗ್ ಗೊತ್ತಿತ್ತು ನಮಗೆ ಅದರಲ್ಲಿ ಒಳಗಡೆ ಬಂದಾಗ ಇವನು ಎಲ್ರಿಗೂ ಕೊಡ್ಬೋದು ನನಗೀಗ ಓ ನೆಗೆಟಿವ್ ಇತ್ತು ಅಂದರೆ ನಾನು ಪಾಸಿಟಿವ್ ನನಗೂ ಕೊಡ್ಬೋದು ನೆಗೆಟಿವ್ನೂ ಕೊಡ್ಬೋದು ನಾನು ಮಾತ್ರ ನನಗೆ ಬೋದು ಪಾಸಿಟಿವ್ ಇದ್ದರೆ ನಾನು ನೆಗೆಟಿವ್ ನೆನಗೆ ಕೊಡೋಕ್ಕಾಗಲ್ಲ ನನ್ನನ್ನು ಯೂನಿವರ್ಸಲ್ ಡೋನರ್ ಅಂತ ಕರಿಬೇಡಿ ನೀವು ಯಾಕೆ ನೆಗೆಟಿವ್ ನನಗೆ ಕೊಡೋಕ್ಕಾಗಲ್ಲ ಓ ನನಗೆ ನನ್ನ ಹತ್ರ ಓ ನೆಗೆಟಿವ್ ಇದ್ದರೆ ಓನರ್ ಇರುವವನಿಗೆ ಪಾಸಿಟಿವ್ಗೂ ಕೊಡ್ಬೋದು ನೆಗೆಟಿವ್ ಕೊಡ್ಬೋದು ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗುತ್ತೆ ಅಲ್ಲಿಗೆ ಅರ್ಥ ಊಹಿಸ್ತಾ ಕಾಮನ್ನ ಕೊಟ್ಟರೆ ಓ ಓನಲ್ಲಿ ಮತ್ತೆ ಕೊಟ್ಟರೆ ಅಲ್ಲಿಗೆ ಇನ್ನೊಂದು ಕ್ವಶನ್ ತೆಗೆಯೋಣ ಓ ನೆಗೆಟಿವ್ ನನ್ನ ಹತ್ರ ಇದ್ದರೆ ಓ ನೆಗೆಟಿವ್ ಮಾತ್ರ ಕೊಡಬೇಕು ತಗೋಬೇಕು ನಾನು ಕೊಡೋದು ಮಾತ್ರ ಪಾಸಿಟಿವ್ಗೂ ಕೊಡ್ಬೋದು ನೆಗೆಟಿವ್ಗೂ ಕೊಡ್ಬೋದು ಇದನ್ನು ತುಂಬ ಡೆಪ್ತಾಗಿದೆ ಕ್ವೆಶನ್ಸು ಸುಲಭವಾಗಿ ಅರ್ಥ ಆಗ್ತಾ ಬರಲ್ಲ ಯೂನಿವರ್ಸಲ್ ಡೋನರ್ ಯೂನಿವರ್ಸಲ್ ರೆಸಿಪಿಯೆಂಟ್ ಅಂತ ಇದನ್ನು ನೀವು ಮುಂದಿನ ಪ್ರಶ್ನೆ ಪತ್ರಿಕೆಗಳು ಕೊಡಬಾರ್ದು ಒಂದಿನ ಆಳವಾಗಿ ಮಾಡ್ತಾ ಬರ್ತೀವಿ ರಕ್ತದ ಬಗ್ಗೆ ಅಧ್ಯಯನ ಮಾಡೋದನ್ನು ನಾವು ಸಿರಾಲಜಿ ಅಂತ ಕರಿತಾ ಬರ್ತೀವಿ ರಾಸಾಯನಿಕ ಅಧ್ಯಯನದ ಸಿರಾಲಜಿ ಅಂತ ಕರಿತೀವಿ ಅದು ಸಿರಾಲಜಿಸ್ಟ್ ಅಂತ ಕರಿತಾ ಬರ್ತೀವಿ ಸಿರಾಲಜಿ ಅಥವಾ ಸಿರಾಲಜಿಸ್ಟ್ ಬ್ಲಡ್ ಅಲ್ಲಿ ಹಿಮೋಗ್ಲೋಬಿನ್ ಇರ್ತದೆ ಆ ಹಿಮೋಗ್ಲೋಬಿನ್ ಇರೋದ್ರಿಂದಲೇ ಹ್ಯೂಮನ್ ಬ್ಲಡ್ಡಲ್ಲಿ ಹಿಮೋಗ್ಲೋಬಿನ್ ಇದೆ ಆರ್ ಬಿ ಸಿ ಒಳಗಡೆ ಹಿಮೋಗ್ಲೋಬಿನ್ ಇದೆ ಆ ಹಿಮೋಗ್ಲೋಬಿನ್ ಇರೋದ್ರಿಂದಲೇ ಇಟ್ ಇಸ್ ಅ ರೆಡ್ ಕಲರ್ ಇಟ್ಸ್ ಎ ಪಿಗ್ಮೆಂಟ್ ಹಾಗಾದರೆ ಇದೊಂದು ವರ್ಣಕ ಕ್ವಶನ್ ರೈಸ್ ಮಾಡ್ಬೋದು ಮಾನವನ ರಕ್ತ ಕೆಂಪಾಗಿರಲು ಕಾರಣ ಹಿಮೋಗ್ಲೋಬಿನ್ ನಿಮ್ಮ ಆಕ್ಟೋಪಸ್ ಆಗಿ ನೀಲಿ ಬಣ್ಣ ಇರ್ತದೆ ಹಿಮೋ ಸಹನಿನ್ ಇರ್ತದೆ ಕಾಪರ್ ಇರ್ತದೆ ಅಲ್ಲಿಗೆ ಅರ್ಥ ಇದ್ರೊಳಗಡೆ ಹೈರನ್ ಕಂಟೆಂಟ್ ಇದೆ ಕಬ್ಬಿಣದ ಅಂಶ ಇರ್ತದೆ ಅಲ್ಲಿಗೆ ಆಕ್ಟೋಪಸ್ಗೆ ನೀಲಿ ಯಾಕೈತೆ ಅಂದರೆ ಇಮೋಸೈನಿನ್ ಪಿಗ್ಮೆಂಟ್ ಅದರೊಳಗಡೆ ಕಾಪರ್ ಇರ್ತದೆ ಭಾಳ ಭಾಳ ಮುಖ್ಯವಾದಂಥ ಅಂಶ ಮನುಷ್ಯನಲ್ಲಿ ಬ್ಲಡ್ ಇದೆಯಲ್ಲ ಬಾಡಿಗೆ ಎಲ್ಲ ಕಡೆಗೂ ಟ್ರಾನ್ಸ್ಪೋರ್ಟ್ ಆಗ್ತಾ ಬರ್ತದೆ ಸೆವೆನ್ ಪಾಯಿಂಟ್ ಫೋರ್ ಪಿ ಎಚ್ ವ್ಯಾಲ್ಯೂ ಸೆವೆನ್ ಪಾಯಿಂಟ್ ಫೋರ್ ಇದೆ ಅಲ್ಲಿಗೆ ಅರ್ಥ ಅಲ್ಲಿ ಆ ಪ್ರತ್ಯಾಮ್ಲಿಯ ಅಂತ ಕರಿತಾ ಬರ್ತೀವಿ ಪ್ರತ್ಯಾಮ್ಲಿಯಾ ಅಂತ ಕರಿತೀವಿ ಅದ್ರ ಬಗ್ಗೆ ಅಧ್ಯಯನ ಮಾಡೋರನ್ನ ಸಿರಾಲಜಿಸ್ಟ್ ಅಂತ ಕರಿತಾ ಬರ್ತೀವಿ ಮೂರು ರೋಗಗಳನ್ನು ರಕ್ತಕ್ಕೆ ಸಂಬಂಧಪಟ್ಟಂತೆ ಕಾಣ್ತಾ ಬರ್ಬೋದು ದೇಮೇ ಆಸ್ತ ಕ್ವಶನ್ಸ್ ಮೂರು ರೋಗಗಳು ಭಾಳ ಮುಖ್ಯವಾದವು ಇವು ಒಂದೇದು ಅನಿಮಿಯಾ ಅಂತ ಕರಿತಾ ಬರ್ತೀವಿ ಅನಿಮಿಯಾ ಸರ್ ಅನಿಮಿಯಾ ಅಂದರೆ ಇದಕ್ಕೆ ಇನ್ನೊಂದು ಪದ ರಕ್ತಹೀನತೆ ಅಂತ ಕರಿತಾ ಬರ್ತೀವಿ ಈನತೆ ಅನಿಮಿಯಾ ಅಂದರೆ ರಕ್ತಹೀನತೆ ಏನು ಸರ್ ಅಂದರೆ ಆರ್ ಬಿ ಸಿಗಳ ಸಂಖ್ಯೆ ರಕ್ತದಲ್ಲಿ ಆರ್ ಬಿ ಸಿಗಳ ಸಂಖ್ಯೆ ಕಡಿಮೆ ಆಗೋದಕ್ಕೆ ಆರ್ ಬಿ ಸಿ ಸಂಖ್ಯೆ ಕಡಿಮೆ ಆಗೋದಕ್ಕೆ ಅನಿಮಿಯಾ ಅಂತ ಕರಿತೀವಿ ಕಡಿಮೆ ಈ ಪದ ತುಂಬ ಮುಖ್ಯವಾದ ರಕ್ತ ಕಡಿಮೆ ಅಲ್ಲ ರಕ್ತದಲ್ಲಿ ಆರ್ ಬಿ ಸಿ ಕಡಿಮೆ ಅವರು ಸಾಮಾನ್ಯವಾಗಿ ಬಿಳಿಸ್ಕೊಂತಾರೆ ಯಾಕೆ ಬಿಳಿಸ್ಕೋಬೇಕು ಆರ್ ಬಿ ಇದು ಕಡಿಮೆ ಇದ್ದವರು ಅಂದರೆ ಅನಿಮಿಕ್ಕಾದರು ಅಂದರೆ ಅವರಲ್ಲಿ ಏನು ಕಡಿಮೆ ಇದೆ ಅಂದರೆ ಆರ್ ಬಿ ಸಿ ಕಡಿಮೆ ಇದೆ ಆರ್ ಬಿ ಸಿ ಕಡಿಮೆ ಇದ್ದರೆ ಆಟೋಮೆಟಿಕಲಿ ಏನು ಕಡಿಮೆ ಆಗುತ್ತೆ ಇಮೋಗ್ಲೋಬಿನ್ ಇಮೋಗ್ಲೋಬಿನ್ ಕಡಿಮೆ ಆಯಿತು ಅಂದರೆ ವರ್ಣಕ್ಕೆ ಕಡಿಮೆ ಆಯಿತು ಆಗ ರಾಗ ಏನು ಕಲರು ಕಡಿಮೆ ಆಗ್ತದೆ ಬಿಳಿಸ್ಕೊತಾರವರು ಅನಿಮಿಕ್ಕು ಮತ್ತೆ ಸುಸ್ತಾಗ್ತದೆ ಯಾಕೆ ಅಂದರೆ ಇದೇ ರೆಸ್ಪೋರ್ಟಿಬಲ್ಲು ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಆಮ್ಲಜನಕವನ್ನು ಸಪ್ಲೈ ಮಾಡೋಕ್ಕೆ ಈಚ್ ಆ್ಯಂಡ್ ಎವರಿ ಸೆಲ್ಸ್ಗೆ ರೆಸ್ಪಾನ್ಸಿಬಲ್ ಇದು ಬರಣೆಗ ಆರ್ ಬಿ ಸಿ ಕಡಿಮೆ ಇದೆ ಈವನಿಗೆ ಏನು ಮಾಡಬೇಕು ವಿಟಮಿನ್ ಬಿ ಟೋಲು ಕೊಟ್ಟರೆ ವಿಟಮಿನ್ ಬಿ ಟೋಲು ಕೊಟ್ಟಾಗ ಈ ಕ್ಯೂರ್ ಆಗ್ತದೆ ಅರ್ಥ ಇದನ್ನು ನಿವಾರಣೆ ಮಾಡೋಕ್ಕೆ ಯಾವ ವಿಟಮಿನ್ನನ್ನು ಕೊಡಬೇಕು ಅಂದರೆ ವಿಟಮಿನ್ ಬಿ ಟೋಲು ಅದಕ್ಕೆ ಸಯನೊಕೊಬೊಲೊಮಿನ್ ಅಂತ ಕರಿತಾ ಬರ್ತೀನಿ ಕೆಮಿಕಲ್ ನೇಮು ಸಯನೊಕೊಬೊಲೊಮಿನ್ ವಿಟಮಿನ್ ಬಿ ಟೋಲ್ನ ರಾಸಾಯನಿಕ ಹೆಸರು ಕರಿತಾ ಬರ್ತಾರೆ ಎರಡನೇ ಪ್ರಶ್ನೆ ಎರಡನೇದು ಬರ್ತೀನಿ ಇನ್ನೊಂದಿದೆ ಅನಿಮಿಯಾ ಆಯಿತು ಲ್ಯುಕ್ಯುಮಿಯಾ ಲ್ಯುಕ್ಯೂಮಿಯಾ ಅಂತ ಕರಿತಾ ಬರ್ತೀನಿ ಲ್ಯುಕ್ಯೂಮಿಯಾ ಲ್ಯುಕ್ಯುಮಿಯಾ ಅಂದರೆ ಗೊತ್ತಿರ್ಬೇಕು ನಿಮಗೆ ರಕ್ತದ ಅರ್ಬುದ ರೋಗ ರಕ್ತದ ಅರ್ಬುದ ರೋಗ ನೀವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಎಲ್ಲ ಸಾರಿನೂ ಇಂಗ್ಲೀಷೇ ಬರುತ್ತೆ ಅಂತ ಯೋಚನೆ ಮಾಡಬೇಡಿ ಕನ್ನಡದಲ್ಲೂ ಬರಬೇಕು ಎರಡು ವರ್ ಭಾಷೆಲ್ಲೂ ಗೊತ್ತಿರಬೇಕು ನಿಮಗೆ ಇದಕ್ಕೆ ಕಾಲ್ಡ್ ದ ಎ ಬ್ಲಡ್ ಕ್ಯಾನ್ಸರ್ ಅಂತ ಕರಿತಾ ಬರ್ತಾರೆ ಬ್ಲಡ್ ಕ್ಯಾನ್ಸರ್ ಹಿಂಗೆ ಕೊಡ್ಬೋದು ಬ್ಲಡ್ ಕ್ಯಾನ್ಸರ್ ಅಂದ್ರೆ ಏನು ಅಂತ ಕೇಳ್ಬೋದು ಇದು ಬ್ಲಡ್ ಕ್ಯಾನ್ಸರ್ ಅಂದರೆ ಅನ್ಕಂಟ್ರೋಲ್ಡ್ ಪ್ರೊಡಕ್ಷನ್ ಆಫ್ ದ ಡಬ್ಲ್ಯೂ ಬಿ ಸಿ ಅಲ್ಲಿಗೆ ಅರ್ಥ ಅಲ್ಲಿ ಏನು ಕಡಿಮೆ ಆಗಿತ್ತು ಅಂತ ಹೇಳಿದ್ದೀನಿ ನಾನು ಏನು ಕಡಿಮೆ ಆಗಿತ್ತು ಆರ್ ಬಿ ಸಿ ಕಡಿಮೆ ಆಯಿತು ಇಲ್ಲಿ ಡಬ್ಲ್ಯೂ ಬಿ ಸಿಗಳ ಸಂಖ್ಯೆ ಹೆಚ್ಚಾಗುತ್ತೆ ಡಬ್ಲ್ಯೂ ಬಿ ಸಿಗಳ ಸಂಖ್ಯೆ ಹೆಚ್ಚಳವಾಗೋದು ಅಲ್ಲಿಗೆ ಸಂಖ್ಯೆ ಹೆಚ್ಚಾಗೋದಕ್ಕೆ ಅವ್ರನ್ನ ಫೇಸ್ ಮಾಡ್ತಾ ಇರೋ ಕಾಯಿಲೆಗೆ ಲ್ಯುಕ್ಯುಮಿಯಾ ಅಥವಾ ರಕ್ತದ ದರ್ಬೋದ ರೋಗ ಅಂತ ಕರಿತೀವಿ ಬ್ಲಡ್ ಕ್ಯಾನ್ಸರ್ ಅಂತ ಕರಿತಾ ಬರ್ತೀವಿ ಸರ್ ಮೇಯ್ನ್ ಕಾರಣ ಏನಂದರೆ ರಕ್ತ ಉತ್ಪಾದನೆ ಆಗೋದು ಅಸ್ಥಿ ಮಜ್ಜೇನಲ್ಲಿ ಅಲ್ಲಿಗೆ ಅರ್ಥ ಅಸ್ಥಿ ಮಜ್ಜೆನ ನಾವು ಬೋನ್ ಮ್ಯಾರೋ ಅಂತ ಕರಿತಾ ಬರ್ತೀವಿ ಅಸ್ಥಿ ಮಜ್ಜೆ ಪ್ರಶ್ನೆ ರೈಸ್ ಮಾಡಿದ್ದಾರೆ ಇದನ್ನು ಮನುಷ್ಯನ ರಕ್ತವು ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂದರೆ ಬೋನ್ ಮ್ಯಾರೋ ಉತ್ಪತ್ತಿ ಆಗುತ್ತೆ ಬೋನ್ ಮ್ಯಾರೋ ಅನ್ನೋದು ಇಟ್ ಇಸ್ ಎ ಬೋ ಇದ್ರಾಗ ಮೂಳೆ ಬರುವಂಥ ಸಾಫ್ಟ್ ಆಗಿರುವಂಥ ಇದು ಅಲ್ಲಿ ಉತ್ಪತ್ತಿ ಆಗ್ತಾ ಬರುತ್ತೆ ಅಲ್ಲಿ ಡಿಫೆಕ್ಟ್ ಆದರೆ ಆ ವ್ಯಕ್ತಿಗೆ ದರ್ಸ ಲೊಕ್ಕಿಮೆ ಆಗುತ್ತೆ ಆಗ ಬೋನ್ ಮ್ಯಾರೋನ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಎ ಡಿಫೆಕ್ಟ್ ಇಂದ ಬೋನ್ ಮ್ಯಾರೋ ಬೋನ್ ಮ್ಯಾರೋದಾಗ ಏನಾರ ಡಿಫೆಕ್ಟ್ ಆದರೆ ವ್ಯಕ್ತಿಗಳಿಗೆ ಅನ್ಕಂಟ್ರೋಲ್ ಪ್ರೊಡಕ್ಷನ್ ಆಫ್ ಬಿ ಸಿ ಆಗುತ್ತೆ ಡಬ್ಲ್ಯೂ ಬಿ ಸಿ ಬೇಕು ಟಿಲಿಂಫೋಸೈಡ್ಸ್ ಅಂತ ಇರ್ತದೆ ಬಿಲಿಂಫೋಸೈಡ್ಸ್ ಅಂತ ಇರ್ತದೆ ನಮಗೆ ರೋಗಾಣುಗಳ ಜೊತೆ ಹೋರಾಡಕ್ಕೆ ಡಬ್ಲ್ಯೂ ಬಿ ಸಿನೇ ಹೋರಾಟಕ್ಕೆ ಎಲ್ಪ್ ಮಾಡೋದು ಆದರೆ ಇವರೇ ಜಾಸ್ತಿ ಆದರೆ ಭಾಳ ಕಷ್ಟ ಒಂದೇ ಪರ್ದಾಗ ಹೇಳ್ಬೋದು ಲ್ಯೂಕಿಮಿಯಾ ಅಂದರೆ ಡಬ್ಲ್ಯೂ ಬಿ ಸಿಗಳ ಸಂಖ್ಯೆ ಏನಾಗೋದು ಇವನ್ನ ಲ್ಯೂಕೋಸೈಡ್ಸ್ ಅಂತ ಕರಿತೀವಿ ಎರಿಥ್ರೋಸೈಟ್ಸ್ ಅಂತ ಕರಿತೀವಿ ಯಾವುದನ್ನು ಇದನ್ನು ಎರಿಥ್ರೋಸೈಟ್ಸ್ ಅಂತ ಕರಿತೀವಿ ಇವನ್ನ ಲ್ಯೂಕೋಸೈಡ್ಸ್ ಅಂತ ಕರಿತೀವೇ ಮತ್ತೆ ಬರೋಣ ಇಮೋಫೀಲಿಯಾ ಅಂತ ಇದೆ ಒಂದು ರೋಗ ಇಮೋಫೀಲಿಯಾ ಇಮೋಫೀಲಿಯಾ ಇಂದಿನ ವಿಡಿಯೋದಲ್ಲೂ ಕೂಡ ನಾನು ಮಾತಾಡಿದ್ದೀನಿ ದಂಡ ರಕ್ತ ಎಪ್ಪುಗಟ್ಟೋದಕ್ಕೆ ವಿಫಲ ಆಗೋದು ರಕ್ತ ಕ್ಲಾಟ್ ಆಗಬೇಕು ನಮಗೆ ಎಪ್ಪುಗಟ್ಟಲು ಎಲ್ಲ ಇಂಜುರೀಸ್ ಆದಾಗ ಎಪ್ಪುಗಟ್ಟಲು ಎಪ್ಪುಗಟ್ಟಲು ವಿಫಲವಾಗೋದಕ್ಕೆ ವಿಫಲ ಸರಿಯಾಗಿ ಆಗಲಿಲ್ಲ ಅಂದರೆ ದಟ್ ಫೆಲೋ ಇಸ್ ಸಫರಿಂಗ್ ಫ್ರಮ್ ದ ಹಿಮೋಫೀಲಿಯಾ ಆರ್ಡಿನರಿ ಭಾಷೆಯಲ್ಲಿ ಕರೀತಾರೆ ರಕ್ತ ಎಪ್ಪಟ್ಟು ವಿಫಲ ಆದರೆ ಏನಂತ ಕರಿತೀವಿ ಇಮೋಫೀಲಿಯಾ ಅಂತ ಕರಿತೀವಿ ಈ ವ್ಯಕ್ತಿಗಳಿಗೆ ಎಲ್ಲಾದರೂ ಇಂಜುರೀಸ್ ಆದರೆ ಕಂಟಿನ್ಯೂಸ್ ಬ್ಲಡ್ ಫ್ಲೋ ಆಗ್ತಾ ಬರ್ತದೆ ಆಗ ಇಂಥ ಪರ್ಸನ್ಸ್ಗೆ ನಾವು ವಿಟಮಿನ್ ಕೆ ಕೊಡಬೇಕಾಗುತ್ತೆ ವಿಟಮಿನ್ ಕೆ ಯಾರಿಗೆ ಇಮೋಫಿಲಿಯಾ ಆಗಿರೋಂಥವ್ರಿಗೆ ಇದು ವಿಕ್ಟೋರಿಯಾ ರಾಣಿಗಿತ್ತು ರಾಯಲ್ ಡಿಸೀಸ್ ಅಂತ ಕರೆಯೋರು ಇದನ್ನು ಆ ವಿಕ್ಟೋರಿಯಾ ರಾಣಿಯವರಿಗೆ ಇಂಜುರೀಸ್ ಆದರೆ ಕಂಟಿನ್ಯೂಸ್ ಆಫ್ ಬ್ಲಡ್ ಫ್ಲೋ ಆಗೋದು ಯಾವುದಾದ್ರೂ ವ್ಯಕ್ತಿಗೆ ಒಂದು ಇಂಜುರೀಸ್ ಆದಾಗ ಕಂಟಿನ್ಯೂಸ್ ಬ್ಲಡ್ ಫ್ಲೋ ಆದರೆ ಉಳಿಯೋದು ಕಷ್ಟ ಆಗ್ತಾ ಬರ್ತದೆ ತಲೆಗೆ ಹೇಟ್ ಬಿದ್ದಾಗ ಎಷ್ಟೋ ಸಾರಿ ಇಂಜುರೀಸ್ ಆದಾಗ ರಕ್ತಸ್ರಾವವಾಗಿ ನಿಧನವಾದರು ಅಂತ ಹೇಳ್ತಾ ಬರ್ತಾರೆ ಅಲ್ಲಿಗಂಥ ಒಂದು ಸ್ವಲ್ಪ ಟೈಮ್ ಅದೇನಾಗಬೇಕು ಕ್ಲಾಟ್ ಆಗಬೇಕು ಕ್ಲಾಟ್ ಆಗೋಕ್ಕೆ ನಮ್ಮಲ್ಲಿ ನಮ್ಮಲ್ಲಿ ಪ್ಲೇಟ್ಲೆಟ್ಸ್ಗಳು ಕೆಲಸ ಮಾಡ್ತಾರೆ ಪ್ಲಾಸ್ಟಿನ್ ಅಂತ ಇದೆ ಅದರೊಳಗಡೆ ಪ್ಲೇಟ್ಲೆಟ್ಸ್ಗಳು ಕೆಲಸ ಮಾಡ್ತವೆ ಆರ್ ಬಿ ಸಿ ಡಬ್ಲ್ಯೂ ಬಿ ಸಿ ಮತ್ತು ಪ್ಲೇಟ್ಲೆಟ್ಸ್ಗಳು ರಕ್ತದಲ್ಲಿ ಪ್ರಮುಖವಾಗಿ ಎರಡು ಭಾಗ ಇದೆ ಫಿಫ್ಟಿ ಫೈವ್ ಪರ್ಸೆಂಟು ಪ್ಲಾಸ್ಮಾ ದ್ರವರೂಪ ನಲವತ್ತೈದು ಪರ್ಸೆಂಟು ಘನರೂಪ ಘನರೂಪದಲ್ಲಿ ಆರ್ ಬಿ ಸಿ ಇದೆ ಡಬ್ಲ್ಯೂ ಬಿ ಸಿ ಇದೆ ಪ್ಲೇಟ್ಲೆಟ್ಸ್ ಇದೆ ಪ್ಲೇಟ್ಲೆಟ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಕ್ಲಾಟಿಂಗ್ ಅದರಾಗಿರುವಂಥ ಪ್ಲಾಸ್ಟಿನ್ ಅಲ್ಲಿಗರ್ಥ ಪ್ಲಾಸ್ಮಾ ತೆಗಿರೋ ಫೈಬ್ರನ್ನು ಜೊತೆಗೆ ಸೇರಿಕೊಂಡು ಕ್ಲಾಟ್ ಆಗುತ್ತೆ ಕ್ಲಾಟ್ ಆಗೋಕ್ಕೆ ವಿಫಲವಾದರೆ ಅದನ್ನು ಇಮೋಫೀಲಿಯಾ ಅಂತ ಕರಿತಾ ಬರ್ತೀನಿ ತುಂಬ ಟೈಮ್ ಇದ್ದರೆ ಮಾತಾಡ್ತಾ ಬರ್ಬೋದು ಇನ್ನೊಮ್ಮೆ ಯಾವಾಗಾರ ಇದರ ಬಗ್ಗೆ ಚರ್ಚೆ ಮಾಡ್ತಾ ಬರ್ತೀನಿ ಮುಂದೆ ಬರೋಣ ಇಷ್ಟು ನಿಮಗೆ ಅರ್ಥ ಆಗಬೇಕು ಅಲ್ಲಿಗರ್ಥ ಯೂನಿವರ್ಸಲ್ ಡೋನರ್ ಯಾರು ಅಂದರೆ ಓ ಅಲ್ಲ ಇನ್ನೂ ಹತ್ರಕ್ಕೆ ಬಂದರೆ ಓ ನೆಗೆಟಿವ್ ಓ ನೆಗೆಟಿವ್ ನಾನು ಯಾರಿಂದ ಮಾತ್ರ ಪಡಿಬೋದು ಓ ನೆಗೆಟಿವ್ ಓನ್ಲಿ ಬಟ್ ಕೊಡ್ಬೋದು ಪ್ಲಸ್ಗೂ ಕೊಡ್ಬೋದು ಮೈನಸ್ಗೂ ಕೊಡ್ಬೋದ್ರಿಂದ ಎ ಪರ್ಸನ್ ಇಸ್ ಎ ಡೋನರ್ ನಾನು ಓ ನೆಗೆಟಿವ್ ಆದರೆ ಓ ಪ್ಲಸ್ಗೂ ಕೊಡ್ಬೋದು ಓ ನಾನು ಯಾರಿಂದ ಮಾತ್ರ ಪಡಿ ಓ ನೆಗೆಟಿವ್ ಅಂದ ಮಾತ್ರ ಪಡಿಬೇಕು ಬಟ್ ದೌರ್ಭಾಗ್ಯ ಏನಂದರೆ ಅವರು ಅವ್ರ ತ ಮಾತ್ರ ಪಡಿತಾರೆ ಬಟ್ ಕೊಡೋಕ್ಕೆ ಮಾತ್ರ ಎಲ್ರಿಗೂ ಕೊಡ್ಬೋದು ಏನೂ ಇಲ್ಲ ಬರೀ ಓ ಕೊಟ್ಟರೆ ಓ ಹಾಕ್ಬಿಡಿ ಓ ಪ್ಲಸ್ಸು ಮತ್ತು ಮೈನಸ್ ಕೊಟ್ಟರೆ ಓ ನೆಗೆಟಿವ್ ಹಾಕಿ ಥ್ಯಾಂಕ್ ಯು ವೆಲ್ಕಮ್ ಟು ದ ಮುಂದಿನ ಟಾಪಿಕ್ ಹೋಗ್ತಾ ಇದ್ದೀನಿ ಕೆಳಗಿನ ಯಾವುದು ನವೀಕರಿಸಾಗದ ಶಕ್ತಿಯ ಮೂಲ ಸೊನಿಸಾ ನಾನ್ ರಿನ್ಯೂವಬಲ್ ಅಂತ ಕರಿತಾ ಬರ್ತೀವಿ ನನ್ನ ಮೊನ್ನೆ ಪರೀಕ್ಷೆಗಿಂತ ಮುಂಚಿತವಾಗಿ ಒಂದೆರಡು ಮೂರು ದಿನ ಮೊದಲು ಒಂದು ವಿಡಿಯೋ ಮಾಡ್ತಾ ಬಂದೆ ಈ ಸೈನ್ಸಲ್ಲಿ ಇದನ್ನು ಚರ್ಚೆ ಮಾಡಿದ್ದೀನಿ ನಾನು ರಿನ್ಯೂವಬಲ್ ಅಂದರೆ ನಾನ್ ರಿನ್ಯೂವಬಲ್ ಅಂತ ಮಾತಾಡ್ತಾ ಬಂದೆ ಸರಿ ಸರ್ ಅದಕ್ಕಿಂತ ಮೊದಲು ನಿಮಗೆ ಆನ್ಸರ್ಸ್ ಕೊಡೋಕ್ಕಿಂತ ಮುಂಚಿತವಾಗಿ ನಾನು ಕ್ಲಿಯರ್ ಮಾಡಿಬಿಡ್ತೀನಿ ಇದಕ್ಕೆ ಆನ್ಸರ್ಸನ್ನು ನೀವು ಪೊಲೀಸ್ ಕಾನ್ಸ್ಟೇಬಲ್ ಜಿ ಕೆ ಬುಕ್ಕಲ್ಲಿ ಪೇಜ್ ನಂಬರ್ ಇನ್ನೂರೈವತ್ತೆರಡರ ನೋಡ್ಬೋದು ಪೊಲೀಸ್ ಕಾನ್ಸ್ಟೇಬಲ್ ಕ್ವಶನ್ ಬ್ಯಾಂಕಲ್ಲಿ ಪೇಜ್ ನಂಬರ್ ಇಪ್ಪತ್ತೆಂಟರ ನೋಡ್ಬೋದು ಜನರಲ್ ಸೈನ್ಸ್ ಅಂತ ಹೇಳಿ ಪಾಠ ಮಾಡಿದ್ದೆ ಅಲ್ಲಿ ಪಾರ್ಟ್ ಒನ್ನಲ್ಲಿ ಒಂದು ಗಂಟೆ ಒಂದು ನಿಮಿಷ ಐವತ್ತೆಂಟು ಸೆಕೆಂಡಲ್ಲಿ ನೋಡ್ಬೋದು ಜೊತೆಗೆ ಪೊಲೀಸ್ ಕಾನ್ಸ್ಟೇಬಲ್ಗಾಗಿ ಕೊನೆ ಕ್ಷಣದಾಗಾಗಿ ಸೈನ್ಸ್ ಇದು ಮಾಡಿದ್ದೀನಿ ಅಲ್ಲೂ ಕೂಡ ನಾನು ಮಾತಾಡ್ತಾ ಬಂದಿದ್ದೀನಿ ಸುಮಾರು ನಮ್ಮ ಸ್ಪರ್ಧಾ ವಿಜೇತ ಪಬ್ಲಿಕೇಶನ್ ವತಿಯಿಂದ ಬಿಡುಗಡೆ ಮಾಡಿರುವಂಥ ಸುಮಾರು ಪುಸ್ತಕದಲ್ಲಿದೆ ಜಾಗ್ರಫಿನಲ್ಲಿ ನೋಡ್ಬೋದು ಮತ್ತು ಸೈನ್ಸಲ್ಲಿ ನೋಡ್ಬೋದು ಸುಮಾರು ಬುಕ್ಕಲ್ಲಿದೆ ವಿಶೇಷವಾಗಿ ಪೊಲೀಸ್ ಕಾನ್ಸ್ಟೇಬಲ್ಗಾಗೇ ತೆಗೆದಿರೋ ಪುಸ್ತಕದಲ್ಲೂ ಕೂಡ ನೀವು ಕಾಣ್ಬೋದು ಅವೆರಡು ಪುಸ್ತಕ ಓದಿದ್ರೆ ಮೋರ್ ದ್ಯಾನ್ ಏಯ್ಟಿ ಮೇಲೆ ನಿಯರ್ಲಿ ನೈಂಟಿ ಮೇಲೆ ಇದು ಮಾಡ್ತಾ ಬರ್ಬೋದು ಕೆಲವು ಮೆಂಟಾಲಿಟಿವನ್ನು ಸ್ವಲ್ಪ ಡ್ಯಾಟಾ ಚೇಂಜ್ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಅವು ಸಿಗ್ತಾ ಬರ್ತದೆ ಅದೆಲ್ಲ ನೋಡಿರ್ತೀರಾ ಈಗ ಬರೋಣ ಈಗ ಸ್ವಲ್ಪ ಮಾತಾಡ್ತಾ ಬರೋಣ ಇದಕ್ಕೆ ಆನ್ಸರ್ ಕೊಟ್ಟು ಬಿಡ್ತೀನಿ ನಾನೀಗ ಕಲ್ಲಿದ್ದಲು ಇದೇ ಪದವನ್ನು ಬಳಸಿದ್ದೀನಿ ಈ ಕಲ್ಲಿದ್ದಲು ಅಥವಾ ಫಾಸಿಲ್ ಫ್ಯೂಯಲ್ಸನ್ನೇ ಬಳಸಿದ್ದೀನಿ ನಾನು ಈ ಪದವನ್ನೇ ಬಳಸಿದ್ದೀನಿ ಅದೇ ಆನ್ಸರ್ಸು ಇದೇ ಆನ್ಸರು ಏನದು ನವೀಕರಿಸಲಾಗದ ಶಕ್ತಿಯ ಮೂಲ ಇದು ತುಂಬ ಮತ್ತೆ ಪರೀಕ್ಷೆಗಳಿಗೆ ಇಂಪಾರ್ಟೆಂಟು ಶಕ್ತಿಯನ್ನು ಬೇರೆ ಬೇರೆ ಮೂಲಗಳಿಂದ ಪಡಿತಾ ಬರ್ತೀವಿ ಆ ಶಕ್ತಿಯನ್ನು ಪಡೆಯುವಂಥ ಸೋರ್ಸಸ್ಸನ್ನು ನಾವು ಮೂಲಗಳು ಅಂತ ಕರಿತಾ ಬರ್ತೀವಿ ಸರ್ ನನಗೆ ಅರ್ಥ ಆಗಲಿಲ್ಲ ಸೂರ್ಯನಿಂದ ಪಡೆದ್ರೆ ಅದನ್ನು ಸೌರಶಕ್ತಿ ಅಂತ ಕರಿತೀವಿ ಸೌರಶಕ್ತಿಯಿಂದಾಗ ಸೂರ್ಯನಿಂದ ಪಡಿತಾ ಬರೋದು ಸೌರಶಕ್ತಿ ಯಾವ ಶಕ್ತಿಯನ್ನು ನಾವು ಸೂರ್ಯನಿಂದ ಪಡಿತೀವೋ ಅದನ್ನು ಸೌರಶಕ್ತಿ ಅಂತ ಕರಿತಾ ಬರ್ತೀವಿ ಅದನ್ನು ಗಾಳಿಯಿಂದ ಪಡೆದ್ರೆ ಗಾಳಿಯಿಂದ ಪಡೆದ್ರೆ ಅದನ್ನು ಪವನ ಅಂತ ಕರಿತೀವಿ ಪವನ ಶಕ್ತಿ ಪವನ ಅಂದರೆ ಗಾಳಿ ಅಂತ ಅರ್ಥ ವಿಂಡ್ ಅಂತ ಕರಿತಾ ಬರ್ತೀವಿ ಚಿತ್ರದುರ್ಗ ಸುಮಾರು ಕಡೆ ನಾವು ನಾವು ನೋಡ್ತಾ ಬರ್ಬೋದು ಚಿತ್ರದುರ್ಗದ ಕೆಲವು ವಿಂಡ್ ಇವನ್ನ ಹಾಕಿರ್ತಾರೆ ಅವರಿಂದ ಪವರನ್ನು ಜನರೇಟ್ ಮಾಡ್ತಾ ಇದ್ದಾರೆ ಇದು ಕೂಡ ನಾವು ಏನನ್ನು ಈ ಫಾಸಿಲ್ ಫ್ಯೂಯಲ್ಸನ್ನು ಅವಲಂಬಿಸೋದನ್ನು ಕಡಿಮೆ ಮಾಡ್ಬೋದು ಜೊತೆಗೆ ಪವನ ಆಯಿತು ಭರತ ಅಂತ ಕರಿತಾ ಬರ್ತೀವಿ ಭರತ ಶಕ್ತಿ ಅಂತ ಕರೆದ್ರೆ ಗೊತ್ತಿರಬೇಕು ಉಬ್ಬರ ವಿಳಿತಾ ಉಬ್ಬರ ವಿಳಿತ ಅಂದಾಗ ಉಬ್ಬರ ವಿಳಿತ ವಿಳಿತ ಅಂದಾಗ ಇದು ನಮ್ಮಲ್ಲಿ ಸಮುದ್ರ ಇದೆ ಸಾಗರಗಳಿದೆ ಹಿಂಗತ್ತುತ್ತೆ ಮತ್ತೆ ಇಳಿತಾ ಬರ್ತದೆ ಆಗ ಟರ್ಬೈನ್ಸ್ಗಳು ಸುತ್ತಾ ಬರ್ತವೆ ಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಟೆಡ್ ಇಂಟಿ ಎಲೆಕ್ಟ್ರಿಕಲ್ ಎನರ್ಜಿ ಆಗಬೇಕಾದ್ರೆ ಒಂದು ಫೋರ್ಸ್ ಬೇಕೇ ಬೇಕು ಬಲ ಬೇಕು ಆ ಶಕ್ತಿ ಯಾವುದಂದ್ರೆ ಟೈಡಲ್ ಅಂತ ಕರಿತಾ ಬರ್ತೀವಿ ಇದಕ್ಕೆ ಇಂಗ್ಲೀಷಾಗೆ ಟೈಡಲ್ ಎನರ್ಜಿ ಅಂತ ಕರಿಬೋದು ಟೈಡಲ್ ಅಂತ ಇದನ್ನು ಬಹುಪಾಲ್ ನಮ್ಮಲ್ಲಿ ಗುಜರಾತಲ್ಲಿ ಹೆಚ್ಚಿದ್ದು ಮಾಡ್ತಾ ಬರ್ತದೆ ಯಾಕೆ ಗುಜರಾತಲ್ಲೇ ಮಾಡಬೇಕು ಅಂದರೆ ನಿಮಗೆ ಗೊತ್ತಬೇಕು ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ಗಳು ಕೋಸ್ಟಲ್ ಲೈನ್ ಇದೆ ಗುಜರಾತು ಅತಿ ಉದ್ದದ ಕರಾವಳಿಯನ್ನು ಹೊಂದಿರುವಂಥದ್ದು ಗುಜರಾತು ನಮ್ಮ ದೇಶದಲ್ಲಿ ಅತ್ಯಂತ ಉದ್ದವಾದ ಕರಾವಳಿಯಲ್ಲಿದೆ ಅಂದರೆ ಗುಜರಾತ್ನ ಕರಾವಳಿ ನಮ್ಮಲ್ಲಿ ಆರು ಸಾವಿರದ ನೂರು ಕಿಲೋಮೀಟ್ರ್ ಕರಾವಳಿ ಇದೆ ಏನನ್ನು ದ್ವೀಪವನ್ನು ವರ್ತಪಡಿಸಿ ಕರಾವಳಿ ಕರಾವಳಿ ಉದ್ದ ಎಷ್ಟು ಅಂದರೆ ಭಾರತದಲ್ಲಿ ದ್ವೀ ದ್ವೀಪಗಳನ್ನು ವರ್ತಪಡಿಸಿ ದ್ವೀಪಗಳನ್ನು ಸೇರಿಸದೆ ಏಳು ಸಾವಿರದ ಐನೂರು ಹದಿನಾರು ಪಾಯಿಂಟ್ ಆರು ಏಳು ಸಾವಿರದ ಐನೂರು ಹದಿನಾರು ಪಾಯಿಂಟ್ ಆರು ಏನನ್ನು ಸೇರಿಸಿ ದ್ವೀಪ ಸೇರಿಸೋದೆ ದ್ವೀಪ ಬಿಟ್ಟರೆ ಆರು ಸಾವಿರದ ನೂರು ಕಿಲೋಮೀಟ್ರ್ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಏಳು ಸಾವಿರದ ಐನೂರ ಹದಿನಾರು ಪಾಯಿಂಟ್ ಆರು ಯಾವಾಗ ಅಂದರೆ ಹದಿನಾರು ಪಾಯಿಂಟ್ ಯಾವಾಗ ಟೋಟಲ್ ಒಟ್ಟು ಇದು ದ್ವೀಪ ಬಿಟ್ಟರೆ ಅಂದರೆ ಆರು ಸಾವಿರದ ನೂರು ಕಿಲೋಮೀಟ್ರ್ ಬೇರೆ ವೀಡಿಯೋದಲ್ಲೂ ಮಾತಾಡಿದ್ದೀನಿ ಇದು ಗುಜರಾತು ಈ ಗುಜರಾತ್ಗೆ ಹೆಚ್ಚಿರೋದ್ರಿಂದ ಕರಾವಳಿ ಅಲ್ಲಿ ಉಬ್ಬರ ಆದ್ಯತೆ ಕೊಟ್ಟಿದ್ದಾರೆ ಅಲ್ಲಿಗೆ ಅರ್ಥ ಟೈಡಲ್ ಎನರ್ಜಿಯನ್ನು ಹೆಚ್ಚು ಉತ್ಪಾದನೆ ಮಾಡ್ತಾರೆ ನಮ್ಮ ರಾಜ್ಯದಲ್ಲಿ ಮರವಂತೆ ಬೀಚಲ್ಲಿ ಉಡುಪಿ ಹತ್ರ ಇದನ್ನು ಮಾಡ್ತಾ ಬಂದಿದ್ದಾರೆ ಮತ್ತೆ ಬರೋಣ ನಾವು ಭರತಾಯಿತು ಪವನ ಆಯಿತು ಜಲ ನೀರಿಂದ ಬರೋದಕ್ಕೆ ಜಲಶಕ್ತಿ ಅಂತ ಕರಿತಾ ಬರ್ತೀವಿ ಜಲಶಕ್ತಿ ಇದನ್ನು ನೀರಿಂದ ಬರ್ತದೆ ಇವೆಲ್ಲವನ್ನೂ ಕೂಡ ನಾವು ಮತ್ತೆ ಪಡಿಬೋದು ಇನ್ನು ಬೇರೆ ಬೇರೆ ಭಾವೆ ಅವನ್ನೆಲ್ಲ ಪಡಿತಾ ಬರ್ಬೋದು ಅಂದರೆ ಖಾಲಿ ಆಗದ ಇವೋ ಖಾಲಿ ಆಗದ ಅಂದ್ರೆ ಅರ್ಥ ಎಷ್ಟು ಬಳಕೆ ಮಾಡಿದ್ರೂ ಕೂಡ ಮುಂದಿನ ಪೀಳಿಗೆಗೂ ಇರ್ತದೆ ನಮ್ಮ ಸೂರ್ಯ ಇನ್ನೂ ಎಷ್ಟು ವರ್ಷ ಬೇಕಾದ್ರೂ ಕೂಡ ಅವನು ಬೆಳಗ್ತಾ ಬರ್ತಾನೆ ಅವನ ಎನರ್ಜಿ ಬಳಸ್ಬೋದು ನಾವು ಬಳಸಿದ್ರೆ ಖಾಲಿ ಆಗಲ್ಲ ಇದು ಯಾವ ರಿಸೋರ್ಸಸ್ಸನ್ನು ಯಾವ ಸಂಪನ್ಮೂಲವು ಖಾಲಿ ಆಗಲ್ವೋ ಅದಕ್ಕೆ ಅವರ ಪದನೇ ಬಳಸ್ಬಿಡ್ತೀನಿ ನಾನು ರಿಸೋರ್ಸ್ ಅಥವಾ ಸಂಪನ್ಮೂಲ ಯಾವುದರಿಂದ ಪಡಿತೀವೋ ಅದನ್ನು ಸಂಪನ್ಮೂಲಗಳು ಅಂತ ಕರಿತಾ ಬರ್ತೀವಿ ಅವುಗಳು ಖಾಲಿ ಆಗಲ್ವೋ ಮುಗಿದು ಹೋಗಲ್ವೋ ಅದನ್ನು ಪುನರ್ ಬಳಕೆ ಮಾಡ್ಬೋದು ಮೂರು ಪದ ಭಾಳ ಇಂಪಾರ್ಟೆಂಟು ಪುನರ್ ಬಳಕೆ ಪುನರ್ ಬಳಕೆ ಮಾಡುವಂಥ ಬಳಕೆ ಮಾಡುವಂಥವೋ ಖಾಲಿ ಆಗದ ಖಾಲಿ ಆಗದ ಈ ಪದವನ್ನು ಯಾಕೆ ಹೆಚ್ಚು ಸ್ಟ್ರೆಸ್ ಮಾಡ್ತಿದ್ದಿ ಅಂದರೆ ಮುಂದಿನ ಪರೀಕ್ಷೆಗಳು ಭಾಳ ಇಂಪಾರ್ಟೆಂಟ್ ಆಪ್ಷನ್ ಚೇಂಜ್ ಮಾಡ್ತಾನೆ ಅವರು ಖಾಲಿ ಆಗದ ಬರಿದಾಗದ ಮ ಬಳಕೆ ಮಾಡುವ ಇಂಥವ್ಕ ನಾವೇನಂತ ಕರಿತೀವಿ ದಟ್ಸ್ ಸೆಟ್ ರಿನ್ಯೂವಬಲ್ ಅಂತ ಕರಿತಾ ಬರ್ತೀವಿ ಮುಗಿದು ಹೋಗದ ಅಂತ ಕರೆದು ಖಾಲಿ ಆಗದ ಅಥವಾ ಮುಗಿದು ಹೋಗದ ಮುಗಿದು ಹೋಗದ ಏನು ಪದ ಬೇಕಾದ್ರೂ ಬಳಸ್ಬೋದು ಇವು ಗೊತ್ತಿರ್ಲಿಲ್ಲ ಇನ್ನೊಂದು ವಿಶೇಷ ಗೊತ್ತಾ ಇವೆಲ್ಲವೂ ಕೂಡ ಪರಿಸರ ಸ್ನೇಹಿ ಪರಿಸರ ಸ್ನೇಹಿ ಯಾಕೆ ಪರಿಸರ ಸ್ನೇಹಿ ಅಂದರೆ ಇವುಗಳಿಂದ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ನು ಆಗೋಲ್ಲ ಇದ್ರ ಇದರಿಂದ ನೋಡಿ ಸೋಲಾರನ್ನು ಬಳಸೋದ್ರಿ ಕಾರ್ಬನ್ ಡೈಆಕ್ಸೈಡ್ ಅದಕ್ಕೆ ದ ಎಕೋ ಫ್ರೆಂಡ್ಲಿ ಅಂತ ಕರಿತಾ ಬರ್ತೀವಿ ಎಕೋ ಫ್ರೆಂಡ್ಲಿ ಅಂತ ಯಾಕೆ ಅಂದರೆ ಬಿಕಾಸ್ ಇವರಿಂದ ಇಮಿಷನ್ಸ್ ಆಗಲ್ಲ ಕಾರ್ಬನ್ ಡೈಆಕ್ಸೈಡನ್ನು ಹಸಿರು ಮನೆ ಅನಿಲ ಅಂತ ಕರಿತಾರೆ ಕಾರ್ಬನ್ ಡೈಆಕ್ಸೈಡು ನೈಟ್ರಕ್ಸ್ ಆಕ್ಸೈಡು ಮತ್ತು ಮೀಥೇನನ್ನು ನೀರಾವಿ ಫಸ್ಟ್ ನೀರಾವಿ ಆಮೇಲೆ ಇಂಗಾಲದ ಡೈಆಕ್ಸೈಡು ಆಮೇಲೆ ಬಂದಾಗ ನೈಟ್ರಸ್ ಆಕ್ಸೈಡು ಮೀಥೇನು ಇವೆಲ್ಲ ಕೂಡ ಗ್ರೀನ್ ಹೌಸ್ ಗ್ಯಾಸಸ್ಸು ಈ ಗ್ರೀನ್ ಹೌಸ್ ಗ್ಯಾಸಸ್ ಹೆಚ್ಚಾದಷ್ಟು ಕೂಡ ಹಸಿರು ಮನೆ ಅನಿಲ ಹೆಚ್ಚಾದಷ್ಟು ಕೂಡ ಗ್ಲೋಬಲ್ ವಾರ್ಮಿಂಗ್ ಆಗ್ತದೆ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ ಈ ವಾರ್ಮಿಂಗ್ ತಡಿಬೇಕು ಅಂದರೆ ಈ ಕಾರ್ಬನ್ ಎಮಿಷನ್ ಕಡಿಮೆ ಆಗಬೇಕು ಬರ್ನಿಂಗ್ ಆಫ್ ದ ಫ್ಯೂಯಲ್ಸ್ ಅಲ್ಲಿಂದ ಅರ್ಥ ಇವನ್ನು ಈ ರಿಸೋರ್ಸಸ್ ಅನ್ನು ನಾವು ಈ ಸಂಪನ್ಮೂಲವನ್ನು ನಾವು ಪುನರ್ ಬಳಕೆ ಮಾಡುವಂಥ ಸಂಪನ್ಮೂಲಗಳು ಖಾಲಿಯಾಗದ ಸಂಪನ್ಮೂಲಗಳು ಅದಕ್ಕೆ ಕರೆದು ನವೀಕರಿಸುವ ಸಂಪನ್ಮೂಲಗಳು ಇವನ್ನು ನವೀಕರಿಸುವ ನವೀಕರಿಸಬಲ್ಲ ಸಂಪನ್ಮೂಲಗಳು ಅಂತ ಕರಿತಾ ಬರ್ತೀವಿ ನವೀಕರಿಸಬಲ್ಲ ಸಂಪನ್ಮೂಲ ಬಹಳ ಸುಲಭವಾಗಿ ಅರ್ಥ ಆಗಿದೆ ಸರಿ ಸರ್ ಇಲ್ಲಿ ಕ್ವಶನ್ ತೆಗೆದಿರೋದು ನವೀಕರಿಸಲಾಗದ ಅಂತ ತೆಗೆದಾನಲ್ಲ ಮೂಲ ಈಗ ನಾನು ನಿಮಗೆ ಅರ್ಥ ಮಾಡಲೇಬೇಕು ನಾನೀಗ ಏನದು ಕೆಲವೇ ನಾವು ಬಳಕೆ ಮಾಡ್ತಾ ಇದ್ದೀವಿ ಏನಕ್ಕೆ ಶಕ್ತಿಯನ್ನು ಪಡೆಯೋಕ್ಕೆ ಅದ್ಯಾವುದು ಅಂದರೆ ಫಾಸಿಲ್ ಫ್ಯೂಯಲ್ಸ್ಗಳು ಅವಶೇಷ ಅವಶೇಷ ಇಂಧನಗಳು ಅವಶೇಷ ಇಂಧನ ಸರ್ ಎಕ್ಸಾಂಪಲ್ ಕೊಡಿ ನೀವೀಗ ಸಸ್ಯಜನ್ಯದಿಂದ ಆದರೆ ಸಸ್ಯಜನ್ಯಗಳಿಂದ ಆಗ್ತಾ ಬಂದರೆ ಅದು ಎಲ್ಲೋ ಭೂಮಿನಲ್ಲಿ ಉಳ್ಕೊಂಡ್ರು ಸಸ್ಯಜನ್ಯಗಳಿಂದ ಉಂಟಾಗುವಂಥದ್ದು ಅವೆಲ್ಲ ಕೂಡ ಕಲ್ಲಿದ್ದಲಿರ್ಬೋದು ಕಲ್ಲಿದ್ದಲು ಕಲ್ಲಿದ್ದಲು ಇವೆಲ್ಲ ಕೂಡ ಸಸ್ಯಜನ್ಯ ಮತ್ತೆ ಬರ್ತಾ ಇದ್ದೀನಿ ಈಗ ಪ್ರಾಣಿಜನ್ಯ ಬರ್ತದೆ ಪೆಟ್ರೋಲಿಯಂ ಉತ್ಪನ್ನಗಳು ಪ್ರಾಣಿಜನ್ಯ ಪ್ರಾಣಿಜನ್ಯ ಪೆಟ್ರೋಲಿಯಮ್ಮು ಸಮುದ್ರದಾಳದಲ್ಲಿ ಪೆಟ್ರೋಲಿಯಮು ಉತ್ಪನ್ನಗಳು ಇವನ್ನೆಲ್ಲ ಕೂಡ ಪೆಟ್ರೋಲಿಯಮು ಇವನ್ನೆಲ್ಲವೂ ಕೂಡ ನಾವೇನಂತ ಕರಿತೀವಿ ಪೆಟ್ರೋಲಿಯಂ ಇವನ್ನ ನಾವು ಅವಶೇಷ ಇಂಧನಗಳು ಇಂಗ್ಲೀಷ್ ಪದ ಫಾಸಿಲ್ ಫ್ಯೂಯಲ್ಸ್ ಅಂತ ಕರಿತೀವಿ ಫಾಸಿಲ್ ಫ್ಯೂಯಲ್ಸ್ ಅಂತ ಕರಿತಾ ಬರ್ತೀವಿ ಬಹಳ ಮುಖ್ಯವಾದದ್ದು ಇವುಗಳನ್ನು ಒನ್ಸ್ ಬಳಸ್ತ್ರ ಬಳಕೆ ಮಾಡೋದು ಅಂದರೆ ಖಾಲಿ ಆಗ್ತವೆ ಖಾಲಿ ಆಗುವ ಖಾಲಿ ಆಗುವ ಅಲ್ಲಿ ಖಾಲಿ ಆಗದ ಇಲ್ಲಿ ಖಾಲಿ ಆಗುವ ಪುನರ್ ಬಳಕೆ ಮಾಡಲಾಗದ ಪುನರ್ ಬಳಕೆ ಮಾಡಲಾಗದ ಬಳಕೆ ಮಾಡಲಾಗದ ಸರ್ ಹಾಗರೇ ಯಾವುದನ್ನು ಪುನರ್ ಬಳಕೆ ಮಾಡ್ಬೋದು ಇವನ್ನೆಲ್ಲವನ್ನು ಪುನರ್ ಬಳಕೆ ಮಾಡ್ಬೋದು ಏನನ್ನ ಉಬ್ಬರ ಬೀಳ್ತಾ ಇದೆ ಹೋಯ್ತು ಮತ್ತೆ ಬಂತು ಮತ್ತೆ ಬಳಸ್ಬೋದು ನೀರು ಬಿತ್ತು ಮತ್ತೆ ಬೇಕಾರೆ ಅಂಡರ್ ವಾಟರ್ ಜಾಸ್ತಿ ಆಗ್ತಾ ಬರ್ತದೆ ಅಂತರ್ಜಲ ಹೆಚ್ಚಾಗುತ್ತೆ ಅದು ನೀರು ಎಲ್ಲೂ ಹೋಗಲ್ಲ ಆದರೆ ಇವು ಇವು ಮತ್ತೆ ಬಳಕೆ ಮಾಡ್ಬೋದು ಆದರೆ ಇವನ್ನು ಒಂದು ಸಾರಿ ಬಳಸಿಬಿಟ್ರೆ ಖಾಲಿ ಆಗುತ್ತೆ ಮುಂದಿನ ಪೀಳಿಗೆಗಳಿದ್ರು ಉಪಯೋಗಿಸೋಕ್ಕಾಗಲ್ಲ ಕಲ್ಲಿದ್ದಲನ್ನು ಬಳಕೆ ಮಾಡಿದ್ರೆ ಇನ್ನು ಮತ್ತೆ ಕಲ್ಲಿದ್ದು ಸಿಕ್ಕಲ್ಲ ಗಣಿಗಳು ಖಾಲಿ ಆಗ್ತಾ ಬರ್ತದೆ ನಾವೆಲ್ಲ ಬಳಸಿ ಖಾಲಿ ಮಾಡಿಬಿಡ್ತೀವಿ ಪೆಟ್ರೋಲಿಯಂ ಇವನ್ನು ಖಾಲಿಯಾಗುವಂಥ ಉತ್ಪನ್ನಗಳು ಅಥವಾ ನವೀಕರಿಸಲಾಗದ ನವೀಕರಿಸಲಾಗದ ಅಂತ ಬಳಸಿದ್ದೀನಿ ಪದನ ನಿಧಾನವಾಗಿ ಹೇಳ್ತಾ ಇದ್ದೀನಿ ಕಾರಣ ಅಂದರೆ ಇನ್ನೊಮ್ಮೆ ಪ್ರಶ್ನೆ ಬರ್ಬೋದು ನಿಮ್ಗೆ ಯಾವಾಗ ಬೇಕಾದ್ರೂ ಕ್ವಶನ್ಸನ್ನು ಅಟೆಂಡ್ ಮಾಡ್ಬೋದು ನವೀಕರಿಸ ಇದ್ರದ್ದು ಇನ್ನೊಂದು ವಿಶೇಷತೆ ಏನಂದರೆ ಇವುಗಳೆಲ್ಲ ಬರ್ನಾದಾಗ ದೇ ಆರ್ ಎಮಿಟಿಂಗ್ ದ ಕಾರ್ಬನ್ ಡೈಆಕ್ಸೈಡ್ಸ್ ಇನ್ಕಂಪ್ಲೀಟ್ ಆದ್ರೆ ಕಾರ್ಬನ್ ಮೊನಾಕ್ಸೈಡು ಕಂಪ್ಲೀಟ್ ಆದ್ರೆ ಕಾರ್ಬನ್ ಮೊನಾಕ್ಸೈಡ್ ಕಾರ್ಬನ್ ಮೊನೊಕ್ಸೈಡ್ ಆದರೆ ಇಟ್ಸ್ ಎ ಪಾಯ್ಸನಸ್ ಬಟ್ ಇದಂಗಲ್ಲ ಇದು ಅಟ್ಮಾಸ್ಫಿಯರ್ಗೆ ಗ್ರಾ ಗ್ರೀನ್ ಹೌಸ್ ಗ್ಯಾಸನ್ನು ಉಂಟು ಮಾಡುತ್ತೆ ಅಲ್ಲಿಗೆ ಅರ್ಥ ಮಾಲಿನ್ಯವನ್ನು ಉಂಟು ಮಾಡ್ತಾವೆವೋ ಪರಿಸರ ಮಾಲಿನ್ಯಕ್ಕೆ ನೇರ ಕಾರಣ ಇದೆ ಅಲ್ಲಿಗೆ ಅರ್ಥ ಇವತ್ತಿನ ಮಾನವ ಮನುಷ್ಯ ಆಧುನಿಕ ಮನುಷ್ಯ ಇದರ ಬಳಕೆಯನ್ನು ಕಡಿಮೆ ಮಾಡಬೇಕು ಹೆಚ್ಚೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಆ ಹಿನ್ನೆಲೆ ಒಳಗಡೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನ ತೆಗಿತಾ ಇದ್ದಾರೆ ನಮ್ಮಲ್ಲಿ ಈಗ ಯಾರಿಗೆ ಒಂದು ಪ್ರಿಯಾರಿಟಿ ದ ಇಂಡಿಯಾದಲ್ಲಿ ನಮ್ಮ ಕಡೆ ನೋಡೋಕೆ ಮಾಡ್ಕೊಂಡಿದ್ದೀವಿ ಯಾವುದು ಸೌರಶಕ್ತಿ ಪಾರ್ಕ್ ಇದೆ ಸೌರ ಪಾರ್ಕನ್ನು ನಾವು ಇದು ಮಾಡ್ತಾ ಬಂದ್ವಿ ಪಾವಗಡ ತಾಲೂಕಲ್ಲಿ ನಾಗಲಮಡಿಕೆ ಪಾವ್ಗಡ ಪಾವಗಡ ತಾಲೂಕಲ್ಲಿ ಮಾಡ್ತಾ ಬಂದ್ವಿ ದೊಡ್ಡ ಏಷ್ಯಾದಲ್ಲೇ ಎರಡನೇದದು ಎರಡು ಸಾವಿರದ ಐವತ್ತು ಮೆಗಾವ್ಯಾಟು ವಿದ್ಯುತ್ತನ್ನು ಇದು ಮಾಡ್ತಾರೆ ಮೊದಲನೇದು ಬಂದಾಗ ಇದು ಬರ್ತಾ ಬರ್ತೀವಿ ರಾಜಸ್ಥಾನ್ ಬರ್ತೆ ಈಗ ಮಧ್ಯಪ್ರದೇಶದಲ್ಲಿ ರೇವಾ ಇದು ಉತ್ಪಾದನೆ ಮಾಡ್ತಾ ಇದ್ವಿ ಮೊದಲ ಉತ್ಪಾದನೆಯಲ್ಲಿ ಬಂದಾಗ ದೊಡ್ಡ ಪ್ಲ್ಯಾಂಟ್ ಅಂತ ಬಂದಾಗ ಇಟ್ಸ್ ಎ ಸೆಕೆಂಡ್ ಪ್ಲೇಸ್ ಪಾವ್ಗಡದ್ದು ತುಮಕೂರು ಜಿಲ್ಲೆಯ ಪಾವಗಡದಲ್ಲಿ ಅರ್ಥ ನಾಗಲಮಡಿಕೆ ಅನ್ನೋ ಪ್ಲೇಸಲ್ಲಿ ಇದು ಕಂಡು ಬರ್ತದೆ ಸೋಲಾರ್ ಪ್ಲ್ಯಾಂಟ್ ಇದೆ ಅಲ್ಲಿಗೆ ಅರ್ಥ ಈ ಸೋಲಾರ್ ಪ್ಲ್ಯಾಂಟ್ ಹೆಚ್ಚಾದಂಗೂ ಆದಂಗೆ ಆದಂಗೆ ಮತ್ತು ವಿ ಆರ್ ಎನ್ಕರೇಜಿಂಗ್ ದ ವಿಂಡ್ ಎನರ್ಜಿ ಆರ್ಸು ವಿ ಆರ್ ಎನ್ಕರೇಜಿಂಗ್ ದ ಇದಕ್ಕೆ ಮರವಂತಿ ಅನ್ನುವಂಥ ಇದ್ರಾಗೆ ಬೀಚ್ ಹತ್ರ ನಾವು ಟೈಡಲ್ ಇದು ಮಾಡಿದ್ವಿ ಉಡುಪಿ ಹತ್ರ ಅತ್ಯಂತ ಹೆಚ್ಚು ಅಂದಾಗ ಒನ್ಸ್ ವಿ ಆರ್ ಓಟದ ಗುಜರಾತ್ ಈಗ ಸಾಗರದ ಕಡೆ ನೋಡ್ತಾ ಇದ್ವಿ ಬ್ಲೂ ರೆವಲ್ಯೂಷನ್ ನೀಲಿ ಕ್ರಾಂತಿಗಾಗಿ ಇದು ಕೊಡ್ತಾ ಇದ್ವಿ ನೀಲಿ ಕ್ರಾಂತಿಯಿಂದಾಗ ಮೀನುಗಾರಿಕೆ ಮತ್ತು ಮೀನಿಗೆ ಸಂಬಂಧಪಟ್ಟಂಥ ಉತ್ಪನ್ನಗಳಾದರೆ ಕಾರ ಇದ್ರಾಗೆ ಬಿ ಇದರ ಸಾಗರದಲ್ಲಿ ಇನ್ನೂ ಒಂದು ಉತ್ಪನ್ನ ಇದೆ ಅದು ಉತ್ಪನ್ನ ಯಾವುದಂದರೆ ಬ ಉಬ್ಬರ ಉಳಿತದಿಂದ ವಿದ್ಯುತ್ತನ್ನು ಪಡೆಯುವಂಥದ್ದು ನೀಲಿ ಕ್ರಾಂತಿ ಅಂದರೆ ಮೀನುಗಾರಿಕೆಗೆ ಸಂಬಂಧಪಟ್ಟರೆ ಅದೇ ಕರಾವಳಿನಲ್ಲಿ ವಿದ್ಯುತ್ತನ್ನು ಪಡೆಯೋದಕ್ಕೆ ಉಬ್ಬರ ಅಂತ ಕರಿತ ಬರ್ತೀವಿ ಈಗ ನಿಮಗೆ ಈ ಆಪ್ಷನ್ಗಳಲ್ಲಿ ಚೇಂಜ್ ಮಾಡ್ಬೋದು ಅಲ್ಲಿ ಬರೋಣ ಈಗ ಇದು ಉಬ್ಬರ ನವೀಕರಿಸುವ ಟೈಡಲ್ ಎನರ್ಜಿ ಅಂತ ಕೊಟ್ಟಿದ್ದಾರೆ ಪವನ ಅಂದರೆ ವಿಂಡ್ ಅಂದರೆ ವಿಂಡ್ ಅಂದರೆ ಗಾಳಿ ಬೀಸೋದ್ರಿಂದ ಬೀಸ್ತಾ ಇರ್ತದೆ ನಾವು ಯುಟಿಲೈಸ್ ಅದನ್ನು ಮತ್ತು ಅಲ್ಲಿ ಮೆಕ್ಯಾನಿಕಲ್ ಎನರ್ಜಿಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಸೌರಶಕ್ತಿ ಸೋಲಾರ್ ಎನರ್ಜಿ ಇನ್ನೂ ಒಂದು ಕೊಡ್ಬೋದು ಜಲಶಕ್ತಿ ಕೊಡ್ಬೋದು ಕೊಟ್ಟಂಥ ನಾಲ್ಕು ಆಪ್ಷನ್ಗೆ ಯಾವುದು ಖಾಲಿ ಆಗ್ತದೆ ಅದು ನಾನ್ ರಿನ್ಯೂವಬಲ್ ಖಾಲಿ ಆಗಲು ಅದು ರಿನ್ಯೂವಬಲ್ ಮಣ್ಣು ಬೆಳಕೆ ಮಾಡಬಹುದು ಮುಂದೆ ಬರ್ತಾಯಿದ್ದೀನಿ ಈ ಮುಂದಿನ ಪ್ರಶ್ನೆಯನ್ನು ನಾವು ಕೈಗೆತ್ಕೊಂತ ಬರೋಣ ಇದೆಲ್ಲ ನೋಡ್ಬೋದು ನೀವು ಈ ಪೆಟ್ರೋಲಿಯಂ ಉತ್ಪನ್ನಗಳು ಖಾಲಿ ಆಗ್ಬಿಡ್ತವೆ ಇವುಗಳು ಬರ್ನಾದಷ್ಟು ಕೂಡ ನಮಗೆ ಸಮ ಆದರೆ ಅವು ಸ್ನೇಹಿ ಇದು ಮಾಲಿನ್ಯ ಐ ತಿಂಕ್ ಎಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಆನ್ಸರ್ ಮಾಡ್ತಾ ಬರ್ಬೋದು ಈ ಶಕ್ತಿಗಳಲ್ಲಿ ಕೊಶನ್ಸನ್ನು ಫ್ರೇಮ್ ಮಾಡ್ತಾ ಬರ್ತಾನೆ ಮುಂದೆ ಬರೋಣ ಸಸ್ಯದ ಅಭಿವೃದ್ಧಿ ಬೆಳವಣಿಗೆ ಮತ್ತು ಯೋಗಕ್ಷೇಮಕ್ಕೆ ಅಗತ್ಯವಾದ ಸೂಕ್ಷ್ಮ ಪೋಷಕಾಂಶವೆಂದರೆ ಇದೊಂದು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋವ್ರಿ ಮೈಕ್ರೋ ಅಂತ ನಾವು ಸಸ್ಯಗಳು ಬೆಳಿಬೇಕಾದ್ರೆ ಪೋಷಕಾಂಶಗಳು ಬೇಕು ನಾವೇಗೆ ಊಟ ಮಾಡ್ತೀವೋ ಹಾಗೆ ಪೋಷಕಾಂಶಗಳು ಬೇಕು ಇದು ಬರೋಣ ಇದು ಅತ್ಯಂತ ಕ್ಲಾರಿನಿಸ್ತ ಆನ್ಸರ್ ಹ್ಞೂ ಇದೇನು ಮಾಡಿದ್ರು ಅರ್ಥ ಆಗೋಲ್ಲ ನಿಮಗೆ ಕ್ಲೋರಿನ್ ಅಂದುಬಿಟ್ಟೆ ಅಂದರೆ ಮಗ್ಗಪ್ ಮಾಡ್ತಾರೆ ಸಾರಿ ಯಾವುದೋ ಬಂದಾಗ ಚೇಂಜ್ ಮಾಡಿ ಇದ್ರಾಗ ಸಣ್ಣ ಚೇಂಜ್ ಮಾಡಿ ಬೋರಾನ್ ಕೊಟ್ಬಿಡ್ತಾನೆ ಬೋರಾನ್ ಬರ್ಬೋದು ಬೇರೆ ಇನ್ಯಾವುದೋ ಬರ್ಬೋದು ಇದನ್ನು ಸಮಗ್ರವಾಗಿ ತಿಳಿಸ್ಬಿಡ್ತೀನಿ ಒಂದು ಸಸ್ಯ ಬೆಳಿಬೇಕಾದ್ರೆ ಅದಕ್ಕೆ ಎರಡು ಅಂಶ ಬೆ ಭಾಳ ಮುಖ್ಯವಾದದ್ದು ಒಂದು ನೀರು ಬೇಕೋ ಆ ನೀರನ್ನು ಝೈಲಮ್ ಸೆಲ್ಸ್ಗಳು ಸಪ್ಲೈ ಮಾಡ್ತವೆ ಇಂದಿನ ಕ್ಲಾಸ್ದಾಗ ವಿಡಿಯೋದಾಗ ಒಂದು ಮಾತಾಡಿದ್ವಿ ಮತ್ತೆ ಮಾತಾಡ್ತಾ ಇದ್ದೀನಿ ನೀರನ್ನು ಸಸ್ಯಗಳಿಗೆ ಸಪ್ಲೈ ಮಾಡುವಂಥ ಝೈಲಮ್ ಸೆಲ್ಸ್ ಅಂತ ಕರಿತಾ ಬರ್ತೀವಿ ಝೈಲಮ್ ಹಾಗಾದರೆ ಪೋಷಕಾಂಶವನ್ನು ಬೇರಿನಿಂದ ಸಪ್ಲೈ ಮಾಡೋಕ್ಕೆ ಫ್ಲೋಯಂ ಅಂತ ಕರಿತಾ ಬರ್ತೀವಿ ಝೈಲಮ್ ಮತ್ತು ಫ್ಲೋಯಮ್ ಫ್ಲೋಯಂ ಎಮ್ ಅಂತ ಕರಿತಾ ಬರೋದು ಇದೇ ಬೇಕಾದ್ರೆ ಕ್ವಶನ್ ರೈಸ್ ಮಾಡ್ಬೋದು ಇದನ್ನು ಭೂಮಿಯಿಂದ ತಗಾಣೋದು ಇದಕ್ಕೆ ಜೈಲಮ್ ಇವು ಏನು ಪೋಷಕಾಂಶಗಳನ್ನು ಪೋಷಕಾಂಶ ಅಲ್ಲಿಗೆ ನಿಮಗೆ ಗೊತ್ತಾಯಿತು ಒಂದು ಸಸ್ಯ ಚೆನ್ನಾಗಿ ಬೆಳಿಬೇಕಾದ್ರೆ ನೀರು ಬೇಕು ಮತ್ತು ಇದು ಬೇಕು ವಿಚದ ವಾಟರ್ ಕಂಡಕ್ಟಿಂಗ್ ಟಿಶ್ಯೂ ಅಂದರೆ ಝೈಲಮ್ ಇಸ್ ಎ ವಾಟರ್ ಕಂಡಕ್ಟಿಂಗ್ ಟಿಶ್ಯೂ ವಾಟರ್ ಕಂಡಕ್ಟಿಂಗ್ ಟಿಶ್ಯೂ ಅಂತ ಕರಿತೀವಿ ಕಂಡಕ್ಟಿಂಗ್ ಟಿಶ್ಯೂ ಅಂದರೆ ಮೇಲಕ್ಕೆ ಸಪ್ಲೈ ಮಾಡ್ತದೆ ಟಿಶ್ಯೂ ಇಸ್ ಎ ಫುಡ್ ಕಂಡಕ್ಟಿಂಗ್ ಟಿಶ್ಯೂ ನಥಿಂಗ್ ಬಟ್ ನ್ಯೂಟ್ರಿಯೆಂಟ್ಸ್ ಒಂದು ಸಸ್ಯಕ್ಕೆ ಒಂದೇ ಥರದ ಆ ಫುಡ್ ಹಾಕೋಂಗಿಲ್ಲ ನಮಗೂ ಕೂಡ ಕಾರ್ಬೋಹೈಡ್ರೇಟ್ಸ್ ಬೇಕು ಪ್ರೋಟೀನ್ಸ್ ಬೇಕು ಫ್ಯಾಟ್ಸ್ ಬೇಕು ವಿಟಮಿನ್ಸ್ ಬೇಕು ಮಿನರಲ್ಸ್ ಬೇಕು ಬಾಡಿಗೆ ಅದೇ ಥರ ಇವಕ್ಕೂ ಪೋಷಕಾಂಶಗಳಲ್ಲಿ ಎರಡು ಭಾಗ ಮಾಡೋಣ ನಾವೀಗ ಐರನ್ ಕಂಟೆಂಟ್ ಬಾಡಿಗೆ ಬೇಕು ನಮಗೆ ಸೋಡಿಯಂ ಬೇಕು ಅವನ್ನೆಲ್ಲ ಕೆಜ್ಗಟ್ಲೆ ತಿನ್ನಲ್ಲ ಸ್ವಲ್ಪ ಸ್ವಲ್ಪ ತಿಂತೀವಿ ಅದೇ ಥರ ಇವು ಅಷ್ಟೇ ಕೆಲವು ಡೈಲಿ ಒಂದಷ್ಟು ಬೇಕಾಗಿರೋಕೆ ಮೆ ಮ್ಯಾ ಮ್ಯಾಕ್ರೋ ಮತ್ತು ಮೈಕ್ರೋ ಅಂತ ಕರಿತೀವಿ ಮ್ಯಾಕ್ರೋ ಅಂದರೆ ಪ್ರಧಾನ ಪ್ರಧಾನ ಪೋಷಕಾಂಶಗಳು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಅಂತ ಕರಿತಾ ಬರ್ತೀವಿ ಎರಡು ಮೇಜರು ಮಾಡ್ಬೋದು ಮತ್ತು ಪ್ರೈಮರಿ ಸೆಕೆಂಡರಿ ಮತ್ತು ಮೈಕ್ರೋ ಅಂತಲೂ ಕೂಡ ಮಾಡ್ತಾ ಬರ್ತೀವಿ ಸ್ವಲ್ಪ ಅರ್ಥ ಆಗಲಿ ಅಂತ ಮಾತಾಡ್ತಾ ಇದ್ದೀನಿ ಪ್ರಧಾನ ಅಂದರೆ ಲಾರ್ಜರ್ ಕ್ವಾಂಟಿಟಿ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾದವನ್ನ ಮ್ಯಾಕ್ರೋ ಅಂತ ಕರಿತಾ ಬರ್ತೀನಿ ಮ್ಯಾಕ್ರೋ ನೆಕ್ಸ್ಟ್ ಕಡಿಮೆ ಪ್ರಮಾಣದ ಬೇಕಾಗುವನ್ನು ಡೆಕಾರ್ಡಸ್ ಮೈಕ್ರೋ ಅಂತ ಕರಿತಾ ಬರ್ತೀನಿ ಸರ್ ಮತ್ತೆ ಬರೋಣ ಇದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಸರಿ ತೆಗಿತಾರೆ ಪ್ರಧಾನ ಅಂದಾಗ ಈಗ ಪ್ರಧಾನಕ್ಕೆ ಬರ್ತಾ ಇದ್ದೀನಿ ನನೀಗ ಪ್ರಧಾನದಲ್ಲಿ ಯಾವ್ಯಾವ್ದು ಬರ್ತದೆ ಪ್ರಧಾನ ಅಂದಾಗ ಎನ್ ಪಿ ಕೆ ಬರ್ತದೆ ಎನ್ ಪಿ ಕೆ ಎನ್ ಪಿ ಕೆ ಅಂದರೆ ನೈಟ್ರೋಜನ್ ಫಾಸ್ಪರಸ್ ಮತ್ತು ಪೊಟ್ಯಾಷಿಯಮ್ ಈ ಈ ಅಂಶಗಳು ಇವು ಹೆಚ್ಚಿನ ಪ್ರಮಾಣದ ಬೇಕು ಅದಕ್ಕೆ ಪ್ರಧಾನ ಅಂತ ಕರೆದು ಇವಕ್ಕೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ ಇದನ್ನು ಗೊಬ್ಬರದಲ್ಲಿ ರಸಗೊಬ್ಬರದಲ್ಲಿ ಎನ್ ಪಿ ಕೆ ಅಂತ ಕೇಳ್ತಿದ್ದೀರ ಇದು ಮೂರನ್ನು ಹೊಂದಿದ್ರೆ ಆ ಗೊಬ್ಬರವನ್ನು ನಾವು ಕಾಂಪೋಸಿಟ್ ಗೊಬ್ಬರ ಅಂತ ಕರಿತಾ ಬರ್ತೀವಿ ಕಾಂಪೋಸಿಟ್ ಕಾಂಪೋಸಿಟ್ ಅಂದರೆ ಸಂಯುಕ್ತ ಗೊಬ್ಬರ ಅಂತ ಕರಿತಾ ಬರ್ತೀವಿ ಪಿ ಎಸ್ ಐ ತೆಗೆದ್ರೆ ಎರಡು ಬಾರಿ ಕ್ವಶನ್ ಪೇಪರನ್ನು ತೆಗೆದಿದ್ದಾನೆ ಸಂಯುಕ್ತ ಗೊಬ್ಬರಕ್ಕೂ ಇದಕ್ಕೆ ಯಾವ ಗೊಬ್ಬರದಲ್ಲಿ ಎರಡಕ್ಕಿಂತ ಹೆಚ್ಚು ಹೆಚ್ಚಂಶುಗಳಿರ್ತವೋ ಅದನ್ನು ಸಂಯುಕ್ತ ಗೊಬ್ಬರ ಅಂತ ಕರಿತೀವಿ ಸೂಪರ್ ಪಾಸ್ಪೇಟ್ ಅಂದಾಗ ಅರ್ಥ ಆಯ್ತಲ್ಲ ಅಲ್ಲಿ ಪಾಸ್ಪೇ ಪಾಸ್ಪೇಟ್ ಬರ್ಬೋದು ಅಲ್ಲಿಗೆ ಇನ್ನೊಂದು ನೈಟ್ರೋಜನ್ ಬರ್ಬೋದು ಎರಡೇ ನರ ಬಂತು ಅಂದರೆ ಕಾಂಪೋಸ್ಟ್ ಒಂದೇ ಒಂದು ಬಂತು ಅಂದರೆ ಈ ಪ್ರಧಾನದಲ್ಲೇ ಒಂದೇ ಒಂದು ಅಂಶ ಇತ್ತು ಅಂದರೆ ಅದನ್ನು ನಾವು ಸರಳ ಅಂತ ಕರಿತಾ ಬರ್ತೀವಿ ಸಂಕೀರ್ಣ ಸರಳ ಸರಳಕ್ಕೆ ಉದಾಹರಣೆ ಯೂರಿಯಾ ಇದೆಯಲ್ಲ ಯೂರಿಯಾ ಒಂದು ಸಾಂ ಕಾಂಪೋಸಿಟ್ ಅಲ್ಲ ಸರ್ ಯಾಕೆ ಕಾಂಪೋಸಿಟ್ ಅಲ್ಲ ಅಂದರೆ ಇದ್ರೊಳಗಡೆ ಬರೀ ನೈಟ್ರೋಜನ್ ಮಾತ್ರ ಇದೆ ಸಿ ಓ ಎನ್ ಎಚ್ ಟು ಟ್ವೈಸ್ ಅಂತ ಕರಿತಾ ಬರ್ತೀವಿ ಇದು ಸೂತ್ರ ನೋಡಿ ಇಲ್ಲಿಗ ಇದ್ರಾಗೆ ಬೇರೆ ಬೇರೆ ಎಲಿಮೆಂಟ್ಸ್ ಇರ್ಬೋದು ಕಾರ್ಬನ್ ಇದೆ ಆಕ್ಸಿಜನ್ ಇದೆ ಇಟ್ಸ್ ಓನ್ಲಿ ಇದ ನೈಟ್ರೋಜನ್ ಇಸ್ ದೇರ್ ನೈಟ್ರೋಜನ್ ಇದೆ ಅಲ್ಲಿಗೆ ಅರ್ಥ ಸಾರಜನಕ ಒಂದೇ ಒಂದಿರೋದ್ರಿಂದ ಇದು ಯಾವುದೇ ಕಾರಣಕ್ಕೂ ಏನು ಗೊಬ್ಬರ ಅಲ್ಲ ಇದು ಕಾಂಪೋಸಿಟ್ ಅಲ್ಲ ಬಟ್ ಇದು ಪ್ರಧಾನ ಅಂಶವನ್ನು ಹೊಂದಿದೆ ಈ ಮೂರು ಇರಲ್ವೋ ಅವೆಲ್ಲವೂ ಕೂಡ ಸೂಕ್ಷ್ಮ ಅಂತ ಕರಿತೀವಿ ಸರ್ ಯಾವ್ಯಾವ ಹೇಳಿ ನೋಡೋಣ ಕ್ಲೋರಿನ್ನ ಬೋರಾನ ಬೇಕಾದಷ್ಟು ಬರ್ಬೋದು ನಮಗೆ ಐರನ್ ಕಂಟೆಂಟ್ ಬರ್ಬೋದು ಅಲ್ಲಿಗೆ ಅರ್ಥ ಅವನ್ನು ನಾವು ಮೈಕ್ರೋ ಅಂತ ಕರಿತೀವಿ ಇದ್ರೊಳಗಡೆ ಯಾವ್ಯಾವ್ದು ಕ್ಲೋರಿನ್ ಚಲಾಗಿ ಒಂದು ಎಕ್ಸಾಂಪಲ್ ನೋಡಿ ಒನ್ ಬೈ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನೀಗ ಅಲ್ಲಿಗೆ ನೈಟ್ರೋಜನ್ ಎನ್ ಫಾಸ್ಪರಸ್ ಪಾಸ್ಪೋರಸ್ ಅಂತ ಮಾಡ್ಯಾರ ಪಾಸ್ಪರಸ್ ಅಲ್ಲಿಗೆ ಪಿ ಪೊಟ್ಯಾಷಿಯಮ್ ಕೆ ಎನ್ ಪಿ ಕೆ ಅರ್ಧ ಮ್ಯಾಕ್ರೋ ಕ್ಲೋರಿನ್ ಇಸ್ ಮೈಕ್ರೋ ಬೇಕು ಇದು ಬೇಡ ಅಂತಲ್ಲ ಅಯರ್ ಎಕ್ಸ್ಚೇಂಜ್ ಆಗಬೇಕಾರೆ ಬೇಕು ಸಸ್ಯದಲ್ಲಿ ಬೇರೆ ಏನೋ ಕಾರ್ಯಕ್ಕೆ ಬೇಕಾಗುತ್ತೆ ಆದರೆ ಹೆಚ್ಚು ಬೇಕಾಗಿಲ್ಲ ನನ್ನ ಬಾಡಿಗೆ ಅಯೋಡಿನ್ ಬೇಕು ಥೈರಾಯ್ಡ್ ಗ್ರಂಥಿ ಕೆಲಸ ಮಾಡಬೇಕು ಅಂದರೆ ಅಯೋಡಿನು ಕಾಲು ಕೆ ಜಿ ಬೇಕಿಲ್ಲ ನನಗೆ ಉಪ್ಪಿನೊಂದಿಗೆ ಒಂದು ಚಿಟಿಕೆ ಉಪ್ಪಿನೊಂದಿಗೆ ತಿಂತೀನಿ ನನಗೆ ನಿಂಬೆಹಣ್ಣಿನ ಇದು ಬೇಕು ಹುಳಿ ಬೇಕು ನನಗೆ ಹುಳಿಯನ್ನು ಚಿತ್ರಾನ್ನಕ್ಕೆ ಒಂದೇ ಒಂದು ಚೂರು ಹಾಕ್ಕೊತೀನಿ ಬಟ್ ನಿಂಬೆಹಣ್ಣಿನ ಹುಳಿಯನ್ನು ಯಾಕೆ ಚಿತ್ರಾನ್ನಕ್ಕೆ ಹಾಕ್ಕೊತಿದ್ರೆ ನನಗೆ ಸ್ಕರ್ವಿ ಆಗಬಾರ್ದು ವಿಟಮಿನ್ ಸಿ ಬೇಕು ನನಗೆ ಮೈಕ್ರೋಲೆವೆಲ್ಲ ಬೇಕಾಗಿದೆ ಹಾಗಾದರೆ ಕ್ಯಾಲ್ಸಿಯಂ ಬೇಕು ಸುಣ್ಣ ತಿಂತೀವಿ ನಾವು ಸುಣ್ಣ ತಿಂದಾಗ ನಮಗೆ ಕ್ಯಾಲ್ಸಿಯಂ ಸಿಗ್ತಾ ಬರ್ತೀವಿ ಹಾಲು ಕುಡಿತೀವಿ ನಮಗೆ ಕ್ಯಾಲ್ಸಿಯಂ ಸಿಕ್ಕುತ್ತೆ ನಮಗೆ ಅದಾದರೆ ಕಿದು ಮೈಕ್ರೋ ಅಂದಾಗ ಇದ್ರೊಳಗಡೆ ಕ್ಲೋರಿನ್ ಇದೆ ಕ್ಲೋರಿನ್ ಇಸ್ ಮೈಕ್ರೋ ಈಗ ನಿಮಗೆ ಇನ್ನೊಂದು ಸಾರಿ ಎಕ್ಸಾಮ್ ಕೊಟ್ಟಾಗ ಇವೆಲ್ಲವೂ ಕೂಡ ಎನ್ ಪಿ ಕೆ ಸಾರ್ದ ಮ್ಯಾಕ್ ಈ ಯೂರಿಯಾ ಎಲ್ಲಿದೆ ಯೂರಿಯಾದಾಗ ಮೇಜರಾಗಿರೋದು ಯಾವುದು ಅಂತಲೂ ಕೂಡ ಕೇಳಿದ್ದಾನೆ ಸಾರಜನಕ ಇರ್ತದೆ ನೈಟ್ರೋಜನ್ ಸಸ್ಯದ ಬೆಳವಣಿಗೆಗೆ ನೈಟ್ರೋಜನ್ ಭಾಳ ಮುಖ್ಯವಾದದ್ದು ನೈಟ್ರೋಜನ್ ಅಂದರೆ ಬೆಳೆಯಲ್ಲ ಹಾಗಾದರೆ ಮೂತ್ರದಲ್ಲೂ ಕೂಡ ನೈಟ್ರೋಜನ್ ಇರ್ತದೆ ಹಸುವಿನ ಮೂತ್ರ ಇವ್ರಗೆಲ್ಲ ಅದಕ್ಕೆ ಸಾಮಿ ಗಂಜಲ ಅಂತ ಕರೀತಾರೆ ಅದನ್ನು ತಗೊಂಡೋಗಿ ಸಸ್ಯಗಳ ಬಡ್ಡೆಗೆ ಹಾಕ್ತಾ ಬರ್ತಾರೆ ಗಂಜಲ ಹಾಕೋದ್ರಿಂದ ಏನು ಬರ್ತದೆ ನಲವತ್ತಾರು ಪರ್ಸೆಂಟ್ ನೈಟ್ರೋಜನ್ ಇರ್ತದೆ ಅದ್ರಾಗೆ ಮೂತ್ರ ಅಲ್ಲಿಗೆ ಯೂರಿಯಾ ಇದೆ ಯೂರಿನ್ ಒಳಗಡೆ ಯೂರಿಯಾ ಇರ್ತದೆ ಮನುಷ್ಯನ ಯೂರಿನಲ್ಲಿ ಯೂರಿಯಾ ಇರ್ತದೆ ಯೂರಿನ್ ಯೂರಿಯಾ ಯೂರಿಯಾದಲ್ಲಿ ನೈಟ್ರೋಜನ್ ಇದೆ ಸ ನೈಟ್ರೋಜನ್ ಇದನ್ನು ತುಂಬ ಸಾರಿ ಪಿ ಎಸ್ ಐನ ರಿಪೀಟ್ ಆಗಿದೆ ಕ್ವಶನ್ಸ್ ಯಾರ್ಯಾರು ಪಿ ಎಸ್ ಐ ಪ್ರಿಪೇರ್ ಆಗ್ತಿದ್ರೆ ಇದು ನೋಡಿಕೊಂಡ್ರೆ ಸಾಕು ಮುಂದೆ ಬರೋಣ ಇದೆಲ್ಲ ಅರ್ಥ ಆಗ್ತಾ ಬಂತು ಇದಕ್ಕೆ ಆನ್ಸರ್ ಮಾಡ್ಬೋದು ಇದನ್ನು ನೀವು ಪೊಲೀಸ್ ಕಾನ್ಸ್ಟೇಬಲ್ ಕ್ವಶನ್ ಬ್ಯಾಂಕು ಪೇಜ್ ನಂಬರ್ ಇಪ್ಪತ್ತೊಂದು ಇನ್ನೂರ ಎಪ್ಪತ್ತೊಂಬತ್ತು ಸಾಮಾನ್ಯ ವಿಜ್ಞಾನ ಪೇಜ್ ನಂಬರ್ ಐನೂರ ನಲವತ್ತೊಂಬತ್ತರಲ್ಲೂ ಕೂಡ ನೋಡ್ಬೋದು ಸುಮಾರು ನಮ್ಮ ಬುಕ್ಗಳೆಲ್ಲ ತುಂಬ ಕಡೆ ಇದೆ ಎಲ್ಲ ಪೇಜ್ಗಳು ಬರಿತಾ ಹೋದರೆ ಸುಮ್ಮನೆ ಲೆಂತಿ ಆಗ್ತದೆ ಕೊಡ್ತಾ ಬಂದಿ ಇದೇ ಓದಿ ಓದಿದ್ರೆ ನಿಮಗೆ ಸಿಗ್ತಾ ಬರ್ತದೆ ಒಂದೊಂದು ಲೈನು ಕೂಡ ಐಲೈಟ್ರು ತಗೊಂಡು ಮಾರ್ಕ್ ಮಾಡಿಕೊಂಡು ಅನಾಲಿಸಿಸ್ ಮಾಡ್ಕೊಂಡು ಓದಬೇಕು ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಮ್ಯಾಕ್ರೋ ಮತ್ತು ಮೈಕ್ರೋ ನ್ಯೂಟ್ರೆನ್ಸ್ ಅಂತ ಗೊತ್ತಾಯಿತು ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಏನು ತೆಗೆದಿದ್ದಾನೆ ಮಾನವನ ಹೃದಯವು ಡ್ಯಾಶ್ ವ್ಯವಸ್ಥೆ ಒಂದು ಭಾಗವಾಗಿದೆ ಸರ್ ಹೃದಯ ಅನ್ನೋದು ಅತ್ಯಂತ ಮುಖ್ಯವಾದಂಥ ಒಂದು ಅಂಗ ಇದನ್ನು ನಾವು ಪೊಲೀಸ್ ಕಾನ್ಸ್ಟೇಬಲ್ ಜಿ ಕೆ ಬುಕ್ಕಲ್ಲಿ ಪೇಜ್ ನಂಬರ್ ಇನ್ನೂರ ನಲ್ವತ್ತೆರಡರೂ ಇದೆ ಪೊಲೀಸ್ ಕಾನ್ಸ್ಟೇಬಲ್ ಕ್ವಶನ್ ಬ್ಯಾಂಕಲ್ಲೂ ಇದೆ ಸುಮಾರು ಬಳೆ ಒಂದು ನಾಲ್ಕೈದು ಸಾರಿ ರಿಪೀಟ್ ಆಗಿದೆ ಈ ಕ್ವಶನ್ ಸುಮ್ಮನೆ ಒಂದು ಒಂದು ಮೆನ್ಷನ್ ಮಾಡ್ತಾ ಬಂದಿದ್ವಿ ಓದೋದು ನಿಮ್ಗೆಲ್ಲ ಕಡೆ ಸಿಗ್ತಾ ಬರ್ತದೆ ನೋಡೋಣ ಈಗ ಏನಿದು ಪೋಷಣೆ ಅಲ್ಲ ಉಸಿರಾಟಲ್ಲ ಸಾರಿಗೆ ಅಂತ ಕರಿತಾ ಬರ್ತದೆ ಸಾರಿಗೆ ಅಂದರೆ ಟ್ರಾನ್ಸ್ಪೋರ್ಟ್ ಅಂತ ಯಾವುದು ಸಾರಿಗೆ ಹೃದಯ ಇಸ್ ಎ ಪಂಪಿಂಗ್ ಆರ್ಗನ್ ಅಂತ ಕರಿತಾ ಬರ್ತೀವಿ ವಾಟ್ ಇಸ್ ಎ ಪಂಪಿಂಗ್ ಆರ್ಗನ್ ಹೃದಯ ಪಂಪಿಂಗ್ ಆರ್ಗನ್ ಮನುಷ್ಯನಲ್ಲಿ ಪಂಪಿಂಗ್ ಅಂದರೆ ಏನು ಸರ್ ಮಾಡ್ತದೆ ಅಂದರೆ ರಕ್ತವನ್ನು ದೇಹದ ವಿವಿಧ ಭಾಗಕ್ಕೆ ಸರಬರಾಜು ಮಾಡಿಸುತ್ತೆ ರಕ್ತವನ್ನು ಪಂಪು ಮಾಡುತ್ತಿದ್ದು ಅಲ್ಲಿಗೆ ಬ್ಲಡ್ ಇಸ್ ಎ ಮೀಡಿಯಾ ಮಾಧ್ಯಮ ಯಾವ ಥರದ್ದು ಮಾಧ್ಯಮ ಅಂದರೆ ಇದು ಇಟ್ ಕ್ಯಾರೀಸ್ ದ ಆಕ್ಸಿಜನ್ ಟು ದ ಈಚ್ ಆ್ಯಂಡ್ ಎವರಿ ಸೆಲ್ಸು ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಆ ಕಡೆಯಿಂದ ತರ್ತದೆ ಇದು ಇಟ್ಸ್ ಬಿಹೇವ್ ಎ ಮೀಡಿಯಾ ಕೆಲಸ ಮಾಡ್ತದೆ ಕಾರ್ಬ ಇಮೋಗ್ಲೋಬಿನ್ ಆಗಿರ್ತದಾಗ ಆಕ್ಸಿ ಇಮೋಗ್ಲೋಬಿನ್ನು ಎಲ್ಲಿಗೋಗ್ಬೇಕಾರೆ ಸೆಲ್ಸ್ಗೆ ಹೋಗ್ಬೇಕಾರೆ ಸೆಲ್ಸ್ಗೋಗಾರೆ ಸೆಲ್ಸಿಂದ ಬರಬೇಕಾರೆ ಕಾರ್ಬಾಕ್ಸಿ ಕಾರ್ಬಾಕ್ಸಿ ಇಮೋಗ್ಲೋಬಿನ್ ಅಂತ ಕರೀತದೆ ಕಾರ್ಬಾಕ್ಸಿ ಇಮೋಗ್ಲೋಬಿನ್ನು ಅಲ್ಲಿಗೆ ಅರ್ಥ ಇಮೋಗ್ಲೋಬಿನ್ನು ಮಾಡ್ತಾ ಬರ್ತದೆ ಕ್ಯಾರಿ ಮಾಡುತ್ತೆ ಅಂತ ಗೊತ್ತಾಯ್ತು ಅದನ್ನು ನೂಕೋಕೆ ಅಥವಾ ತಳ್ಳೋಕೆ ಒಬ್ಬ ಅವನೇ ಅವನೇ ಆಟ ತಳ್ಳತಾನೆ ಅಂದ ಮೇಲೆ ಸರ್ ಈ ಜಾಗದಾಗ ಏನಾರ ಲಂಕ್ಸ್ ಇದ್ದಿದ್ರೆ ಉಸಿರಾಟ ಲಂಗ್ಸ್ ಇದ್ರೆ ಉಸಿರಾಟ ಮಕ್ಬೇಕಾಗಿತ್ತು ಸರ್ ಈಗ ಯಾವುದೈತೆ ಸಾರಿಗೆ ಅಂತ ಹಾಕ್ಬೇಕು ಯಾಕೋ ಟ್ರಾನ್ಸ್ಪೋರ್ಟ್ ಮಾಡ್ತದೆ ಅಲ್ಲಿಗೆ ಅರ್ಥ ಪಂಪ್ ನೂಕುತ್ತೆ ಹೇಳಕ್ಕಂತದ್ದೆ ನೂಕೋದು ಮತ್ತು ಹೇಳ್ಕೊಳ್ಳೋ ಕೆಲಸ ಮಾಡಿ ಇದು ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡುವಂಥ ಅಂಗ ಇದು ಮನುಷ್ಯನ ದೇಹದಲ್ಲಿ ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡ್ತಾ ಇದೆ ಅಂದರೆ ಇಲ್ಲದೆ ಕಾರ್ಯನಿರ್ವಹಿಸುವಂಥ ಅಂಗ ಯಾವ್ದಾರು ಇದ್ರೆ ಹಾರ್ಟ್ ಮಾನವನಲ್ಲಿ ಎಂಬ್ರಿಯೋನಲ್ಲಿ ಫಸ್ಟ್ ಕೆಲಸ ಮಾಡೋ ಸ್ಟಾರ್ಟ್ ಮಾಡಿದೆ ಹಾರ್ಟ್ ಒಂದು ನಿಮಿಷಕ್ಕೆ ಅಡಲ್ಟಲ್ಲಿ ಎಪ್ಪತ್ತರಿಂದ ಎಪ್ಪತ್ತೆರಡು ಬಾರಿ ಬಡ್ಕೊತದೆ ಪರ್ ಮಿನಿಟ್ ಒಂದು ನಿಮಿಷಕ್ಕೆ ಇದು ಮಕ್ಕಳಲ್ಲಿ ಜಾಸ್ತಿ ಇದೆ ಒನ್ ಟೆನ್ ಟು ಒನ್ ಟ್ವೆಂಟಿ ಟೈಮ್ಸು ಅನಿಮಲ್ ಇಸ್ ಸ್ಮಾಲರ್ ದರ್ ಆಟ್ ಬಿಟ್ರೇಟ್ ಇಸ್ ಮೂರ್ ಅಮ್ಮಿಂಗ್ ಬರ್ಡ್ ಅಂತ ಇದೆ ಅತ್ಯಂತ ಸ್ಮಾಲೆಸ್ಟ್ ಬರ್ಡ್ ಅದರ ಆರ್ಟ್ ಬಿಟ್ರೇಟು ಜಾಸ್ತಿ ಸಾವಿರದ ನೂರ ಇಪ್ಪತ್ತುವರೆಗೂ ಕೂಡ ನಿಮಿಷಕ್ಕೆ ಬಡ್ಕ ಬರುತ್ತೆ ಸೈಜ್ ಆಫ್ ದ ಅನಿಮಲ್ ಇಸ್ ಲೆಸ್ ಅಂದಾಗ ಆರ್ಟ್ ರೇಟ್ ಇಸ್ ಮೂರ್ ಅನಿಮಲ್ ಸೈಜ್ ಜಾಸ್ತಿ ಆದಷ್ಟು ಕೂಡ ಆರ್ಟ್ ಮಿಟ್ರೇಟ್ ಕಡಿಮೆ ಇದೊಂದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಕರಿತ ಬರ್ತೀವಿ ಈ ಬರ್ಣ ಇದು ಎಪ್ಪತ್ತಿಂದ ಎಪ್ಪತ್ತೆರಡು ಬಾರಿ ಮತ್ತು ಒಳಗಡೆ ಬೆಳ್ಕೊಂಡು ಮತ್ತು ಬಿಡಬೇಕಾದ್ರೆ ಪ್ರೆಷರ್ ಆಗ್ತದೆ ಅದನ್ನು ವಿ ಆರ್ ಸಿಸ್ಟೋಲ್ ಮತ್ತು ಡಯಸ್ಟೋಲ್ ಅಂತ ಕರಿತೀವಿ ಒನ್ ಟ್ವೆಂಟಿ ಬೈ ಏಯ್ಟಿ ಒನ್ ಟ್ವೆಂಟಿ ಬೈ ಏಯ್ಟಿ ಎಮ್ ಎಮ್ ಎಚ್ ಜಿ ಅಂತ ಕರಿತಾ ಬರ್ತೀವಿ ಇದನ್ನು ನಾರ್ಮಲ್ ಬಿ ಪಿ ಅಂತ ಕರಿತಾ ಬರ್ತೀವಿ ಇದು ಅಡಲ್ಟಲ್ಲಿ ವಯಸ್ಕರಲ್ಲಿ ಕಂಡು ಬರೋದು ವಯಸ್ಕರಲ್ಲಿ ಇದು ನಾರ್ಮಲ್ ಕಂಡೀಷನ್ನ ಕಂಡುಬರೋದು ನಾಟ್ ಇನ್ ದ ಎಕ್ಸಾಮಿನೇಷನ್ ಅಥವಾ ಇದರಲ್ಲೂ ಅಲ್ಲ ಯಾವುದ್ರಾಗಲ್ಲ ಈ ಒಲಿಂಪಿಕ್ಸಲ್ಲಿ ಹೋಗ್ಬೇಕಾರಲ್ಲ ಆಗ ಚೇಂಜ್ ಆಗ್ತದೆ ಎಕ್ಸಾಮ್ ನೋಡಿದ್ರೆ ಚೇಂಜ್ ಆಗ್ತದೆ ಉದ್ವೇಗ ಒಳಗಾದ ಚೇಂಜ್ ಆಗ್ತದೆ ನಾವು ಓಡಬೇಕಾದ್ರೆ ಚೇಂಜ್ ಆಗುತ್ತೆ ಬೆತ್ತ ಹತ್ತು ಬೇಕಾದ್ರೆ ಚೇಂಜ್ ಆಗುತ್ತೆ ನಾರ್ಮಲ್ಲಾಗಿ ಇದ್ದಾಗಿತ್ತು ಎಪ್ಪತ್ತರಿಂದ ಎಪ್ಪತ್ತೈದು ಬಟ್ ಉಸಿರಾಟ ಮಾತ್ರ ಹದಿನೈದು ಬಾರಿ ಸರಾಸರಿ ಪರ್ಮಿನೆಂಟ್ ಉಸಿರಾಟ ಬೇರೆ ರೆಸ್ಪಿರೇಷನ್ಸ್ ಇನ್ನೇಲ್ ಆ್ಯಂಡ್ ಎಕ್ಸೆಲ್ ಹಿನ್ನೇಲ್ ಮತ್ತು ಎಕ್ಸೆಲ್ ನಾಲ್ಕು ನಿಮಿಷಕ್ಕೊಮ್ಮೆ ಒಮ್ಮೆ ಎರಡು ಮತ್ತು ಮೂರು ನಾಲ್ಕು ಹದಿನೈದು ನಾಲ್ಕು ಅರವತ್ತು ಸರಾಸರಿ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಬರೆದಿದ್ದೀವಿ ಮುಕ್ಕಳಲ್ಲಿ ಅಪ್ರಾಕ್ಸಿಮೇಟ್ಲಿ ಹದಿನೆಂಟರವರೆಗೆ ಇದು ಗೊತ್ತಾಗಬೇಕು ಬಿ ಪಿ ವಾಟ್ ಈಸ್ ಬಿ ಪಿ ಅಂದರೆ ಒಂದು ಸಿಸ್ಟೋಲು ಒಂದು ಡಯಸ್ಟೋಲ್ ಸಿಸ್ಟೋಲ್ ಅಂದರೆ ಒಳಗಡೆ ಹಾಕೊಳ್ಳೋದು ಡಯಸ್ಟೋಲ್ ಅಂದರೆ ತಳ್ಳೋದು ಒಂದು ಸಿಸ್ಟೋಲ್ ಒಂದು ಡಯಸ್ಟೋಲ್ ದಟ್ ಈಸ್ ಕಾಡ್ ಎಸ್ ಬಿ ಪಿ ಇದನ್ನು ಸ್ಪಿಗ್ ಬೋ ಮಾನೋಮೀಟರ್ ಅಳಿತಾ ಬರ್ತೀವಿ ಮನುಷ್ಯನಲ್ಲಿ ಫೋರ್ ಚೇಂಬರ್ ಡಾಟ್ ಇರ್ತದೆ ರೆಡಾರಿಕಲ್ಸ್ ಅಡ್ವೆಂಟ್ರಿಕಲ್ಸ್ ರೆಡಾರಿಕಲ್ ಎರಡು ಅಡ್ವೆಂಟ್ರಿಕಲ್ ಎದೆಯ ಎಡಭಾಗದಲ್ಲಿರ್ತದೆ ಲುಬ್ ಡುಬ್ ಅಂತ ಇದಾಗ್ತಾ ಇರ್ತದೆ ಹಾರ್ಟ್ ಬಿಟ್ ಇದನ್ನು ಕಂಡುಹಿಡೀಬೇಕಾದ್ರೆ ಹಾರ್ಟ್ ಬಿಟ್ ಸರಿ ಮಾಡ್ತಾ ಇದೆ ಅನ್ನು ಬೆಳೆಸ್ತೆ ಫ್ರಾನ್ಸ್ ದೇಶದ ಲೆನೆಕ್ ಅನ್ನು ಕಂಡುಹಿಡಿತಾ ಹಿಡಿತಾ ಫ್ರಾನ್ಸ್ ದೇಶದ ಲೆನೆಕ್ ಆರ್ಟನ್ನು ಹಾರ್ಟ್ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಕಾರ್ಡಿಯಾಲಜಿ ಅಂತ ಕರಿತಾ ಬರ್ತೀವಿ ಕಾರ್ಡಿಯಾಲಜಿಸ್ ಎ ಬ್ರಾಂಚ್ ಆಫ್ ಬಯಾಲಜಿ ವಿಚ್ ಡೀಸ್ ವಿತ್ ಅಸ್ಡಿ ಆಫ್ ದ ಹಾರ್ಟ್ ಅಂಥ ಸ್ಪೆಷಲಿಸ್ಟ್ಗಳನ್ನು ನನ್ನ ಕಾರ್ಡಿಯಾಲಜಿಸ್ಟ್ ಅಂತ ಕರಿತಾರೆ ದೇವಿ ಪ್ರಸಾದ್ ಶೆಟ್ಟಿ ಅವರು ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಮಂಜುನಾಥ್ ಅವರು ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಜವಳಿ ಅವರು ಕಾರ್ಡಿಯಾಲಜಿಸ್ಟ್ ಜಯದೇವ ಹಾಸ್ಪಿಟಲ್ ಕಾರ್ಡಿಯಾಲಜಿ ಸ್ಪೆಷಲಿಸ್ಟ್ ನಾರಾಯಣ ಹೃದಯಾಲಯ ಕಾರ್ಡಿಯಾಲಜಿ ನಮ್ಮ ದೇಶದಲ್ಲಿ ಭಾಳ ಮುಖ್ಯವಾದ ಮೊದಲ ಬಾರಿಗೆ ದಕ್ಷಿಣ ಆಫ್ರಿಕಾದ ಕ್ರಿಶ್ಚಿಯನ್ ಬರ್ನಾಡ್ ಅವರು ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಬಂದರು ಹಾರ್ಟನ್ನು ಆಟನ ಮೊಟ್ಟ ಮೊದಲ ಬಾರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರು ಕ್ರಿಶ್ಚಿಯನ್ ಅವರು ದಕ್ಷಿಣ ಆಫ್ರಿಕಾದವರು ಭಾಳ ಮುಖ್ಯವಾದಂಥ ಅಂಶ ಅದು ಕಮ್ಮದಕ್ಕೆ ಇಟ್ಕೋಬೇಕು ವಿಲಿಯಂ ಆರ್ವೆನೂ ರಕ್ತ ಪರಿಚಲನೆ ಬಗ್ಗೆ ಹೇಳ್ತಾ ಬಂದ ವಿಲಿಯಂ ಆರ್ವೆ ರಕ್ತ ಪರಿಚಲನೆ ಬಗ್ಗೆ ಹೇಳ್ತಾ ಬಂದನು ವಿಲಿಯಂ ಆರ್ವೆ ಕ್ರಾ ಟ್ರಾನ್ಸ್ಪ್ಲಾಂಟ್ ಮಾಡಿದವರು ಒಬ್ಬರ ಹೃದಯವನ್ನು ಮತ್ತೊಬ್ಬರಿಗೆ ಅದು ಇದು ಆಗಿಬಿಟ್ಟಿದೆ ಈಗ ಮೊದಲ ಮಹಾಶಯನೇ ದಕ್ಷಿಣ ಆಫ್ರಿಕಾದ ಕ್ರಿಶ್ಚಿಯನ್ ಬರ್ನಾಡ್ ಇದ್ರ ಬಗ್ಗೆ ಇನ್ನೊಂದು ಅವಧಿನಲ್ಲಿ ಹೆಚ್ಚು ತಿಳ್ಕೊಂತ ಬರನ್ನ ಪ್ರಶ್ನೆ ಪತ್ರಿಕೆಯಲ್ಲಿರೋ ಪ್ರಶ್ನೆಗಳನ್ನು ನಾನು ಚರ್ಚೆ ಮಾಡ್ತಾ ಬರ್ತೀನಿ ಇನ್ನೊಂದು ಒಂದು ಕಡೆ ಇದು ಮಾಡ್ತಾ ಬರ್ತದೆ ಝೀರೋ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟೇಜ್ ಇರ್ತದೆ ಬಾಡಿ ವೇಟಿನ ಬಾಡಿ ವೇಟಿನ ಪರ್ಸೆಂಟೇಜ್ ಇರ್ತದೆ ಬ್ಲಡ್ಡು ಏಯ್ಟ್ ಪರ್ಸೆಂಟ್ ಇರ್ತದೆ ಬಾಡಿ ಅಲ್ಲಿಗೆ ಅರ್ಥ ಎಲ್ರಿಗೂ ಅದೇ ಸೈಜಿಗೆ ಇರ್ತದೆ ಏನಂಗಿಲ್ಲ ಅದು ದಪ್ಪಗಿರೋ ವ್ಯಕ್ತಿಗೆ ನೂರೈವತ್ತು ಕೆ ಜಿ ಅವ್ನು ಸೈಜಿಗೆ ತಕ್ಕಂತಿರ್ತದೆ ಬಾಡಿ ವೇಟಿನ ಝೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಫೋರ್ ತ್ರೀ ಅಷ್ಟು ಬಾಡಿ ವೆಯ್ಟಿನ ಇರ್ತದೆ ಇದನ್ನು ರೆಸ್ಟ್ಲೆಸ್ ಅಂತ ಕರಿತಾ ಬರ್ತೀವಿ ನಿ ಹೌದು ಅದು ರೆಸ್ಟ್ ಮಾಡಿರೋ ಮುಗಿತೀವಿ ನೋದ ಅಂತ ರೆಸ್ಟ್ ಮಾಡಲ್ಲ ಅದು ಕಂಟಿನ್ಯೂಸ್ ವರ್ಕ್ ಮಾಡ್ತದೆ ಸೆ ಅದನ್ನು ಅಧ್ಯಯನ ಮಾಡೋಕ್ಕೆ ಕಾರ್ಡಿಯಾಲಜಿ ಅಂತ ಕರಿತೀವಿ ಕಾರ್ಡಿಯಾಲಜಿಸ್ಟ್ ಅಂತ ಕರಿತಾ ಬರ್ತೀವಿ ಇಂಪ್ಯೂರ್ ಬ್ಲಡ್ಡು ಮತ್ತು ಪ್ಯೂರ್ ಬ್ಲಡ್ಗಳು ಒಳಗಡೆಗೆ ಹೋಗಿ ಮತ್ತೆ ಪಂಪ್ ಮಾಡ್ತದೆ ಅದಕ್ಕಿದನ್ನು ಸಾರಿಗೆ ಅಂತ ಕರಿತೀವಿ ಕರೆಕ್ಟ್ ಪದ ಟ್ರಾನ್ಸ್ಪೋರ್ಟ್ ಅಂತ ಪದ ಇತ್ತು ಅಥವಾ ಪರಿಚಲನೆ ಅಂತ ಕೊಡಬೇಕಾಗಿತ್ತು ಅವರು ಕನ್ನಡ ಪದ ಟ್ರಾನ್ಸ್ಪೋರ್ಟ್ ಅಂತ ಕೊಟ್ಟವ್ರೆ ಸದ್ಯ ಬಸ್ಸು ಅಂತ ಕೊಟ್ಟಿಲ್ವಲ್ಲ ಅದು ಖುಷಿ ಅಂತ ಬಸ್ಸನ್ನು ಕೆಲಸ ಮಾಡ್ತದೆ ಒಳಗಡೆ ಕುದ್ದುಕೊಂಡ್ರೆ ಬ್ಲಡ್ ಪ್ಯಾಸೆಂಜರ್ಗಳು ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರು ಆಗಿಲ್ಲ ಅವ್ರ ಕೈಲಿ ಮುಂದಿನ ಪರೀಕ್ಷೆಯಲ್ಲಿ ನಿಜವಾಗೂ ಕೂಡ ಕನ್ನಡಕ್ಕೆ ಸಿದ್ಧವಾದ ಕನ್ನಡವನ್ನು ಟ್ರಾನ್ಸ್ಲೇಟ್ ಮಾಡಿದ್ರೆ ಮಕ್ಕಳಿಗೆ ಅನುಕೂಲ ಆಗ್ತಾ ಬರ್ತದೆ ಅದು ಆಗಲಿ ಅಂತ ಇದು ಮಾಡ್ತಾ ಬರ್ತೀವಿ ಆಗಬೇಕು ಏನು ಟೆಕ್ಸ್ಟ್ ಬುಕ್ಕಲ್ಲಿ ಓದ್ಕೊಂಡ್ ಬಂದಿರ್ತಾರೆ ಆ ಪದಗಳೇ ಇದ್ದಾಗ ಓದಿರೋಂಥ ಮಕ್ಕಳಿಗೆ ಅನ್ನೇ ಆಗಲ್ಲ ಇಲ್ಲ ಅದರ್ವೈಸ್ ಏನಾಗುತ್ತೆ ಓದ್ಕೆ ಬಂದಿರ್ತವೆ ಪರಿಭಾಷೆ ಸಹ ಕಷ್ಟ ಆಗ್ಬಿಟ್ಟು ಅವರೇ ಮಾಡಿಬಿಡ್ತೇವೆ ಏನು ಸಾರಿಗೆ ನಾನು ಬಿ ಎಮ್ ಟಿ ಸಿ ನೋಡಿದ್ದೀನಿ ಕೆ ಎಸ್ ಆರ್ ಟಿ ಸಿ ನೋಡಿದೀನಿ ಇದಲ್ಲಿ ಬರ್ತದೆ ಸಾರಿಗೆ ಮಾಡೋಕ್ಕೆ ಅಂತ ಅಂದರೆ ಅಥವಾ ಸಾರಿಗೆ ಅಂದ್ಬಿಟ್ರೆ ಈ ಬಸಾರು ಅದು ಇದು ಇದು ಮಾಡ್ಕೊಂಬಿಟ್ರ ಆಮೇಲೆ ಸಾಂಬಾರು ಅಂದ್ಕೊಂಬಿಟ್ಟವು ಇದಾಗಬಾರ್ದು ಅಂತೇಳಿ ಮುಂದಿನ ದಿನಗಳಲ್ಲಿ ಬದಲಾವಣೆ ಮಾಡಲಿ ಅಂತ ಆಶಿಸ್ತೀನಿ ಮುಂದೆ ಬರೋಣ ಪ್ರಶ್ನೆಯನ್ನು ಇದು ಕೂಡ ನಾವು ಎಕ್ಸಾಮ್ಸಲ್ಲಿ ತುಂಬ ಮಾತಾಡೋದಿದ್ದೆ ಅದ್ರ ಬಗ್ಗೆ ಭಾಳಷ್ಟು ಮಾತಾಡ್ಬೋದು ನಾನು ಮುಂದಿನ ಅವಧಿನಲ್ಲಿ ದಿನಲ್ಲಿ ಯಾವತ್ತಾದರೂ ಚರ್ಚೆ ಮಾಡ್ತಾ ಬರ್ತೀನಿ ಈ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಹುಷಾರು ನೋಡ್ಕೋಬೇಕು ಹೊಂದಾಣಿಕೆ ಆಗಿಲ್ಲ ಅಂತ ಕೇಳೋರಿ ಅಲ್ಲಿಗೆ ಅರ್ಥ ವಿಟಮಿನ್ ಸಿ ಸ್ಕರ್ವಿ ಕರೆಕ್ಟಾಗೈತೆ ವಿಟಮಿನ್ ಸಿ ಸ್ಕರ್ವಿ ವಿಟಮಿನ್ ಎ ಎರಡು ಕೊಡ್ತಾನೆ ನೈಟ್ ಬ್ಲೈಂಡ್ನೆಸ್ಸು ವಿಟಮಿನ್ ಡಿ ತಗ್ಲಾಕಂತ ನೋಡಿ ಇಲ್ಲಿಗ ವಿಟಮಿನ್ ಡಿ ನೀವು ಓದ್ಕೊಂಡಿದ್ದೀರಾ ರಿಕಿಟ್ಸ್ ರೋಗ ಇದಲ್ಲ ಅಲ್ಲಿಗೆ ಅರ್ಥ ಇದು ಬಹಳ ಮುಖ್ಯವಾದದ್ದು ಇದು ವಿಟಮಿನ್ ಡಿ ರಾಂಗ್ ಕೂಡ ಮ್ಯಾಚ್ ಆಗಿಲ್ಲ ಇದು ವಿಟಮಿನ್ ಬಿ ಒನ್ ಬೆರ್ರಿ ಬೆರ್ರಿ ಇದು ಕರೆಕ್ಟ್ ಆಗಿದೆ ಅರ್ಥ ರಾಂಗ್ ಆನ್ಸರ್ ಈಸ್ ರೆಡ್ ಅಲ್ಲಿ ರಾಂಗ್ ಅನ್ನ ವಿಟಮಿನ್ ಡಿ ಇಸ್ ರಾಂಗ್ ಇದು ತಪ್ಪಾಗಿದೆ ಆನ್ಸರ್ ಇದೆ ಇದನ್ನ ಪೊಲೀಸ್ ಕಾನ್ಸ್ಟೇಬಲ್ ಕ್ವಶನ್ ಬ್ಯಾಂಕ್ ಅಲ್ಲಿ ಪೇಜ್ ನಂಬರ್ ಫಾರ್ಟಿ ಒನ್ ಸೆವೆಂಟಿ ತ್ರೀ ಟೂ ಫಾರ್ಟಿ ಒನ್ ಟು ಸೆವೆಂಟಿ ಯಾಕೆಂದರೆ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಬೇಕಾರೆ ಹೆಚ್ಚಿನ ಮಾಹಿತಿ ಕೊಟ್ಟೈತಿ ಅಲ್ಲಿಗೆ ಅರ್ಥ ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು ವಿಟಮಿನ್ಸ್ಗಳ ಬಗ್ಗೆ ನೋಡ್ಕೊಂಡು ಹೋಗ್ಬೇಕು ಈ ಜೊತೆಗೆ ಸೆಪ್ಟೆಂಬರ್ ತಿಂಗಳ ಮ್ಯಾಗ್ಝೈನಲ್ಲಿ ಕೂಡ ಇದೆ ಮೂವತ್ತು ಪ್ರಶ್ನೆಗಳು ಬಂದಿತ್ತು ಒಂದೇ ಮ್ಯಾಗ್ಝೈನಾಗೆ ಏನಲ್ಲ ಆ ಆಗಿದೆ ಇಂಥದ್ದು ನೋಡ್ಬೋದು ನೀವು ಮುಂದಿನ ಮ್ಯಾಗ್ಝೈನಲ್ಲೂ ಕೂಡ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಒಂದು ಪ್ರಯತ್ನ ಪಡೋಣ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಅವ್ರಿಗೆ ನಮ್ಮ ಕೈಲಾದಷ್ಟು ಕಾಂಟ್ರಿಬ್ಯೂಟ್ ಮಾಡಬೇಕದನ್ನು ಅದಕ್ಕೆ ಅಗಲೆಲ್ಲರೂ ಶ್ರಮಿಸಿ ಮುಂದಿನ ಮ್ಯಾಗ್ಝಿನ್ಸು ಕೂಡ ಉತ್ತಮವಾಗಿ ಬರಬೇಕು ಪ್ರಯತ್ನ ಇದ್ವಿ ಅಲ್ಲಿಗೆ ಅರ್ಥ ನಾವು ಥಿಂಕ್ ಮಾಡಬೇಕಾದ್ರೆ ಸಬ್ಜೆಕ್ಟ್ ಓರಿಯೆಂಟೆಡ ಥಿಂಕ್ ಮಾಡಬೇಕು ಸುಮಾರು ಬಾರಿ ಒಮ್ಮೆ ಕೆಲವು ಬಾರಿ ಅನ್ಸ ಬರುತ್ತೆ ಹೇಗೆ ಪ್ರಿಡಿಕ್ಟ್ ಮಾಡ್ತಾರೆ ಅಂದರೆ ಒಂದು ನಿಜವಾದಂಥ ಸಬ್ಜೆಕ್ಟಿನ ನಾಲೆಡ್ಸಿದ್ದಾಗ ಪ್ರಿಡಿಕ್ಟ್ ಮಾಡ್ಬೋದು ನಾನು ಸಹಜವಾಗಿ ಹೇಳ್ತಾ ಇರ್ತೀನಿ ಸರ್ ನೀವು ಹೇಳಿದಾಗ ತೊಂಬತ್ತು ಅಂಕಗಳು ಬರ್ತವೆ ನೂರಕ್ಕೆ ಎಂಬತ್ತೈದು ಬರ್ತವೆ ಆದರೆ ಪೇಪರ್ ಗೊತ್ತಿರ್ತದ ಅಂದರೆ ಯಾರ್ಯಾರಿಗೂ ಗೊತ್ತಿರಲ್ಲ ಆ ಏನಾರು ಆದರೆ ನಿಮ್ಮನ್ನು ತಪ್ಪುದಾರಿಗೆ ಇಳಿತಾವ್ರಿ ಅಂತ ಯಾರಿಗೂ ಕೂಡ ಪೇಪರ್ ಗೊತ್ತಿರಲ್ಲ ಮತ್ತು ಆ ಥರದ್ದನ್ನು ಅಭ್ಯಾಸನೂ ಮಾಡ್ಕೋಬೇಡಿ ತಾವು ಕಷ್ಟ ಬಿದ್ದು ಓದೋದಕ್ಕೆ ಅಭ್ಯಾಸ ಮಾಡ್ಕೋಬೇಕು ಸಾರ್ ಹಂಗಾರೆ ನನಗೆ ಅನುಭವ ಆಗಿದೆ ದಾರಿಲಿ ಬರಬೇಕಾರೆ ಹೋಗ್ಬೇಕಾರೆ ಕುಂತಿದ್ದಾಗ ನಿಂತಿದ್ದಾಗ ಬರೇ ಸಬ್ಜೆಕ್ಟ್ ಬಗ್ಗೆ ತಿಂಕ್ ಮಾಡ್ತಾ ಬರ್ತೀವಿ ಏನು ಬರಬೇಕು ಅಂತ ನಾನು ನಿಮ್ಗೊಂದು ಸಣ್ಣ ಇದು ಕೊಡ್ತೀನಿ ನೀವು ಚೆನ್ನಾಗಿ ಓದಿಬೇಕಾರೆ ನೀವೇ ಪ್ರಿಡಿಕ್ಟ್ ಮಾಡ್ಬೋದು ಇದು ಬರಬೇಕು ಇದು ಬರಬೇಕಾಗಿತ್ತು ಇದು ಬರುತ್ತೆ ಅಂತ ಹತ್ತನೇ ತರಗತಿಯ ಒಂದು ಮಗು ಚೆನ್ನಾಗಿ ಓದಿರೋ ಮಗು ಅದು ಮೊದಲೇ ಪ್ರಶ್ನೆ ಪತ್ರಿಕೆಗಳಿಂತವು ಬರಬೇಕಾಗಿತ್ತು ಅನ್ನುತ್ತೆ ಬರಲಿಲ್ಲ ಅಂದ್ರೆ ಆಚೆಗೆ ಬಂದು ಬೇಜಾರು ಮಾಡ್ಕಂತದೆ ಇದು ಸಾಮಾನ್ಯವಾಗಿ ನಿಮ್ಗೆ ಅನುಭವಿಸಿರಬೇಕು ಇದು ನಾವು ಅದರಾಗೆ ಎಷ್ಟು ತಲೀನಾಗಿರ್ತೀವೋ ಅದ್ರ ಮೇಲೆ ಇದೆ ನಮಗೆ ನೂರು ನೂರು ಬರಂಗ ಯೋಚನೆ ಮಾಡ್ಬೋದು ಬೇಕಾರೆ ತೊಂಬತ್ತು ಬರಂಗ ಮಾಡೋದು ಎಂಬತ್ತು ಬರಂಗ ಯಾವಾಗ ಯೋಚನೆ ಮಾಡ್ತೀವಿ ಅಂದರೆ ನಾವು ಆ ಪಾತಲ್ಲಿ ಇದ್ದಾಗ ಯಾವಾಗಲೂ ಸುಮ್ಮನೆ ಬಂದುಬಿಟ್ಟು ಒಂದಷ್ಟು ಓದ್ಕೊಂಬಿಟ್ಟು ಹೇಳ್ಕೊಂಬಿಟ್ರೆ ಆಗಲ್ಲ ಅದರಲ್ಲೇ ಯಾವಾಗಲೂ ಕೂಡ ಆಗೋಲಿರಲೂ ಕೂಡ ನಮ್ಗೆ ಅದೇ ಆಗ್ತಾ ಬಂದರೆ ತಪಸ್ಸಾದರೆ ಗ್ಯಾರಂಟಿ ಬರ್ತದೆ ಇದ್ರಾಗ ಯಾವ ಟ್ರಿಕ್ಸು ಇಲ್ಲ ಯಾವ ಥರದ ಏನೂ ಇಲ್ಲ ರೀ ಗೊತ್ತಿರಲಿ ನಿಮಗೆ ಯಾರಿಗೂ ಪೇಪರ್ಗೂ ಗೊತ್ತಾಗಲ್ಲ ನೀವೇನಾರ ಪೇಪರು ಅಥವಾ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಹೋದರೆ ನಿಮ್ಮ ಜೀವನ ಹಾಳು ಮಾಡ್ಕೊತೀರಾ ಓದಕ್ಕೆ ವರ್ಕ್ ಮಾಡಬೇಕು ಒಬ್ಬ ಫಿಲಾಸಫರ್ ಹೇಳ್ತಾನೆ ನಿನ್ನ ಸಕ್ಸಸ್ಗೆ ಕಾರಣ ಏನು ಅಂದರೆ ಮೂರು ಅಂಶ ಅಂತ ಹೇಳ್ತಾನೆ ಏನು ಮೊದಲನೇ ಮೊದಲನೇ ಸೂತ್ರ ಯಾವುದು ಅಂದರೆ ಹಾರ್ಡ್ ವರ್ಕು ಎರಡನೇದು ಅದು ಹಾರ್ಡ್ ವರ್ಕು ಮೂರನೇದು ಅದು ಹಾರ್ಡ್ ವರ್ಕೇ ಯಾವಾಗ ಹಾರ್ಡ್ ವರ್ಕ್ ಮಾಡ್ತೀವೋ ನಮಗೆ ಸಿಕ್ಕೇ ಸಿಗ್ತದೆ ಇದನ್ನು ನಾವು ತಿಂಕ್ ಮಾಡ್ಬೋದು ಬೇಕಾರೆ ಒಂದು ಪ್ರಶ್ನೆ ಪತ್ರಿಕೆ ಎರಡು ಪ್ರಶ್ನೆ ಪತ್ರಿಕೆ ಚೆನ್ನಾಗಿ ತಯಾರಾಗಿಬಿಟ್ರೆ ಆರು ತಿಂಗಳು ವರ್ಷ ತಯಾರಾಗ ತಯಾರಾದರೆ ಎರಡು ಮೂರು ವರ್ಷ ತಂಡ ಅದೇ ಒಂದು ಒಂದು ಪಿ ಸಿನ ಎಲ್ಲ ವಿಭಾಗದಲ್ಲೂ ಆಗಿರೋರವ್ರಿ ರಿಸರ್ವಲ್ಲೂ ಆಗೋರೆ ಡಿ ಆರ್ ಅಲ್ಲೂ ಆಗೋವ್ರೆ ಸಿವಿಲಲ್ಲೂ ಆಗೋರೆ ಪಿ ಎಸ್ ಐಯೂ ಆಗೋವ್ರೆ ಐದು ಆರು ಪೋಸ್ಟ್ಗಳನ್ನು ರಿಸರ್ವೇಷನ್ ಇಲ್ದಂಗೆ ಆಗೋವ್ರೆ ಸಾರ್ ಬಿಡಿ ಸಾರ್ ಅವ್ನಿಗೆ ರಿಸರ್ವೇಷನ್ ಸಿತ್ತು ಮತ್ತೆ ಎರಡನೇದು ಬಂದಾಗ ಬೇರೆ ಬೇರೆ ಕೋಟಗಳಿದ್ದು ಅಲ್ಲ ಜನರಲ್ ಮೆರಿಟೆ ತಗೊಂಡಿದ್ದಾರೆ ಪಾಪ ವಿದ್ಯಾರ್ಥಿಗಳು ವರ್ಕ್ ಮಾಡಿ ಅದರಿಂದ ನೀವು ನಿಜವಾಗ್ಲೂ ವರ್ಕ್ ಮಾಡಿದ್ರೆ ನಿಮ್ಮನ್ನು ಕೈ ಹಿಡಿತದೆ ಸರಸ್ವತಿ ಯಾವತ್ತೂ ಕೂಡ ನಿಮ್ಮನ್ನು ಕೈ ಹಿಡಿಲಿ ಹಿಡಿತಾ ಹೋಗ್ಲಿ ಮತ್ತು ಯಾವುದೇ ಕೋಣ ಯಾರಿಗೂ ಪತ್ರಿಕೆಗಳು ಗೊತ್ತಿರಲ್ಲ ಕ್ವಶನ್ ಪೇಪರ್ ಗೊತ್ತಿರ್ತದೆ ಅದನ್ನೆಲ್ಲ ಯಾರಾದರೂ ಹೇಳ್ತಾವ್ರೆ ಅಂದರೆ ನಿಮ್ಮನ್ನು ದಾರಿ ತಪ್ಪಿಸ್ತಾವ್ರೆ ಅಂತ ಸಬ್ಜೆಕ್ಟ್ ನಾಲೆಡ್ಜ್ ಇಲ್ಲದವರು ಅದನ್ನೆಲ್ಲ ಮಾಡ್ತಾರೆ ವಿಷಯ ತಿಳ್ಕೊಂಡಿರೋರು ಯಾರು ಕೂಡ ಜ್ಞಾನದ ಕಡೆಗೆ ಹೋಗ್ತಾ ಬರ್ತಾರೆ ಅದು ಮಾಡಿ ಅಂತ ನಾನೇ ಒತ್ತಿ ಹೇಳ್ತಾ ಇದ್ದೀನಿ ಈ ಚಾಪ್ಟರ್ನ ಓದ್ಕೊಂಡು ಹೋದ್ರೆ ಮತ್ತೂ ಇದು ಎಲ್ಲಿ ಬೇಕಾದ್ರು ಬರ್ತೆ ಅದನ್ನು ಪ್ರೀಡಿಕ್ಟ್ ಮಾಡಬೇಕು ಇದು ಇಂಪಾರ್ಟೆಂಟ್ ಟಾಪಿಕ್ಕು ಯಾರು ಪೇಪರ್ ಸೆಟ್ ಮಾಡ್ಬೇಕಾದ್ರೂ ಕೂಡ ಅದನ್ನು ತೆಗಿಲೇಬೇಕು ಅದನ್ನು ಅರ್ಥ ಬರೋಣ ಈಗ ವಿಟಮಿನ್ಸ್ ಬಗ್ಗೆ ಒಂಚೂರು ಮಾತಾಡ್ತಾ ಬರ್ತೀನಿ ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಅದನ್ನ ನಾವು ತಿಂತೀವಲ್ಲ ಆಹಾರ ಆಹಾರದಲ್ಲಿ ಬೇಕಾದಷ್ಟು ಘಟಕಗಳಿವೆ ಏನೇನು ಘಟಕಗಳು ಒನ್ನೇದು ಬಂದಾಗ ಕಾರ್ಬೋಹೈಡ್ರೇಟ್ಸ್ಗಳು ಬೇಕು ಕಾರ್ಬೋಹೈಡ್ರೇಟ್ಸ್ ಹೈಡ್ರೇಟ್ಸು ಮತ್ತೆ ಬರ್ತಾ ಇದ್ದೀನಿ ನಾನೀಗ ಏನು ಅವ್ನೇನಾರು ತೆಗಿಬೋದಲ್ಲ ಕ್ವಶನ್ ಅಂತ ನಮ್ಮ ಹುಡುಗರಿಗೆ ಬರೀ ಆನ್ಸರ್ ಕೊಡಬಾರ್ದು ನಾನೀಗ ಒಂಚೂರು ಚರ್ಚೆ ಮಾಡೋಣ ಶರ್ಕರ ಪಿಷ್ಟಗಳು ಅಂತ ಕರಿತೀವಿ ಶರ್ಕರ ಪಿಷ್ಟಗಳು ಶರ್ಕರ ಪಿಷ್ಟಗಳು ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತಾ ಬರ್ತೀವಿ ಸಿ ಎಚ್ ಓ ಒಂದು ಹೋಗುತ್ತೆ ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ಹೋಗ್ತೇವೆ ಸಿ ಎನ್ ಎಚ್ ಟು ಎನ್ ಓ ಎನ್ ಅಂತ ಬರ್ತಾ ಬರ್ತೆ ಸಿ ಸಿಕ್ಸ್ ಟು ಓ ಸಿಕ್ಸ್ ಅಂದಾಗ ಸಿ ಎನ್ ಎಚ್ ಟು ಎನ್ ಎನ್ ಅಂತ ಬಂತು ಜನರಲ್ ಫಾರ್ಮುಲಾ ಅಲ್ಲಿಗೆ ಅರ್ಥ ವಿಚಾರದ ಇಲಿಮೆಂಟ್ಸ್ ಪ್ರೆಸೆಂಟಿಂದ ಕಾರ್ಬೋಹೈಡ್ರೇಟ್ಸ್ ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ಇಂಗಾಲ ಜಲಜನಕ ಮತ್ತು ಆಮ್ಲಜನಕ ಹೊಂದಿತ್ತು ದ ಫುಡ್ ಕಾಲ್ಸ್ ಇದ್ರ ಕೆಲಸ ನಾವು ಯಾಕೆ ತಿನ್ನಬೇಕು ಅಂದರೆ ಇದರಲ್ಲಿ ಬಂದಾಗ ಶಕ್ತಿ ಬರ್ತದೆ ಎನರ್ಜಿ ಬರಬೇಕಾರೆ ಅಲ್ಲಿಗೆ ಅರ್ಥ ನಾವು ತಿನ್ನುವಂಥ ಏಕದಳ ಇವೆಲ್ಲ ಕೂಡ ಕಾರ್ಬೋಹೈಡ್ರೇಟ್ಸ್ಗಳು ರಾಗಿ ಕಾರ್ಬೋಹೈಡ್ರೇಟ್ಸು ಜೋಳ ಕಾರ್ಬೋಹೈಡ್ರೇಟ್ಸು ಗೋಧಿ ಕಾರ್ಬೋಹೈಡ್ರೇಟ್ಸು ಇದರಲ್ಲಿ ಇನ್ನೊಮ್ಮೆ ಕ್ಲಾಸ್ ತೆಗೆದುಕೊಂಡಾಗ ನಾನು ಕಾರ್ಬೊಹೈಡ್ರೇಟ್ಸ್ಗೆ ಮಾನೋಸ್ಯಾಕರೈಡು ಡೈಸ್ಯಾಕರೈಡು ಪಾಲಿಸ್ಯಾಕ್ರೈಡೆಲ್ಲ ಇರ್ತೀನಿ ಮಾನೋಸ್ಯಾಕರೈಡ್ ಅಂದಾಗ ಸಿಂಗಲ್ ಇದಿರ್ತದೆ ಕಾ ಸಿ ಎಚ್ ಒ ಡ ಡಬಲ್ ಬಂದಾಗ ಡೈಸ್ಯಾಕರೈಡ್ ಅಂತ ಕರಿತೀವಿ ಸುಕ್ರೋಸ್ ಇವೆಲ್ಲ ಗ್ಲುಕೋಸಿಸೇ ಮಾನೋಸ್ಯಾಕರೈಟ್ ಫ್ರಕ್ಟೋಸಿಸೇ ಮಾನೋಸ್ಯಾಕರೈಟ್ ಫ್ರಕ್ಟೋಸಿಸೆ ಮಾನೋಸ್ಯಾಕರೈಟ್ ಆದರೆ ಸುಕ್ರೋಸಿಸೇ ಡೈಸ್ಯಾಕರೈಟ್ ಮತ್ತು ಪಾಲಿಸ್ಯಾಕರೈಡ್ ಬಂದಾಗ ಸೆಲ್ಯುಲೋಸ್ ಸ್ಟಾರ್ಚ್ ಇವೆಲ್ಲ ಪಾಲಿಸ್ಯಾಕರೈಡ್ಸು ಸ್ಟಾರ್ಚು ಸೆಲ್ಯುಲೋಸು ಗ್ಲೈಕೋಜನ್ನು ಗ್ಲೈಕೋಜನಿಸೇ ಪಾಲಿಸ್ಯಾಕ್ರೈಡ್ ನಾನು ಇನ್ನೊಂದು ಕ್ಲಾಸಲ್ಲಿ ಮಾತಾಡ್ತೀನಿ ಇದ್ದಾರೆ ಮಂದೆ ಒಂದು ಗೊತ್ತಿರಬೇಕು ಫಾರ್ ಎನರ್ಜಿ ಏನಾರ ನನಗೆ ಬಾಡಿಗೆ ಶಕ್ತಿ ಬೇಕು ನಾನು ಕೆಲಸ ಮಾಡಬೇಕು ಅಂದರೆ ನಾ ಮಾನಸಿಕಾಡಿ ತಿನ್ನಬೇಕು ಏನು ತಿಂತೀರ ಸ ಮಾನ ಅಂದ್ರೆ ರೊಟ್ಟಿ ತಿಂತೀನಿ ಮುದ್ದೆ ಊಟ ಮಾಡ್ತೀನಿ ಅವನೆಲ್ಲ ತಿಂದಾಗ ನನಗೆ ಶಕ್ತಿ ಬರ್ತಾರೆ ಅನ್ನ ತಿಂತೀನಿ ಎನರ್ಜಿ ಬರ್ತದೆ ಹಿಟ್ಟು ತಿಂದಾಗ ಶಕ್ತಿ ಬರ್ತದೆ ಹಿಟ್ಟಂ ತಿಂದಮ್ ಬೆಟ್ಟಮ್ ಕಿತ್ತ ಅಂತಾರೆ ಯಾಕೆಂದರೆ ಶಕ್ತಿ ಬರ್ತದೆ ಅವನಿಗೆ ಅಲ್ಲಿಗೆ ಅರ್ಥ ನಾನು ತಿನ್ನು ಆಹಾರದಾಗ ಏನಾರ ಪ್ರೋಟೀನ್ ಇದ್ರೆ ಪ್ರೋಟೀನ್ಸ್ಗಳು ಕ್ವಶನ್ ಟ್ರೈಸ್ ಮಾಡ್ಬೋದು ಅವನು ದೇ ಆರ್ ಮೇಡಪ್ ಆಫ್ ಎ ಅಮೈನೋ ಆಸಿಡ್ಸ್ ಅಮೈನೋ ಆಸಿಡ್ಸ್ ಅಮೈನೋ ಆಸಿಡ್ಸ್ ಅದು ಬಿಲ್ಡಿಂಗ್ ಆಫ್ ಆಗ್ತಾ ಪ್ರೋಟೀನ್ಸ್ ಸ್ವಲ್ಪ ಗಮನಿಸಪ್ಪ ಇದರೊಳಗಡೆ ಬೆಳವಣಿಗೆಗೆ ಆಗುತ್ತೆ ಅಲ್ಲಿಗೆ ಅರ್ಥ ನಾನೇನಾರು ಬೆಳಿಬೇಕು ಅಂದರೆ ನನಗೆ ಪ್ರೋಟೀನ್ಸ್ ಬೇಕು ಬೆಳೆಯುವ ಮಕ್ಕಳಿಗೆ ಏನು ಕೊಡಬೇಕು ಅಂದರೆ ಪ್ರೋಟೀನ್ಸ್ ಕೊಡಿ ಬಿಕಾಸ್ ಆ ಮಕ್ಕಳು ಚೆನ್ನಾಗಿ ಬೆಳೀತವೆ ಬೆಳವಣಿಗೆ ಕ್ವಶನ್ ಆಯಿತು ಬೆಳವಣಿಗೆ ಈ ಬೆಳವಣಿಗೆಗೆ ಯಾವ್ದು ಸರ್ ಒಂದು ಎಕ್ಸಾಂಪಲ್ಲು ಹಾಲು ಹಾಲು ಪ್ರೋಟೀನ್ ಇರ್ತದೆ ಬೆಳವಣಿಗೆ ಆಗುತ್ತೆ ಬೆಳೆಯುವ ಮಗು ಹಾಲನ್ನು ಕೊಡಬೇಕು ಮೊಟ್ಟೆ ಕೊಡಬೇಕು ಇದಲ್ಲ ಎಲ್ಲೋ ಅಲ್ಲ ವೈಟ್ ಪಾರ್ಟು ರೆಡ್ ಮೀಟನ್ನು ಕೊಡಬೇಕು ರೆಡ್ ಮೀಟೆ ಪ್ರೋಟೀನ್ಸ್ ಸೋಯಾಬೀನ್ ಕ್ವಶನ್ ಕೇಳ್ತಾನೆ ಅಲ್ಲಿಗೆ ಅರ್ಥ ನಮ್ಮ ಇದು ಬರ್ತದೆ ಸೋಯಾಬೀನ್ ಇರ್ಬೋದು ಕಡಲೆ ಬೀಜ ಇರ್ಬೋದು ದ್ವಿದಳ ಧಾನ್ಯಗಳೆಲ್ಲ ಅಲ್ಲಿಗೆ ದ್ವಿದಳ ಧಾನ್ಯಗಳಲ್ಲಿ ದ್ವಿದಳ ಧಾನ್ಯಗಳಲ್ಲಿ ಇದಿರ್ತದೆ ಯಾವುದೋ ಪ್ರೋಟೀನ್ಸ್ ಅಲ್ಲಿಗೆ ಏಕದಳ ಅಂದಾಗ ಏಕದಳ ಧಾನ್ಯಗಳು ಅಂದಾಗ ಯಾವುದ ಎನರ್ಜಿ ನಿಮಗೆ ಸುಲಭವಾಗಿ ಹುಡ್ಕೋಕ್ಕೆ ಪರಿಚಯ ಮಾಡಿಕೊಟ್ಬಿಟ್ಟಿದ್ದೀನಿ ನಿಷ್ಠೆ ತಿಂದರೆ ಆಗಲ್ಲ ಜೊತೆಗೆ ನಮಗೆ ಒಂದಷ್ಟು ಹೆಚ್ಚಿನ ಶಕ್ತಿ ಬೇಕು ಅಂದರೆ ಇದೊಂದರಿಂದಲೇ ಆಗೋಲ್ಲ ಆಗ ನಾವು ಕೊಬ್ಬನ್ನು ತಿನ್ನಬೇಕು ಕೊಬ್ಬು ಅಂದಾಗ ಅದನ್ನು ನಾವು ಲಿಪಿಡ್ಸ್ ಅಂತ ಕರಿತೀವಿ ಲಿಪಿಡ್ಸು ಇಂಗ್ಲೀಷಲ್ಲಿ ಫ್ಯಾಟ್ಸ್ ಅಂತ ಕರಿತಾ ಬರ್ತೀವಿ ಎಣ್ಣೆ ಬೆಣ್ಣೆ ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ವೆಜಿಟೇಬಲ್ ಆಯಿಲ್ಸನ್ನು ಸೇವಿಸ್ತೀವಿ ಮತ್ತು ಬಂದಾಗ ಬೆಣ್ಣೆ ತಿನ್ಬೋದು ಮಾಂಸದಲ್ಲಿ ಬಿಳಿ ಬಗ್ಗದ ಮಾಂಸ ಲಿಪಿಡ್ಸ್ ಅಲ್ಲಿಗೆ ಅರ್ಥ ಇದೇನು ಕೊಡುತ್ತೆ ಸರ್ ಅಂದರೆ ಹೆಚ್ಚಿನ ಶಕ್ತಿ ಕೊಡ್ತದೆ ಇವೆಲ್ಲ ಜಾ ಲಾರ್ಜರ್ ಕ್ವಾಂಟಿಟಿ ತಿಂತೀವಿ ಮ್ಯಾಕ್ರೋ ಮ್ಯಾಕ್ರೋ ಅಧಿಕ ಪ್ರಮಾಣದಲ್ಲಿ ಬೇಕಾದವು ಇನ್ನೂ ಕೆಲವನ್ನ ನಾವು ಸೇವಿಸಲೇಬೇಕು ಅವ್ಯಾವು ಗೊತ್ತಾವು ಸಮೋಸ ಜೀವಸತ್ವಗಳು ಅವನ್ನೇ ಈ ಕ್ವಶನ್ ತೆಗೆದಿರೋದು ಜೀವಸತ್ವಗಳು ಆತವ ವಿಟಮಿನ್ಸ್ಗಳು ಅಂತ ಕರಿತಾವೆ ವಿಟಮಿನ್ಸ್ ಇನ್ನೂ ಯಾವುದು ಗೊತ್ತಾ ಮಿನರಲ್ಸು ಲವಣಗಳು ಲವಣಗಳು ಸಾಲ್ಟ್ಸು ಖನಿಜಗಳು ನೀರು ನಾರು ಪದಾರ್ಥ ನಾರು ಪದಾರ್ಥ ಪಚನ ಆಗಬೇಕು ಅಂದರೆ ನಾರು ಪದಾರ್ಥ ಮಲಬದ್ಧತೆ ಆಗಬಾರ್ದು ಅಂದರೆ ಪದಾರ್ಥಗಳು ಡೈಜೆಷನ್ ಕಂಪ್ಲೀಟ್ ಆಗಬೇಕು ನಾರು ಪದಾರ್ಥಗಳು ಫೈಬರ್ಸ್ ಅಂತ ಕರಿತಾ ಬರ್ತೀವಿ ಪ್ರೊಫೆಷನ್ಸ್ ಅಂತ ಕರಿತೀವಿ ಇವೆಲ್ಲವೂ ನನ್ನ ಆಹಾರದಾಗಿದ್ದರೆ ದಟ್ ಈಸ್ ಕಾಲ್ಡ್ ಎಸ್ ಎ ಬ್ಯಾಲೆನ್ಸ್ಡ್ ಡಯಟ್ ಅಂತ ಇವು ಗ್ರಾಮ್ಸ್ ಲೆಕ್ ತಗಿರ್ಬೇಕು ಈ ಮೂರುವೇ ಈ ಮೂರು ಗ್ರಾಮ್ಸ್ ಲೆಕ್ ಇರಬೇಕು ಈ ಮೂರು ಗ್ರಾಮ್ಸ್ಕಗೆ ಅದೇ ಥರ ಇವು ಇರಬೇಕು ಎಸ್ ನೀರು ಕೂಡ ಒಂದು ಆಹಾರವೇ ಇವು ಮಿಲಿ ಇವನ್ನೆಲ್ಲವನ್ನೂ ಹೊಂದಿದರೆ ಅದನ್ನು ನಾನು ಕನ್ನಡದಲ್ಲಿ ಸಮತೋಲನ ಆಹಾರ ಅಂತ ಕರಿತೀನಿ ಸಮತೋಲನ ಆಹಾರ ಬ್ಯಾಲೆನ್ಸ್ಡ್ ಡಯಟ್ ಅಂತ ಕರಿತೀನಿ ಇದೇನಾರ ನನಗೆ ಇದೊಂದೇ ತಿಂತಾ ಇದ್ದೀನಿ ಅಂದರೆ ನಾನು ಬಡವ ಒಂದೇ ತಿಂತಾ ಇದ್ದೀನಿ ನನಗೆ ಪ್ರೋಟೀನ್ ಸಿಕ್ಕಿಲ್ಲ ಅಂದರೆ ಎಷ್ಟೋ ಜನ ಮಕ್ಕಳಿಗಳಿಗೆ ಪ್ರೋಟೀನ್ ಸಿಕ್ಕಲ್ಲ ಹಾಲು ಸಿಕ್ಕಲ್ಲ ಕುಡಿಯೋಕ್ಕೆ ಅದಕ್ಕೆ ಕ್ಷೀರಭಾಗ್ಯ ಯೋಜನೆ ಮಾಡಿದ್ರು ಆಮೇಲೆ ಫೋಲಿಕಾಸಿಡ್ ಟ್ಯಾಬ್ಲೆಟನ್ನು ಕೊಡ್ತಾರೆ ಟು ನನ್ನ ಜೀವಸತ್ವ ಸಿಕ್ಲಿಂತ ಅಂತ ಮಕ್ಕಳಿಗೆ ಇದರಲ್ಲಿ ಎಲ್ಲ ಕೂಡ ಒಂದೊಂದು ಒಂದು ದಿವಸ ಒಂದು ಚಾಪ್ಟ್ರಲ್ಲಿ ಡಿಸ್ಕಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಬರ್ತದೆ ಇವು ಬ ಇವ್ರಿಗೆ ಯಾವುದಾದ್ರು ಒಂದಿಲ್ಲ ಅಂದರೆ ನನಗೆ ನನಗೆ ಬ್ಯಾಲೆನ್ಸ್ ಫುಡ್ ಅಲ್ಲ ಆಗ ನನಗೆ ಏನು ಬರ್ತದೆ ಗೊತ್ತಾ ಕುಪೋಷಣೆ ಆಗಿದೆ ಅಂತ ಅರ್ಥ ಕುಪೋಷಣೆ ಕುಪೋಷಣೆ ಅದಕ್ಕೆ ಕನ್ನಡ ಪದ ತುಂಬ ಕನ್ನಡ ಇಂಗ್ಲೀಷ್ ಪದ ಮಾಲ್ ನ್ಯೂಟ್ರಿಷನ್ ಅಂತ ಮಾಲ್ ನ್ಯೂಟ್ರಿಷನ್ನು ಮಾಲ್ ನ್ಯೂಟ್ರಿಷನ್ ಇಸ್ ನಥಿಂಗ್ ಬಟ್ ತಿಂದಿಲ್ಲ ಅಂತಲ್ಲ ತಿಂತವು ಪಾಪ ಬಡ ಮಕ್ಕಳು ನೋಡಿ ಬೇಕಾರೆ ಅವಕ್ಕೆಲ್ಲ ರಿಪ್ಸ್ ಕಾಣ್ತಾ ಇರ್ತದೆ ಮೂಳೆಗಳು ಬಿಕಾಸ್ ಅವ್ರಿಗೆ ಏನು ತಿನ್ನಲ್ಲ ಅಂದರೆ ಪ್ರೋಟೀನ್ಸ್ ತಿನ್ನಲ್ಲ ಅವು ದ್ವಿದಳ ಧಾನ್ಯಗಳಿಲ್ಲ ಅವಕ್ಕೆ ಹಾಲಿಲ್ಲ ಮೊಟ್ಟೆ ಇಲ್ಲ ಆ ಮಕ್ಕಳಿಗೆ ಮಾಂಸ ತಿನ್ನಲ್ಲ ಅವು ಮಾಂಸ ತಿಂದಿದ್ರು ಕೂಡ ದ್ವಿದಳ ಧಾನ್ಯಗಳಾರ ಬೇಕು ಸೋಯಾಬೀನು ಅಲ್ಲಿಗೆ ಅರ್ಥ ಆ ಮಕ್ಕಳು ಬರೇ ರೊಟ್ಟಿ ತಿಂತವೆ ಶಕ್ತಿಯುತವಾಗಿರ್ತವೆ ಬಟ್ ಅವಕ್ಕೆ ಮಸಲ್ಸ್ಗಳು ಬೆಳೆದಿಲ್ಲ ಅದಕ್ಕೆ ಸಾಮಾನ್ಯವಾಗಿ ಒಂದು ಬೆಳೆಯುವ ಮಗು ನೋಡಿ ಆ ಕೆನ್ನೆಲ್ಲ ತುಂಬಿಕೊಂಡಿರ್ತದೆ ಬಿಕಾಸ್ ಆ ಮಗುಗೆ ಆ ಕೆನ್ನೆ ಹಂಗೆ ಬರಬೇಕಾದ್ರೆ ಕಾರಣ ಹಾಲು ಕುಡ್ದಿರ್ತದೆ ಮೊಟ್ಟೆ ತಿಂತದೆ ಅವೆಲ್ಲ ಭಾಳ ಮುಖ್ಯವಾದವು ಸೇ ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ಇದೆಲ್ಲದೂ ಕೂಡ ಕ್ವಶನ್ ತೆಗಿಬೋದು ಈಗ ನಾನು ನನ್ನ ಟಾಪಿಕ್ ಆದಂಥ ಯಾವುದು ಪತ್ತೀನಿ ಹಿಂದ್ಗಡೆ ನಾವು ಯಾವುದೇ ಡಿಸ್ಕಸ್ ಮಾಡಬೇಕು ವಿಟಮಿನ್ಸ್ಗಳಿಗೆ ಬಂದುಬಿಡ್ತೀನಿ ಹೇಳ್ತಾನದು ಆ ಜೀವಸತ್ವಗಳಲ್ಲಿ ಜೀವಸತ್ವ ಆ ತಾವ ವಿಟಮಿನ್ಸ್ ಅಂತ ಕರೆದಿದ್ದೀವಿ ವಿಟಮಿನ್ಸ್ಗಳು ವಿಟಮಿನ್ ಅಂತ ಕೊಟ್ಟಿದ್ದೆ ಜೀವಸತ್ವ ಅಂತ ಕೊಡ್ಬೋದು ಇದು ವಿಟಮಿನ್ಸ್ಗಳು ಇದರಲ್ಲಿ ಬಂದಾಗ ಎರಡು ಥರದವಿದೆ ನೀರಿನಲ್ಲಿ ಕರಗುವ ವಿಟಮಿನ್ಸ್ಗಳು ನೀರಿನಲ್ಲಿ ಕರಗುವ ಕರಗುವ ವಾಟರ್ ಸಾಲ್ಯೂಬಲ್ಲು ಮತ್ತೆ ಫ್ಯಾಟ್ ಸಾಲ್ಯೂಬಲ್ಲು ಕೊಬ್ಬಿನಲ್ಲಿ ಕರಗುವ ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಸ್ಗಳು ಇದು ವಾಟರ್ ಸಾಲ್ಯೂಬಲ್ಲು ವಾಟರ್ ಸಾಲ್ಯೂಬಲ್ ಇದನ್ನು ಸುಮಾರು ಬಾರಿ ಕೇಳೋದು ಭಾಳ ಸಿಂಪಲ್ಲು ಬಿ ಮತ್ತು ಸಿ ನೀರಿನಲ್ಲಿ ಕರಗುತ್ತವೆ ಅದಕ್ಕೆ ಭಾಳ ಸಿಂಪಲ್ಲು ಬಿಸಿ ನೀರು ಅಂತ ಜ್ಞಾಪಿಸ್ಕೊಂಬಿಡಿ ಬಿಸಿ ಬಿಸಿನೀರು ಕೊಬ್ಬಿನಲ್ಲಿ ಕರಗುವ ಎ ಡಿ ಇ ಕೆ ಫ್ಲಾಟ್ ಬಿಸಿ ನೀರು ಅಂದರೆ ನುಡ್ದಾವೆಲ್ಲ ಫ್ಯಾಟೇ ಈಸಿ ಫಾರ್ ಮೆಮೊರಿ ನೆಕ್ಸ್ಟ್ ಬರ್ತಾ ಇದ್ದೀನಿ ಇದ್ರಾಗೆ ವಿಟಮಿನ್ಸ್ಗಳಲ್ಲಿ ಬಂದಾಗ ಒಂದು ಗೊತ್ತಿರಲಿ ನಿಮಗೆ ವಿಟಮಿನ್ಸ್ ಕೇಳ್ತಾನೆ ವಿಟಮಿನ್ಸ್ಗಳು ಅದರ ಕೆಮಿಕಲ್ ನೇಮ್ಸ್ ಕೇಳ್ತಾರೆ ರಾಸಾಯನಿಕ ಹೆಸರು ಕೇಳ್ತಾನೆ ರಾಸಾಯನಿಕ ಹೆಸರು ಹೆಸರು ಕೇಳ್ತಾ ಬರ್ತಾನೆ ಮತ್ತೆ ಎರಡಲ್ಲಿ ಬಂದಾಗ ಅದಕ್ಕೆ ಬರುವಂಥ ರೋಗ ಕೇಳ್ತಾನೆ ಸ್ವಲ್ಪ ನೋಡ್ಕೋಬೇಕು ನೀವು ವಿಟಮಿನ್ ಎ ಅಂತಿದ್ದಂಗೆ ರೆಟನಾಲ್ ಅಂತ ಕರಿತೀವಿ ಬ್ಲೈಂಡ್ನೆಸ್ಸು ಸರಿಯಕ್ಕೆ ಇದಾಗ್ತಾ ಬರ್ತೀವಿ ಮೇಜರ್ ಫುಡ್ ಏನು ಗೊತ್ತಾ ಅದಕ್ಕೆ ವಿಟಮಿನ್ ಎಗೆ ಅತ್ಯಂತ ಮುಖ್ಯವಾದಂಥ ಫುಡ್ ಮೀನು ಭಾಳ ಇಂಪಾರ್ಟೆಂಟು ಮೀನನ್ನು ತಿನ್ನಲೇಬೇಕು ಅದಕ್ಕೆ ಮೀನ್ ಅತ್ಯಂತ ಮುಖ್ಯವಾದಂಥ ಫುಡ್ ಅದು ಕ್ಯಾರೆಟು ನೀವು ಇದಕ್ಕೆ ವಿಟಮಿನ್ ಎ ಕೊಡುವಂಥದ್ದು ರಿಚ್ಚು ಬೇರೆ ಆಹಾರ ಘಟಕಗಳಿರ್ಬೋದು ಕ್ಯಾರೆಟು ವಿಟಮಿನ್ ಎ ಕೊಡ್ತದೆ ಮತ್ತು ಎರಡನೇದು ಬಂದಾಗ ಮೀನಿನ ಇದು ವಿಟಮಿನ್ ಬಿ ಒನ್ ಬೆರ್ರಿ ಅಂತ ಕರಿತಾ ಬರ್ತೀವಿ ರೋಗ ಬರೋಕ್ಕೆ ಹಾಗಾದರೆ ತಯಾಮಿನ್ ಅಂತ ಕರಿತೀವಿ ಕೆಮಿಕಲ್ ನೇಮು ವಿಟಮಿನ್ ಬಿ ಟು ಅಲ್ಲಿಗೆ ಅರ್ಥ ವಿಟಮಿನ್ ಎ ಬಂದಾಗ ರೆಟನಾಲ್ ರೆಟನಾಲ್ ರೆಟಿನಾಲ್ ಅಂದೆ ಅದರ ಇದರೊಳಗೂ ರಾತ್ರಿ ರಾತ್ರಿಗೂಡುತ್ತಾನೆ ರಾತ್ರಿ ಹುಡ್ತಾನೆ ನೈಟ್ ಪಿಡ್ನೆಸ್ ಮತ್ತೆ ವಿಟಮಿನ್ ವಿಟಮಿನ್ ಬಿ ಒನ್ ಅಂದೆ ಥಯಾಮಿನ್ ಅಂತ ಕರಿತೀವಿ ತಯಾಮಿನ್ ಥಯಾಮಿನ್ನು ಇಲ್ಲಿ ಬೆರಿ 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 ಬೆರ್ರಿ ಸ್ಕಿನ್ಗೆ ರಿಲೇಟೆಡ್ ಬಹಪಾಲ್ ಬೀನ್ ಅವೆಲ್ಲ ಸಿಗಿ ಸ್ಕಿನ್ಗೆ ಔಟ್ ಮಾಡ್ಬೋದು ವಿಟಮಿನ್ ಬಿ ಟು ಬರ್ತದೆ ವಿಟಮಿನ್ ಬಿ ಟು ವಿಟಮಿನ್ ಬಿ ತ್ರೀ ಅವೆಲ್ಲ ಇದಕ್ಕೆ ಬರೋ ಪಿ ಸಿ ಅಂತ ಬೇಕಾಗಲ್ಲ ರೈಬೋಫ್ಲೆವಿನ್ ಅಂತ ಬರುತ್ತೆ ವಿಟಮಿನ್ ಬಿ ಟು ವಿಟಮಿನ್ ಬಿ ತ್ರೀ ನಿಯಾಸಿನ್ ವಿಟಮಿನ್ ಬಿ ತ್ರೀ ಬಿ ತ್ರೀ ನಿಯಾಸಿನ್ 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 ಅಂದಾಗ ಪೆಲಗ್ರಾ ಇಲ್ಲಿ ಬಂದಿರೋದು ನಾನು ಮಾತಾಡ್ತಾ ಇದ್ದೀನಿ ಫೆಲಗ್ರ ಫೆಲಗ್ರಾ ತ್ರೀ ಡಿ ಸಿಂಪ್ಟಮ್ಸ್ ಇದು ತ್ರೀ ಡಿ ಡರ್ಮೆಂಟಿಸ್ ಡೆಮಿಂಟಿಸ್ ಡೆರೋರಾ ಆಲ್ ದೀಸಸ್ ಸ್ಟಾರ್ಟ್ ಫ್ರಮ್ ದ ಡಿ ಯಾಮಾರದ್ರೆ ಫೋರ್ ಡಿ ನಾಲ್ಕನೇ ಡಿ ಯಾವುದು ಸಾರ್ ಅಂದರೆ ಅದೇ ಡೆತ್ತು

ಏನು ಆರ್ ಬಿ ಸಿಗಳ ಪ್ರಮಾಣ ಕಡಿಮೆ ಆಗೋದು ಅನಿಮಿಕ್ ಪೇಷಂಟ್ಸ್ಗಳಿಗೆ ಸರಿ ಸಾರ್ ವಿಟಮಿನ್ ಬಿ ಟ್ವಲ್ಲೂ ಆಯಿತು ವಿಟಮಿನ್ ವಿಟಮಿನ್ ಸಿ ಆಸ್ಕಾರ್ಬಿಕ್ ಆಸಿಡ್ ಆಸ್ಕಾರ್ಬಿಕ್ ಆಸಿಡ್ ಅಂತ ಇದ್ರಾಗೆ ತುಂಬ ಸಾರಿ ಕೇಳಿದ್ದಾನೆ ಆಸ್ಪರ್ ಇದು ಸಿಟ್ರಸ್ ಫ್ಯಾಮಿಲಿ ಬರುವಂಥವ್ ಎಲ್ಲ ನಿಂಬೆಹಣ್ಣು ಹಣ್ಣು ಎಲ್ಲರಲ್ಲಿ ಉಳಿರೋರಲ್ಲಿ ಇರ್ತದೆ ಇದು ಅದರಲ್ಲೂ ಕೂಡ ಏನಾರ ಶಾರ್ಟೇಜ್ ಆದರೆ ಸ್ಕರ್ವಿ ರೋಗ ಬರ್ತದೆ ಫುಡ್ಡನ್ನು ನೋಡ್ಕೋಬೇಕು ವಿಟಮಿನ್ ಸಿಗೆ ನೀವು ನೋಡೋದಕ್ಕೇನು ಹೆಚ್ಚು ತಲೆ ಕಳ್ಸ್ಕೊಬೇಡ್ರಿ ವಿಟಮಿನ್ ಒಂದಕ್ಕೆ ನೋಡ್ಕೊಳ್ಳಿ ಭಾಳ ಇಂಪಾರ್ಟೆಂಟ್ ಇದು ಮೀನು ಮತ್ತು ಇದು ವಿಟಮಿನ್ ಡಿ ಇಲ್ಲಿ ಇಲ್ಲಿ ರಾಂಗ್ ಆಗಿರೋದೆ ಅದು ಹಣ ಚರ್ಚೆ ಮಾಡಬೇಕಾದ್ದೆ ಅದು ವಿಟಮಿನ್ ಡಿ ವಿಟಮಿನ್ ಡಿ ಇಂದಾಗ ಕ್ಯಾಲ್ಸಿಫೆರಾಲ್ ಕ್ಯಾಲ್ಸಿಫೆರಾಲ್ ಕ್ಯಾಲ್ಸಿ ಫೆರಾಲ್ ಫೆರಾಲ್ ಇದು ರಿಕೆಟ್ಸ್ ರೋಗ ಬರ್ತದೆ ರಿಕೆಟ್ಸ್ ರಿಕೆಟ್ಸ್ ಇಂದಾಗ ಮಕ್ಕಳಿಗೆ ಮೂಳೆಗಳು ಸರಿಯಾಗಿ ಬೆಳೆಯಲ್ಲ ಇದು ಮೇಜರಾಗಿ ಸನ್ಲೈಟಿಂದ ಬರೋದು ಸನ್ಲೈಟಿಂದ ಪಡಿತಾ ಬರ್ತಾರೆ ಆಕೆ ಮಕ್ಕಳನ್ನು ಸ್ನಾನ ಮಾಡಿಸಿ ಚಿಕ್ಕ ಮಕ್ಕಳನ್ನು ಬಟ್ಟೆ ಸುತ್ತಿ ನಿಲ್ಲಿಸ್ತಾ ಬರ್ತಾರೆ ಸನ್ಲೈಟ್ಗೆ ದೊಡ್ಡೋರ್ಗೇನಾರ ಕ್ಯಾಲ್ಶಿಯಮ್ ಪ್ರಮಾಣ ಕಡಿಮೆ ಆದರೆ ಆಸ್ಟಿಯೋ ಮೆಲಾಸಿಸ್ ಬರ್ತದೆ ಆಸ್ಟಿಯೋ ಫೋರೋಸಿಸ್ ಬರ್ತದೆ ಆಸ್ಟಿಯಾಲಜಿ ಸ್ಟಡಿ ಆಫ್ ದ ಬೋನ್ಸು ರಿಕೆಟ್ಸ್ ಇಲ್ಲಂಗಾರೆ ತಪ್ಪ್ಯಾವುದು ಅಂತ ಹುಡುಕಿದ್ರೆ ನೀವು ತಪ್ಪೆ ಯಾವುದು ಅಂತ ರಿಕೆಟ್ಸ್ ಅನ್ನೋದು ಯಾರಿಗೆ ಬರೋದು ಕ್ಯಾಲ್ ವಿಟಮಿನ್ ಇಂದ ಅವ್ರು ಕೊಟ್ಟಿರೋದು ಏನಾದರು ತಪ್ಪಾಗಿ ಏನು ಕೊಟ್ಟವ್ರೆ ಅಂದರೆ ಪೆಲಗ್ರ ಪೆಲಗ್ರ ಯಾವುದಕ್ಕೆ ವಿಟಮಿನ್ ಬಿ ತ್ರೀ ವಿಟಮಿನ್ ಬಿ ತ್ರೀ ನಿಯಾಸಿನ್ ಸರಿ ಸರ್ ವಿಟಮಿನ್ ಬಿ ಒಂದು ಬೇರೆ ಬೇರೆ ವಿಟಮಿನ್ ಡಿ ಬಂತು ವಿಟಮಿನ್ ಇ ಫೈಲೊಕ್ವಿನಿನ್ ವಿಟಮಿನ್ ಕೆ ವಿಟಮಿನ್ ಕೆ ಇಂದ ಇಮೋಫಿಲಿಕ್ ಪೇಷಂಟ್ಗಳು ಇದು ಮಾಡ್ತಾ ಬರ್ತೀವಿ ಒಂದು ದಿವ್ಸ ಫುಲ್ ಡೀಟೇಲ್ ಮಾತಾಡ್ತಾ ಬರ್ತೀವಿ ಇದ್ರಾಗ ರಾಂಗ್ ಯಾವುದಂದ್ರೆ ದಿಸ್ವಂದಿಸ್ತಾರ ವಿಟಮಿನ್ ಇ ಟೋಕೋಫೆರಾಲ್ ವಿಟಮಿನ್ ಕೆ ಫೈಲೋಕ್ವಿನಿನ್ ಸ್ವಲ್ಪ ಬೇಕಾರ ಮೆನ್ಷನ್ ಮಾಡೇ ಬಿಡ್ತೀರ ಅದನ್ನ ఇంపార్టెంట్ విటమిన్ విటమిన్ ఇోకొఫెరాల్ టోకొఫెరాల్ ఫెరాల్ పంచతన స్టెరిలిటీ కడి పంచ విటమిన్ కే విటమిన్ కే ఫైలక్విని క్వినిన్ సార్ డిఫిషియన్సీ డీసీజ ఇమోఫీలియా

ಸೈನೋಕೋಬಲಮಿನ್ ವಿಟಮಿನ್ ಸಿ ಆಸ್ಕರ್ಬಿಕಾಸೈಡ್ ಸ್ಕರ್ವಿ ವಿಟಮಿನ್ ಡಿ ರೆಕಿಡ್ಸ್ ಏನು ರೋಗ ಅದು ಕ್ಯಾಲ್ಸಿ ಕೆಮಿಕಲ್ ನೇಮು ರೋಗ ರೆಕಿಡ್ಸ್ ರೆಕಿಡ್ಸ್ ಅಂದರೆ ಮೂಳೆಗಳು ಈ ಕೆ ಇಲ್ಲ ಫ್ಯಾಟ್ ಸಾಲಿಬಲ್ ವಾಟರ್ ಸಾಲಿಬಲ್ ನೆಕ್ಸ್ಟ್ ಕಂಪ್ಟ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ವಾಹನಗಳಲ್ಲಿ ಅಡ್ಡ ನೋಟ ಮತ್ತು ಹಿಂದಿನ ನೋಟ ನೋಡೋದಕ್ಕೆ ಉಪಯೋಗಿಸು ಇದನ್ನು ಆಲ್ರೆಡಿ ತುಂಬ ಮಾತಾಡಿದ್ದೀನಿ ಪೊಲೀಸ್ ಕಾನ್ಸ್ಟೇಬಲ್ ಜಿ ಕೆ ಬುಕ್ಕಲ್ಲಿ ಪೇಜ್ ನಂಬರ್ ಇನ್ನೂರೈವತ್ತರಲ್ಲಿ ನಾವು ಕಾಣ್ಬೋದು ಈ ಕ್ವಶನನ್ನು ಜೊತೆಗೆ ಜನರಲ್ ಸೈನ್ಸ್ ಪಾರ್ಟ್ ನಂಬರ್ ಒನ್ನಲ್ಲಿ ನಾನು ಯೂಟ್ಯೂಬ್ ಕ್ಲಾಸ್ ಮಾಡಿದಾಗ ಇಪ್ಪತ್ತೆಂಟು ನಿಮಿಷ ಮೂವತ್ತು ಸೆಕೆಂಡಲ್ಲಿ ನಾವು ಕಾಣ್ತೇವೆ ಜೊತೆಗೆ ಸೆಪ್ಟೆಂಬರ್ ತಿಂಗಳ ಮ್ಯಾಗ್ಝೈನು ಕೇಳಬೋದು ಪೊಲೀಸ್ಗಾಗಿ ಅಂತಿಮ ಕ್ಷಣದ ಅಂತ ಒಂದು ಸೈನ್ಸ್ ವಿಡಿಯೋ ಬಿಟ್ಟಿದ್ದೆ ಅದರಲ್ಲೂ ಕೂಡ ನಿಖರವಾಗಿ ಹೇಳಿದ್ದೀನಿ ಇದು ಭಾಳ ಮುಖ್ಯವಾದದ್ದು ಹಿಂದ್ಗಡೆ ಅಂದಾಗ ಅದು ಪೀನ ಮಸೂರ ಬರುತ್ತೆ ಪೀನಾ ಅಂದಾಗ ಕಾನ್ವೆಕ್ಸ್ ಅಂತ ಕಾನ್ವೆಕ್ಸ್ ಕನ್ನಡಿ ದರ್ಪಣಕ್ಕೂ ಲೆನ್ಸ್ಗೂ ವ್ಯತ್ಯಾಸ ಹೇಳಿದ್ದೆ ನಾನು ಎರಡೂ ಕಡೆ ಕಂಡ್ರೆ ಮಸೂರ ಇವುಗಳ ಬಗ್ಗೆ ಅಧ್ಯಯನ ಮಾಡೋಕ್ಕೆ ಆಪ್ಟಿಕ್ಸ್ ಅಂತ ಹೇಳಿದ್ದೆ ಅಲ್ಲಿಗೆ ಅರ್ಥ ನೋಡೋಣ ಈಗ ಹಿಂಬದಿ ಎಂದಾಗ ನಮ್ಮಲ್ಲಿ ದರ್ಪಣಗಳಲ್ಲಿ ದರ್ಪಣಗಳಲ್ಲಿ ಎರಡು ಭಾಗ ಮಾಡಬಹುದು ಸರಿ ಒಂದೇದು ಯಾವುದು ಅದು ಸಮತಲ ದರ್ಪಣ ಸಮತಲ ದರ್ಪಣ ಇಂಗ್ಲೀಷಾಗೆ ಸಮತಲ ಅಂದಾಗ ಪ್ಲೇನ್ ಮಿರರ್ ಅಂತ ಕರೆದೆ ಪ್ಲೇನ್ ಮಿರರ್ ಸಮತಲ ದರ್ಪಣ ಸರ್ ಯಾವ್ದು ಸರ್ ಸಮತಲ ಪ್ಲೇನ್ ಮಿರರ್ಗೆ ಒಂದು ಎಕ್ಸಾಂಪಲ್ ಕೊಡಿ ನೋಡೋಣ ಮತ್ತಿರಿ ನಮಗೆ ಅಲಂಕಾರಕ್ಕೆ ಬಳಸುವಂಥ ಕನ್ನಡಿಯನ್ನು ನಾವು ಪ್ಲೇನ್ ಮಿರರ್ ಅಂತ ಕರಿತೀವಿ ಅಲಂಕಾರಕ್ಕೆ ಬಳಸ್ತೀವಲ್ಲ ಹಿಂದ್ಗಡೆ ನಾವು ಕ್ಲೋಸ್ ಮಾಡ್ತೀವಿ ಯೂಸ್ ಮಾಡ್ತೀವಿ ಅದು ನಮ್ಮ ಇಮೇಜ್ ಜೋಗದಾಗ ಮಾಡಿಕೊಂಡಿ ದರ್ಪಣ ಅದು ಅಲಂಕಾರಕ್ಕೆ ಬಳಸುವಂಥದ್ದು ಸರ್ ಹಾಗಾದರೆ ನೆಕ್ಸ್ಟ್ ಮುಂದೆ ಬರ್ತಿದ್ದೀನಿ ಈ ಗೋಲಿಯ ದರ್ಪಣ ಗೋಲಿಯ ದರ್ಪಣ ಈ ದರ್ಪಣದಲ್ಲಿ ಎರಡು ಟೈಪ್ ಇದೆ ಸ್ಪಿರಿಕಲ್ ಎರಡು ಅದು ಒಂದೇದು ನಿಮ್ಮನ ಮತ್ತು ಪೀನಾ ನಿಮ್ಮನ ಇನ್ನೊಂದು ಪೀನಾ ನಿಮ್ಮ ದರ್ಪಣ ಮತ್ತು ಪೀನ ದರ್ಪಣ ಇಂಗ್ಲಿಷ್ ಪದ ಇದಕ್ಕೆ ಭಾಳ ಇಂಪಾರ್ಟೆಂಟು ಕಾನ್ ಕೆ ಮತ್ತು ಕಾನ್ವೆಕ್ಸ್ ಅಂತ ಕಾನ್ವೆಕ್ಸ್ ಮಿರರ್ ಇದಿದೆ ಇದರೊಳಗಡೆ ಎರಡಿದೆ ಏನು ಸರ್ ಅದು ಎರಡಿದೆ ಪೀನಾ ಇದು ಪೀನಾ ಅಂದ್ರೆ ಉಬ್ಬಿದ 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 ಆದಾಗ ಕೇಂದ್ರೀಕೃತ ಕೇಂದ್ರೀಕೃತ ಸೆಂಟ್ರಲೈಸ್ ಅಂದ್ರೆ ಒಂದು ವಸ್ತುವನ್ನು ಕೇಂದ್ರೀಕರಿಸುತ್ತೆ ಆಗ ಆ ವಸ್ತು ಸಣ್ಣದಾಗಿ ಕಾಣುತ್ತೆ ಸಣ್ಣ ಗಾತ್ರ ಸಣ್ಣ ಗಾತ್ರದಲ್ಲಿ ಕಾಣಬೇಕು ಅಂದ್ರೆ ಕಾನ್ವೆಕ್ಸ್ ಕಾನ್ವೆಕ್ಸ್ ಬೇಕು ಈಗ ಹಿಂದ್ಗಡೆ ಬರ್ತಾ ಇರೋ ವಾಹನ ದೊಡ್ಡ ವಾಹನ ಸಣ್ಣದಾಗಿ ಕಾಣಬೇಕಾರೆ ಅರ್ಥ ಇನ್ನೋಟದ ಇನ್ನೋಟದ ಅರ್ಥ ನಮ್ಮ ಕಾರ್ಗಳಲ್ಲಿ ಸೈಡ್ ಮಿರರ್ಸು ಈರೋ ಹೊಂಡದಲ್ಲಿರುವಂಥ ಮಿರರ್ಸು ನಿಮ್ಮ ಗಾಡಿಗಳಲ್ಲಿರುವಂಥ ದಪ್ಪ ದಪ್ಪ ಇದು ಕಾಣುತ್ತೆ ಸಣ್ಣದಾಗಿ ಕಾಣಬೇಕು ಅಂದರೆ ಕೇಂದ್ರೀಕರಣ ಆಗಬೇಕು ಕರ್ಣ ಆಗ್ಬೇಕ ಅಲ್ಲಿಗೆ ದೂರ ದೋಷ ಇದ್ದಾಗಲೂ ಕೂಡ ದೂರ ದೋಷ ಇದ್ದವರಿಗೆ ದೋಷ ಇದ್ದವರಿಗೆ ಇದು ಬೇಕಾಗುತ್ತೆ ಫಾರ್ ಸೈಟೆಡ್ನೆಸ್ ಐಪರ್ಮೆಟ್ರೋಪಿಯಾ ಅಂತ ಕರೀತೀವಿ ಈ ಪದ ಎಲ್ಲ ನೀವು ಇಂದಿನ ವಿಡಿಯೋದಲ್ಲಿ ನೋಡಿದ್ರೆ ತುಂಬ ಡೀಟೇಲಾಗಿ ಪಠ ಮಾಡಿದ್ದೀನಿ ಅರ್ಥವಾಗಿರ್ತ ಅರ್ಥವಾಗುತ್ತೆ ನೋಡ್ಕೊಳ್ಳಿ ಇಲ್ಲಿ ಬಂದಾಗ ನಿಮ್ಮನ್ನ ಅಂದಾಗ ಇದೇನು ಗೊತ್ತಾ ತಗ್ಗಿದ 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 ಅಥವಾ ತಗ್ ಒಳಗಡೆ ಕೇವ್ ಅಂತ ಕೇವ್ ಕಾನ್ ಕೇವ್ ಒಳಗಡೆ ಇದು ವಿಕೇಂದ್ರೀಕರಣ ವಿಕೇಂದ್ರೀಕರಣ ಅಂದಾಗ ಡಿಸೆಂಟ್ರಲೈಸ್ ಅಂತ ಅಲ್ಲಿಗೆ ಅರ್ಥ ಈಗಾಗಲಾಯಿತು ಸ್ಪ್ರೆಡ್ ಆಯಿತು ಒಂದು ಸಣ್ಣದಿರೋದು ದೊಡ್ಡದಾಗಿ ಕಾಣುತ್ತೆ ಅಲ್ಲಿಗೆ ಅರ್ಥ ಆಕೃತಿಯು ದೊಡ್ಡದಾಗಿ ಕಾಣುತ್ತೆ ದೊಡ್ಡ ಗಾತ್ರ ದೊಡ್ಡ ಗಾತ್ರ ಅಂದಾಗ ಗಾತ್ರ ದೊಡ್ಡದಾಗಿ ಕಾಣ್ತಾ ಇದೆ ಅಂದರೆ ಸಕಾನ್ ಕೇವಲ್ ಏನು ಬೇಡ ನಮ್ಮ ಈ ಇದ್ರಲ್ಲಿ ಬರ್ತಾರಲ್ಲ ಯಾವುದು ವಾಚ್ ರಿಪೇರಿ ಮಾಡ್ತಾನಲ್ಲ ವಾಚ್ ರಿಪೇರಿ ಮಾಡ ಈ ಎಂಟಿ ತಜ್ಞರು ಈ ಎರ್ನೋಸ್ ನಾಲ್ಗೆಲ್ಲ ಓಪನ್ ಮಾಡಪ್ಪ ಅಂತಾರೆ ದಂತ ಅಲ್ಲಿಗೆ ಅಲ್ಲೂ ದೊಡ್ಡದಾಗ ಕಾಣಬೇಕದು ನಾಲ್ಗೆ ದೊಡ್ದಾಗ ಕಾಣಬೇಕು ಒಳಗಡೆ ಇರುವಂತಲ್ಲ ದೊಡ್ಡದಾಗಿ ಕಾಣಬೇಕು ಅಂದರೆ ವಿಕೇಂದ್ರೀಕರಣ ಚಿಕ್ಕದಾಗಿ ಕಾಣಬೇಕು ಅಂದರೆ ಬೈನ್ಯಾಕ್ಯುಲರ್ ಆಗಿ ಎರಡೂ ಇರ್ತದೆ ಬೈನ್ಯಾಕ್ಯುಲರ್ ಅಂದರೆ ಒಂದು ಸಾರಿ ಈ ಕಡೆ ನೋಡಿದ್ರೆ ಬೆಟ್ಟದ್ದು ಇಷ್ಟಪ್ಪ ಕಾಣುತ್ತೆ ಹಿಂಗೆ ನೋಡಿದ್ರೆ ಸಣ್ಣದಾಗ ಇಡೀ ಬೆಟ್ಟವೇ ಕಾಣ್ತಾ ಬರ್ತದೆ ನೀವೀಗ ಯಾವ್ಯಾವ ಸಾಧನದಾಗ ಏನೇನು ಬಳಸ್ತಾರೆ ಒಂದು ದೊ ದೂರದಾಗ ಇರೋದು ಚಿಕ್ಕದಾಗ ಕಾಣಬೇಕು ಅಂದರೆ ಪೀನಾ ಒಂದು ಸಣ್ಣ ವಸ್ತು ನನಗೆ ಕಣ್ಣಿಗೇನೋ ಬಿದ್ದಿದೆ ಕಣ್ಣಿಗೇನೋ ಬಿದ್ದಿದೆ ಕಾಣಬೇಕು ಆಗ ಆಗ ನಾವು ನಿಮ್ಮನ್ನ ಬಳಸಬೇಕು ನಿಧಾನವಾಗಿ ಯೋಚನೆ ಮಾಡಿ ಈ ವಿಡಿಯೋ ನಿಲ್ಸ್ಕೊಂಡು ನೋಡಿ ನಿಮ್ಮನ್ನ ಬಳಸ್ತಾರಾ ಇನ್ನೂ ನಾನು ಹತ್ತು ಕೊಡೋಂಗಿಲ್ಲ ಯಾವುದು ಕೊಟ್ಟರು ನೀವು ಅಟೆಂಡ್ ಮಾಡ್ಬೋದು ಈಗ ವಾಚ್ ರಿಪೇರಿ ಮಾಡೋಣ ಇದನ್ನು ಯಾಕೆ ಬಳಸ್ಬೇಕು ಸರ್ ಅಂದರೆ ವಿಕೇಂದ್ರೀಕರಣ ಗಾತ್ರ ದೊಡ್ಡದಾಗಿ ಕಾಣುತ್ತೆ ಇದ್ರಾಗೆ ಚಿಕ್ಕದಾಗಿ ಕಾಣುತ್ತೆ ಇದ್ರಾಗೆ ಅಲ್ಲಿಗೆ ಸಮೀಪ ದೃಷ್ಟಿದೋಷದವರಿಗೆ ಸಮೀಪ ದೃಷ್ಟಿದೋಷ ಅದನ್ನ ನೀಟಾಗಿ ಅಲ್ಲಿ ಇಂದಿನ ವಿಡಿಯೋದಲ್ಲಿ ಮಾತಾಡಿದ್ದೀನಿ ಶಾರ್ಟ್ ಸೈಟೆಡ್ನೆಸ್ ಇದ್ದಾಗ ಕಾಣ್ಕೆ ಅಲ್ಲಿಗೆ ಮಿರರ್ ಅದು ದರ್ಪಣ ಅಲ್ಲ ಇಲ್ಲೂ ಅಷ್ಟೇ ಅಲ್ಲ ಮಿರರು ಯಾವ ಮಿರರು ಅಂದರೆ ಪ್ಲೈನ್ ಇದು ಲೆನ್ಸು ಲೆನ್ಸಸ್ ಇವಕ್ಕೆ ಮಿರರ್ ಮಿರರು ಲೆನ್ಸಸ್ಗೆ ಬಂದಾಗ ಇವಕ್ಕೆ ಯಾವ ಲೆನ್ಸು ಅಂತ ಕೇಳ್ತೇನೆ ಲೆನ್ಸ್ ಯಾವುದು ಅಂದರೆ ಕಾರ್ನ್ ವ್ಯಾಕ್ಸ್ ಲೆನ್ಸ್ ಇದಕ್ಕೆ ಕಾನ್ ಕಾನ್ ಕೆ ಲೆನ್ಸ್ ಆದರೆ ಇವು ಬಂದಾಗ ದರ್ಪಣಗಳು ವಿದ್ಯಾರ್ಥಿಗಳೇ ನೀವು ಹಿಂದ್ಗಡೆ ವಿಡಿಯೋ ನೋಡಿರಿ ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ವಿಷಯ ಜಾಸ್ತಿ ಇರೋದರಿಂದ ಅದನ್ನು ಇದು ಮಾಡ್ತಾ ಬರಲ್ಲ ನೆಕ್ಸ್ಟು ಇನ್ನು ಮುಂದಿನ ಪ್ರಶ್ನೆಗೆ ನಾನು ನೋಡ್ತಾ ಇದ್ದೀನಿ ಇನ್ನೇನಿರ್ಬೋದು ವಾತಾವರಣದಲ್ಲಿ ಅತ್ಯಂತ ಏರಳವಾಗಿ ಪ್ರಸ್ತುತವಾಗಿರುವ ಅನಿಲ ಯಾವುದು ಇದಂತೂ ಸುಮಾರು ವಿಡಿಯೋದಲ್ಲಿ ಮೊದಲ ವಿಡಿಯೋವನ್ನು ಒಂದು ಮೂರು ನಾಲ್ಕು ತಿಂಗಳು ಆ ಚಾನಲ್ ಬಿಟ್ಟಂಥ ವಿಡಿಯೋದಿಂದಲೂ ಕೂಡ ಮಾತಾಡ್ತವೆ ಅಟ್ಮಾಸ್ಪಿಯರ್ದು ಕೂಡ ಮಾತಾಡ್ತೇವೆ ಸೈನ್ಸ್ಗೂ ಬರುತ್ತೆ ಮತ್ತು ಜಾಗ್ರಫಿ ಆವತ್ತ ಮೂರ್ನಾಲ್ಕು ತಿಂಗಳ್ಳ ಹಿಂದಗಡೆ ಪಾಠ ಮಾಡಬೇಕಾದ್ರೆ ಹೇಳಿದ್ದೆ ಈ ಚಾಪ್ಟ್ರು ತುಂಬ ಇಂಪಾರ್ಟೆಂಟು ಯಾಕೆಂದರೆ ಜಾಗ್ರಫಿಗೂ ಬರುತ್ತೆ ಸೈನ್ಸ್ಗೂ ಬರುತ್ತೆ ಅಂತ ಅದೇ ಪ್ರಶ್ನೆ ತೆಗೆದಿದ್ದಾನೆ ಪಿ ಸಿ ಬುಕ್ಕಲ್ಲಿ ಜಿ ಕೆ ಬುಕ್ಕಲ್ಲಿ ಪೇಜ್ ನಂಬರ್ ಅರವತ್ತಾರು ಇನ್ನೂರ ಮೂವತ್ತೊಂದು ಕ್ವಶನ್ ಬ್ಯಾಂಕಲ್ಲೂ ಇದೆ ಸುಮಾರು ಕಡೆ ಇದೆ ಅದನ್ನು ಮೆನ್ಷನ್ ಮಾಡೋಕ್ಕಾಗಿಲ್ಲ ಇವ್ರ ಕೈಲಿ ಜೊತೆಗೆ ಭೂಗೋಳ ಛಾತ್ರ ಭಾಗ ಒಂದ್ರಿಗೆ ನಾನು ವಿಡಿಯೋ ಮಾಡಬೇಕಾರೆ ಇಪ್ಪತ್ತ್ಮೂರು ನಿಮಿಷ ಮೂವತ್ತು ಸೆಕೆಂಡಲ್ಲಿ ಮಾತಾಡಿದ್ದು ಸುಮಾರು ಬಾರಿ ಬಂದಿದೆ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕಾದ್ರೆ ಬಂದಿದೆ ಪ್ರಶ್ನೆ ಇದನ್ನು ವಿಡಿಯೋಸ್ಗಳೇ ನೋಡಿದ್ರು ಕೂಡ ನಲವತ್ತೈದು ಪ್ರಶ್ನೆಗೆ ಆನ್ಸರ್ ಮಾಡ್ಬೋದು ನೀವು ಈಗ ಬರೋಣ ಈಗ ಏನದು ವಾತಾವರಣದಲ್ಲಿ ಹೇಳವಾಗಿರೋದು ಸಾರಜನಕ ಇದೆ ಸಾರ್ಜನಕ ಅಂದಾಗ ಇಂಗ್ಲೀಷಲ್ಲಿ ನೈಟ್ರೋಜನ್ ಅಂತ ಕರಿತಾ ಬರ್ತೀವಿ ನೈಟ್ರೋಜನ್ ನೈಟ್ರೋಜನ್ನು ಬಹಳ ಮುಖ್ಯ ಏನದು ಒಂದು ನಿಮಿಷ ಇದು ಭೂಮಿ ಇದು ಭೂಮಿ ಭೂಮಿಯ ತೊಗಟೆ ಒಳಗಡೆ ಹಿಂಗೆ ಇದು ಇದು ಕ್ರಸ್ಟು ಮ್ಯಾಂಟಲ್ಲು ಕೋರು ಬಂತು ಇದು ಭೂಮಿ ಒಳಗಡೆ ಅವರು ಕೇಳಿರೋದು ಅಟ್ಮಾಸ್ಫಿಯರ್ ಕೇಳಿದ್ರೆ ಮೇಲ್ಗಡೆಗೆ ಹಿಂಗೆ ಇದು ಇದು ಅಟ್ಮಾಸ್ಪಿಯರ್ ಅಟ್ಮಾಸ್ಪಿಯರ್ ಅಟ್ಮಾಸ್ಫಿಯರ್ಗೆ ಟ್ರೋಪೋಸ್ಪಿಯರ್ ಸ್ಟ್ರಾಟೋಸ್ಪಿಯರ್ ಮೀಸೋಸ್ಪಿಯರ್ ಥರ್ಮೋಸ್ಪಿಯರ್ ಎಕ್ಸೋಸ್ಪಿಯರ್ ಮ್ಯಾಗ್ನೋಟೋಸ್ಪಿಯರ್ ಆ ವಿಡಿಯೋ ನೋಡಿದ್ರೆ ಎರಡು ಬಾರಿ ಮಾತಾಡ್ತಾ ಬಂದಿನಿ ಮೂರಾಕು ಗಂಟೆ ಪಟ ಮಾಡಿದ್ದೀನಿ ಇಲ್ಲಿ ಅಟ್ಮಾಸ್ಪಿಯರ್ಗೆ ಲೋಯರ್ ಸರ್ಫೇಸಲ್ಲಿ ಏನಿದೆ ಅಂದರೆ ಅತ್ಯಂತ ಹೆಚ್ಚಾಗಿರೋದು ನೈಟ್ರೋಜನ್ ಇರ್ತದೆ ನೈಟ್ರೋಜನ್ನು ಎಷ್ಟಿದೆ ಅದು ಸೆವೆಂಟಿ ಏಯ್ಟ್ ಪರ್ಸೆಂಟ್ ಇರ್ತದೆ ಸಾರ್ವಜನಿಕ ಎಷ್ಟು ನೆಕ್ಸ್ಟು ಆಕ್ಸಿಜನ್ ಇರ್ತದೆ ಟ್ವೆಂಟಿ ಪಾಯಿಂಟ್ ಏಯ್ಟು ನಥಿಂಗ್ ಬಟ್ ಟ್ವೆಂಟಿ ಒನ್ ಪರ್ಸೆಂಟು ಕಾರ್ಬ ಐ ನಾಟ್ ಗ್ಯಾಸು ಜಡಾನಿಲಗಳವೆ ಅದರಲ್ಲೂ ವಿಶೇಷವಾಗಿ ಆರ್ಗಾನ್ ಜಾಸ್ತಿ ಇರ್ತದೆ ಝೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಇರ್ತದೆ ಯಾವುದಿರಲ್ಲ ಅಂದರೆ ರೆಡಾನ್ ಇರಲ್ಲ ರೆಡಾನ್ ಇರಲ್ಲ ಇದರಲ್ಲಿ ಮತ್ತಿನ್ಯಾವುದೈತಿ ಅಂದರೆ ಇಂಗಾಲದ ಡೈಆಕ್ಸೈಡ್ ಇರ್ತದೆ ಝೀರೋ ಪಾಯಿಂಟ್ ಝೀರೋ ತ್ರೀ ಪರ್ಸೆಂಟ್ ಇದೆ ಇದು ಜಾಸ್ತಿ ಆದರೆ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ ಗ್ರೀನ್ ಹೌಸ್ ಗ್ಯಾಸಸ್ ಆಗುತ್ತೆ ಕಾರ್ಬನ್ ಎಮಿಷನ್ಸು ಇಂಡಸ್ಟ್ರೀಸ್ಗಳು ಇದೆಲ್ಲ ಈ ಸಾರ್ಧ ಸಾರು ಈ ಏನಾರು ಅವ್ನು ಯಾರು ಈ ಕಡೆ ಕೇಳಿದರೆ ಒಳಗಡೆ ಕೇಳಿದರೆ ಅಲ್ಲಿ ಬರಬೇಕು ನಿಮಗೀಗ ಆಕ್ಸಿಜನ್ನು ಆಕ್ಸಿಜನ್ನು ಹಂಗಾರೆ ಏನು ಕೇಳೋನು ತೊಗಟೆನಲ್ಲಿ ತೊಗಟೆನಲ್ಲಿ ಭೂಮಿಯ ಕ್ರಸ್ತಲ್ಲಿ ಅಥವಾ ಒಪ್ಪರ್ ಸರ್ಫೇಸಲ್ಲಿ ಅಂತ ಕೇಳರು ಮೇಲೆ ಕೇಳಿದರೆ ನೈಟ್ರೋಜನ್ ಅಕ್ಕಿ ಮನ್ನಿ ಕನ್ನಡದಲ್ಲಿ ಏನದು ಸಾರ ಜನಕ ಆಮ್ಲಜನಕ 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 ಇನ್ನಟ್ ಗ್ಯಾಸಸ್ ಜಡಾನಿಲಗಳು ಇನ್ನಟ್ ಗ್ಯಾಸಸ್ಸು ಇಂಗಾಲದ ಡೈಆಕ್ಸೈಡ್ ಕಂಬರ್ಷನ್ ಆಫ್ ದ ಫಾಜಿಲ್ಫ್ಯುಯಲ್ಸ್ ಬರ್ನಿಂಗ್ ಆಫ್ ದ ಫಾಜಿಲ್ಫ್ಯೂಸಲ್ಸ್ ಈಗ ಬಂದರೆ ತೊಗಟೆ ಅಂದಾಗ ತೊಗಟೆ ಅಂದಾಗ ಒಳಗಡೆ ಬರ್ತಾ ಇದ್ದೀನಿ ಇಲ್ಲಿ ಬಂದರೆ ಭೂಮಿ ಮೇಲ್ಗಡೆ ಪದ್ರಕ್ಕೆ ಬಂದರೆ ಮೇಲ್ಗಡೆಗೆ ಹೋದ್ರೆ ಅಟ್ಮಾಸ್ಪಿಯರ್ ಲಿತೋಸ್ಪಿಯರು ಲಿತೋಸ್ಪಿಯರ್ ಲಿಥೋಸ್ಪಿಯರ್ ಸ್ಪಿಯರ್ ಆಕ್ಸಿಜನ್ನು ಆಕ್ಸಿಜನ್ನು ಫಾರ್ಟಿ ಸಿಕ್ಸ್ ಪರ್ಸೆಂಟು ಸಿಲಿಕಾನು ಸಿಲಿಕಾನು ಟ್ವೆಂಟಿ ಸೆವೆನ್ ಪರ್ಸೆಂಟು ತಿಳ್ಕೊಂಡಿದೆ ಅಲ್ಯೂಮಿನಿಯಮ್ಮ ಅಲ್ಯೂಮಿನಿಯಮ್ಮು ಏಯ್ಟ್ ಪರ್ಸೆಂಟು ಹೈಯೆಸ್ಟ್ ಮೆಟಲ್ ಯಾವುದು ಅಂದರೆ ಅಲ್ಯೂಮಿನಿಯಂ ಇದನ್ನು ಹಿಂದಿನ ಬಿಡಿ ಸ್ಪಷ್ಟವಾಗಿ ಹೇಳ್ತಾ ಬಂದಿದ್ದೀನಿ ನೋಡ್ಕೊಬೋದು ಸಾರ್ ಬಾಡಿನಲ್ಲಿ ಅಂದರೆ ಆಕ್ಸಿಜನ್ನು ಕ್ಲೋರೋಪ್ಲಾಸ್ಟಾಗಿ ಅಂದರೆ ಮೆಗ್ನೀಷಿಯಮ್ಮು ಸರ್ ಮೂಳೆಲಲ್ಲಿ ಅಂದರೆ ಕ್ಯಾಲ್ಷಿಯಮ್ ಮತ್ತು ಪಾಸ್ಪರಸ್ಸು ಕ್ಯಾಲ್ಶಿಯಮ್ ಮತ್ತು ಪಾಸ್ಪರಸ್ಸು ಎಲ್ಲಿ ಬೇಕು ಕೇಳಿ ಬಿಡಿ ಕ್ಲೋರೋಪ್ಲಾಸ್ಟಾಗಿ ಹೇಳಿದ್ದಾನೆ ಮೆಗ್ನೀಷಿಯಮ್ಮು ಮೂಳೆಲ್ಲಿ ಕೇಳಿದ್ರೆ ಕ್ಯಾಲ್ಶಿಯಮ್ ಮತ್ತು ಪಾಸ್ಪರಸ್ಸು ಇಸ್ ಆಸ್ ಇದು ಹೆಚ್ಚು ಮಾತಾಡಲ್ಲ ಆಲ್ರೆಡಿ ಹಿಂದಿನ ತರಗತಿಯಲ್ಲಿ ಮಾತಾಡಿಬಿಟ್ಟಿದ್ದೀನಿ ಅದಕ್ಕಾಗಿ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಶ್ರೇಣಿ ಫುಡ್ ಚೈನಲ್ಲಿ ಹುಲ್ಲು ತಿನ್ನುವ ಪ್ರಾಣಿ ಜಾತಿಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತೆ ಸೈನ್ಸ್ನಲ್ಲೂ ಕೊಡ್ಬೋದು ನೋಡ್ಬೋದು ಕ್ವೆಶನ್ ಪೇಪರ್ ಕೂಡ ಕೆಲವು ಕಡೆ ಸಾಲ್ವ್ ಮಾಡ್ತಾ ಬಂದಿದ್ದೀನಿ ಅದರಲ್ಲೂ ನೋಡ್ತಾ ಮಾಡ್ತಾ ಬರೋದು ಫುಡ್ ಚೈನ್ ಅಂದರೆ ನಮ್ಮ ಎಕೋಸಿಸ್ಟಮಲ್ಲಿ ಪರಿಸರ ಜೀವ ವ್ಯವಸ್ಥೆಯಲ್ಲಿ ಒಂದು ಇನ್ನೊಂದನ್ನು ಅವಲಂಬಿಸಿವೆ ಎಲ್ಲ ಅವಲಂಬನೆ ಮೇಜರ್ ಆಗಿ ಪರಿಸರವನ್ನು ಎರಡು ಭಾಗ ಮಾಡ್ಬೋದು ಪರಿಸರವನ್ನು ಎರಡು ಭಾಗ ಮಾಡ್ತೀವಿ ಒಂದೇದು ಜೈವಿಕ ಮತ್ತು ಅಜೈವಿಕ ಜೈವಿಕ ಮತ್ತು ಅಜೈವಿಕ ಅಂತ ಕರಿತಾ ಬರ್ತೀವಿ ಸರ್ ಜೈವಿಕ ಮತ್ತು ಅಜೈವಿಕ ಅಂದ್ರೇನು ಸರ್ ಬಯೋಟಿಕ್ ಮತ್ತು ಎ ಬಯೋಟಿಕ್ ಬಯೋಟಿಕ್ ಮತ್ತು ಎ ಬಯೋಟಿಕ್ ಅಂತ ಇದು ತುಂಬ ಇಂಪಾರ್ಟೆಂಟ್ ಮಸ್ಟ್ ಪಿ ಸಿಗಳಿಗೆ ಕೇಳ್ಬೋದು ಪೊಲೀಸ್ ಕಾನ್ಸ್ಟೇಬಲ್ ಕೇಳ್ಬೋದು ಬಯೋಟಿಕ್ ಅಂದರೆ ಯಾವ್ಯಾವದಕ್ಕೆ ಫಿಸಿಯೋಲಾಜಿಕಲ್ ಪ್ರೋಸೆಸ್ ನಡೆಯುತ್ತೋ ಅವೈಲಬಿಲ್ಟಿಕ್ ಸಸ್ಯ ಪ್ರಾಣಿ ಎಲ್ಲ ಬಯೋಟಿಕ್ ಆದರೆ ಇದು ಕಲ್ಲು ಮಣ್ಣು ಎಲ್ಲ ಕೂಡ ಎಬಯೋಟಿಕ್ ಜೀವ ಇಲ್ಲ ಜೈವಿಕ ಅಜೈವಿ ಜೈವಿಕ ಮತ್ತು ಅಜೈವಿಕ ಇವೆರಡರ ನಡುವೆ ಸಂಬಂಧ ಇದೆ ಜೈವಿಕಗಳು ಅಜೈವಿಕಗಳನ್ನು ಅವಲಂಬಿಸಿವೆ ಅಜೈವಿಕಗಳಿಂದಲೇ ಜೈವಿಕಗಳು ಬೀಳುತ್ತೆ ಒಂದು ಇಂಟರ್ಡಿಪೆಂಡೆನ್ಸ್ ಇದೆ ಈ ಜೈವಿಕದಲ್ಲಿ ಭಾಳ ಮುಖ್ಯವಾದದ್ದು ಈ ಬದುಕು ಇದು ಮಾಡ್ತಾ ಬರ್ತೀವಿ ಇಲ್ಲಿ ಮೂರು ಪ್ರಮುಖವಾದ ಅಂಶವನ್ನು ನೀವು ಗಮನಿಸ್ಲೇಬೇಕು ಏನೇನೋದು ಆನ್ಸರ್ ಮಾಡಿಕೊಡ್ತೀನಿ ನಾನೀಗ ಉತ್ಪಾದಕಗಳು ಉತ್ಪಾದಕಗಳು ಉತ್ಪಾದಕರು ಉತ್ಪಾದಕಗಳು ಉತ್ಪಾದಕ ಅಂದರೆ ಈ ಫುಡ್ ಚೈನಲ್ಲಿ ಪ್ರೊಡ್ಯೂಸರ್ಸ್ ಅಂತ ಕರಿತಾ ಬರ್ತೀವಿ ಪ್ರೊಡ್ಯೂಸರ್ಸ್ ಪ್ರೊಡ್ಯೂಸರ್ಸ್ ಈ ಪ್ರೊಡ್ಯೂಸರ್ಸನ್ನು ಬಳಸ್ಕೊಂಡು ಕನ್ಸ್ಯೂಮರ್ಸ್ ಯಾವುದು ತಮ್ಮ ಆಹಾರ ತಾವೇ ತಯಾರು ಮಾಡ್ಕೊತವ ಸಸ್ಯಗಳು ಸಸ್ಯ ಸಸೆ ಪ್ರೊಡ್ಯೂಸರ್ಸ್ ತಮ್ಮ ಆಹಾರ ತಗೋತಾರೆ ಹುಲ್ಲು ಬರುತ್ತೆ ಹುಲ್ಲು ಬಂತೋ ಹುಲ್ಲು ಸಸ್ಯ ಹುಲ್ಲು ಎಲ್ಲ ಪ್ರೊಡ್ಯೂಸರ್ಸು ದುಡ್ಡುದ ಕ್ಲೋರೋಪ್ಲಾಸ್ಟ್ ಇದೆ ಫೋಟೋಸಿಂಥಿಸ್ ಆಗುತ್ತೆ ತಮ್ಮ ಆಹಾರ ತಾವೇ ತಯಾರು ಮಾಡ್ಕೊತವೆ ಇವಕ್ಕೆ ಇವು ಬಾ ಬಾಡಿದ್ದನ್ನು ಕನ್ಸೂಮರ್ಸ್ ಅಂತ ಕರಿತಾ ಬರ್ತೀವಿ ಕನ್ಸೂಮರ್ಸ್ ಅಂದರೆ ಅವನ್ನ ಏನು ಮಾಡೋದು ತಿಂತ ಬರ್ತವೆ ಪರಪೋಷಕಗಳು ಅಂತ ಕರಿತಾ ಬರ್ತೀವಿ ಪರ ಪೋಷಕ ಪರ ಪೋಷಕಗಳು ಇಲ್ಲಿ ಬಳಸಿದ್ದಾನೆ ಏನು ಬಳಸಿದ್ದಾನೆ ಗೊತ್ತ ಅವ್ನು ಕೇಳ್ತಾರದೇನಂತ ಗ್ರಾಹಕರು ಅಥವಾ ಪ್ರಾಥಮಿಕ ಗ್ರಾಹಕರು ಗ್ರಾಹಕ ಅಂದರೆ ಪ್ರೊಡ್ಯೂಸರ್ ಅಲ್ಲ ಫುಡ್ ಚೈನಲ್ಲಿ ಹುಲ್ಲು ತಿನ್ನುವ ಹುಲ್ಲು ಅಂದಾಗ ಹುಲ್ಲು ಇದ ಗ್ರಾಹಕ ಬರಲ್ಲ ಹುಲ್ಲು ಏನು ಬಂತು ಉತ್ಪಾದಕ ಬಂತು ಗ್ರಾಹಕ ಅಂದಾಗ ಹುಲ್ಲು ತಿನ್ನೋರು ಯಾರು ಪ್ರಥಮ ಗ್ರಾಹಕ ಇಲ್ಲಿ ಬರೋಣ ಈಗ ಕನ್ಸೂಮರ್ಸ್ ಅಂತ ಕರೆದೆ ಗ್ರಾಹಕ ಅಥವಾ ತಿನ್ನುವಂತ ಅದಕ್ಕೆ ಗ್ರಾಹಕ ಅಂತ ಕರೆದೆ ಗ್ರಾಹಕರು ನಿಮ್ಗೆ ಆಪಾದನೆ ಬಳಸ್ತಾ ಇದ್ದೀವಿ ಇಂಗ್ಲೀಷಗೆ ಕನ್ಸೂಮರ್ಸ್ ಅಂತ ಕರೆದೆ ಕನ್ಸೂಮರ್ ಈ ಕನ್ಸೂಮರ್ಸಲ್ಲಿ ಮೂರ್ನಾಲ್ಕು ಟೈಪ್ ಕನ್ಸ್ಯೂಮರ್ಸ್ ಅವ್ರೆ ನಾಲ್ಕು ಟೈಪ್ ಕನ್ಸ್ಯೂಮರ್ಸ್ ಅವ್ರಿ ಆರಂಭದಲ್ಲಿ ಬರೋನೆ ಪ್ರಾಥಮಿಕ ಈಗ ನಿಮ್ಗೆ ಆನ್ಸರ್ ಮಾಡಿಸ್ಬೇಕು ನಾನೀಗ ಎರಡನೇ ಬಂದಾಗ ದ್ವಿತೀಯ ಮೂರನೇ ಬಂದಾಗ ತೃತೀಯ ತೃತೀಯ ನಾಲ್ಕನೇ ಬಂದಾಗ ಚತುರ್ಥ ಪಂಚ ನಾಲ್ಕು ನಾಲ್ಕು ಸ್ಟೇಜ್ ಇದ್ರಾಗೆ ಪ್ರೈಮರಿ ಕನ್ಸೂಮರ್ಸ್ ಸೆಕೆಂಡ್ರಿ ಕನ್ಸೂಮರ್ಸ್ ಟೆರ್ಷರಿ ಕನ್ಸೂಮರ್ಸ್ ಫೋರ್ಸ್ ಈ ನಾಲ್ಕು ಬಂದಾಗ ಈ ಮೇಲಕ್ಕೆ ಹೋದಂಗೆ ಓದಂಗೆ ನಂಬರ್ಸ್ ಕಡಿಮೆ ಆಗ್ತದೆ ಅಲ್ಲಿಗೆ ಅರ್ಥ ಆಲ್ ಆಫ್ ದಮ್ ಆರ್ ಕನ್ಸೂಮಿಂಗ್ ಇದನ್ನು ಕನ್ಸ್ಯೂಮ್ ಮಾಡ್ತವೆ ನೆಕ್ಸ್ಟು ಅದನ್ನು ಕನ್ಸ್ಯೂಮ್ ಮಾಡ್ತವೆ ಈಗ ಅವನು ಕೇಳಿರೋ ಕ್ವಶನು ಹುಲ್ಲನ್ನು ಯಾರು ತಿಂತಾರೆ ಅವನು ಪ್ರಾಥಮಿಕ ಕನ್ಸ್ಯೂಮರ್ ಅಲ್ಲಿಗೆ ಅರ್ಥ ಮಿಡತೆ ತಿನ್ನುತ್ತೆ ಮಿಡತೆನ ಕಪ್ಪೆ ತಿನ್ನುತ್ತೆ ಕಪ್ಪೆ ತಿನ್ನುತ್ತೆ ಈ ಕಪ್ಪೆ ಸೆಕೆಂಡ್ರಿ ಕನ್ಸ್ಯೂಮರು ಇವ್ರು ಯಾರು ಕೂಡ ಉತ್ಪಾದಕರಲ್ಲ ಇನ್ನೊಬ್ಬರನ್ನ ಅವಲಂಬಿಸಿದ್ದಾರೆ ಅವಲಂಬನೆ ಇದೆ ಇವರು ಅವಲಂಬಿತರು ಅವಲಂಬಿತರು ಇವ್ರನ್ನ ಪರಪೋಷಕ ಅಂತ ಕೂಡ ಕರಿಬೋದು ಪರರಿಂದ ಪೋಷಣೆ ಒಳಗಾಗಿರೋರು ಮನುಷ್ಯನು ಅಲ್ಲಿ ನಾವು ಉಲ್ತಿತ್ತೀವಿ ಅದು ಅದು ಸರ್ ಕಪ್ಪೆಯಿಂದ ತೃತೀಯ ಯಾವುದು ಸಾರ್ ಥರ್ಡ್ ಟರ್ಷನ್ ಯಾವುದು ಹಾವು ಹಾವಿಂದ ಯಾವುದು ಗಿಡಗ ಗಿಡಗ ಅಥವಾ ಅದ್ದು ಈ ಮೇಲಿಂದ ಕೆಳಗಡೆ ಬರ್ತಾ ಇದ್ದೀನಿ ನನೀಗ ಪ್ರಾಥಮಿಕ ದ್ವಿತೀಯ ತೃತೀಯ ಮತ್ತು ಅಲ್ಲಿಗೆ ಆಲ್ ಆಫ್ ದೆ ಮಾರ್ ದ ಕನ್ಸ್ಯೂಮರ್ಸ್ ವಿಚ್ ಟೈಪ್ ಆಫ್ ಕನ್ಸ್ಯೂಮರ್ಸ್ ಈ ವಾಸ್ಕಿಂಗ್ ಹುಲ್ಲನ್ನು ತಿನ್ನುವನು ಪ್ರಾಥಮಿಕ ಯಾರವನು ಪ್ರಾಥಮಿಕ ಹಾಲಿಗೆ ಅರ್ಥ ಹುಲ್ಲನ್ನು ಹುಲ್ಲು ಉತ್ಪಾದಕ ತಿನ್ನುವವನು ಪ್ರಾಥಮಿಕ ಗ್ರಾಹಕ ಫುಡ್ ಚೈನಲ್ಲಿ ಕಪ್ಪೆ ಅಂತ ಕೊಟ್ಟಿದ್ರೆ ಏನು ಮಾಡಿವ್ರಿ ದ್ವಿತೀಯ ಗ್ರಾಹಕ ಸರ್ ಗಿಡಗ ಅಂತ ಕೊಟ್ಟಿದ್ರೆ ಚತುರ್ಥ ಸರ್ ಇವೆಲ್ಲ ಹಂಗೆ ಇರ್ತಾವ ಎಲ್ಲ ದಿವಸ ಸಾಯ್ತವೆ ಸಾತ್ತಾಗ ಅದನ್ನು ವಿಘಟಕರು ಅಂತ ಕರಿತಾ ಬರ್ತೀವಿ ಆಗ ಇವ್ರು ಸತ್ತಾಗ ಅವ್ರೇನು ಮಾಡ್ತಾ ಗೊತ್ತಾ ವಿಘಟಕರು ವಿಘಟಕರು ಅಂದರೆ ಡಿಕಂಪೋಸರ್ಸ್ ಅಂತ ಡಿಕಂಪೋಸಸ್ ಕಂಪೋಸರ್ಸ್ ಡಿಕಂಪೋಸರ್ಸ್ ಇಂದವ ಮತ್ತೆ ಜೀವಿಗಳು ಉತ್ಪತ್ತಿ ಆಗ್ತವೆ ಈ ಕಸ ಕಡ್ಡಿನ ಇಲ್ಲಿ ಯಾರು ಸಾರ್ ಡಿಕಂಪೋಸರ್ಸ್ ಯಾರು ಅಂದರೆ ಬ್ಯಾಕ್ಟೀರಿಯಾಗಳು ಮತ್ತು ಬ್ಯಾಕ್ಟೀರಿಯಾ ಆ್ಯಂಡ್ ಫಂಗಸ್ ಫಂಗಸ್ ಇವು ಡಿಕಂಪೋಸ್ ಮಾಡ್ತವೆ ಸತ್ತ ಪ್ರಾಣಿಗಳನ್ನು ಸಸ್ಯಗಳನ್ನು ಡಿಕಂಪೋಸ್ ಮಾಡಿ ಇಲ್ಲಿ ಒಂದು ಜಿಯೋ ಕೆಮಿಕಲ್ ಸೈಕಲ್ ನಡೀತಾ ಬರ್ತದೆ ನೈಟ್ರೋಜನ್ ಸೈಕಲ್ ಆಗ್ಬೋದು ಕಾರ್ಬನ್ ಸೈಕಲ್ ನಡೀತಾ ಬರ್ಬೋದು ಇಲ್ಲೆಲ್ಲ ನಡೀತದೆ ಇದ್ರ ಉತ್ಪನ್ನ ಮತ್ತೆ ಪ್ರೊಡ್ಯೂಸರ್ಸ್ ಅದಕ್ಕೆ ಪ್ರೊಡ್ಯೂಸರ್ಸ್ ಗ್ರೋ ಆಗ್ಬೇಕಾದ್ರೆ ಯಾರು ಬೇಕೇ ಬೇಕು ಡಿಕಂಪೋಸರ್ಸು ಡಿಕಂಪೋಸರ್ಸಿಂದ ಪ್ರೊಡ್ಯೂಸರ್ಸು ಪ್ರೊಡ್ಯೂಸರ್ಸ್ನ ಕನ್ಸ್ಯೂಮರ್ಸ್ ಕನ್ಸೂಮರ್ಸಲ್ಲಿ ಪ್ರೈಮರಿ ಎಷ್ಟು ಈಸಿಯಾಗಿ ಅರ್ಥ ಆಗುತ್ತೆ ಈಗ ಪ್ರಶ್ನೆಗೆ ಆನ್ಸರ್ ಮಾಡೋಣ ನಾವೀಗ ಒಂದು ನಿಮಿಷ ಶ್ರೇಣಿ ಫುಡ್ ಚೈನ್ ಅಲ್ಲಿ ಹುಲ್ಲು ತಿನ್ನುವ ಪ್ರಾಣಿ ಜಾತಿಯನ್ನು ಹುಲ್ಲು ತಿನ್ನುವ ಪ್ರಾಣಿ ಜಾತಿಯನ್ನು ಹುಲ್ಲು ತಿನ್ನುವ ಪ್ರಾಣಿ ಜಾತಿಯನ್ನು ಪ್ರಾಥಮಿಕ ಏನೆಂದು ಕರೆಯುತ್ತಾರೆ ಗ್ರಾಹಕರೆಂದು ಕರೆಯುತ್ತಾರೆ ಪ್ರಾಥಮಿಕ ಗ್ರಾಹಕ ಹುಲ್ ತಿನ್ನು ಆನ್ಸರ್ ಈಸ್ ಪ್ರಾಥಮಿಕ ಗ್ರಾಹಕ ಅಲ್ಲಿಗೆ ಹುಲ್ಲು 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 ಏನದು ಎಸ್ ಪ್ರೊಡ್ಯೂಸರ್ ಉಲ್ ತಿನ್ನೋರು ಅಲ್ಲಿಗೆ ಅರ್ಥ ಇದು ಮೆನ್ಷನ್ ಮಾಡಿ ಸರ್ ಯಾರನ್ನ ಹೆಸರಂದ್ರೆ ಮಿಡತೆ ನಾವು ಕೂಡ ಬರ್ಬೋದು ಮತ್ತೆ ಸ ಆಟೋ ಟ್ರೋಪ್ಸ್ ಇದನ್ನು ಹಿಂದಿನ ವೀಡಿಯೋ ನೋಡಿದ್ರೆ ಗ್ಯಾರಂಟಿ ಹೇಳಿದ್ದೀನಿ ಪೊಲೀಸ್ ಡಿಪಾರ್ಟ್ಮೆಂಟ್ ತೆಗಿತಾರೆ ಅಂತ ಆಟೋ ಟ್ರೋಪ್ಸ್ ಅಂದರೆ ಇಲ್ಲೇ ತೋರಿಸ್ಬಿಡ್ತೀನಿ ನೋಡಿ ಇವರನ್ನು ನಾವು ಆಟೋ ಟ್ರೋಪ್ಸ್ ಅಂತ ಕರಿತೀವಿ ಆಟೋ ಮೀನ್ಸ್ ಆಟೋ ಮೀನ್ಸ್ ಸ್ವಂತ ಸ್ವಪೋಷಕಗಳು ಆಟೋ ಟ್ರೋಪ್ಸ್ ಟ್ರೋಪ್ಸ್ ಅಂತ ಸ್ವಪೋಷಕ ಸ್ವಪೋಷಕ ಅಂದರೆ ತಮ್ಮ ಆಹಾರವನ್ನು ತಾವೇ ತಯಾರು ಮಾಡಿ ಆಟೋ ಟ್ರೋಪ್ಸ್ ಸಾರ್ ಇವೆಲ್ಲ ಏನು ಪರಪೋಷಕಗಳು ದೇ ಅರ್ಧ ಎಟ್ರೋಟ್ರೋಪ್ಸ್ ಎಟ್ರೋಟ್ರೋಪ್ಸ್ ಟ್ರೋಪ್ಸ್ ಅವಲಂಬಿಸಿರೋ ಎಟ್ರೋಟ್ರೋಪ್ಸ್ ಸರ್ ಇವು ಕೊಳೆತ ವಸ್ತುಗಳ ಮೇಲೆ ಬೆಳಿತಾವಲ್ಲ ಅಥವಾ ಕೊಳೆತ ವಸ್ತುಗಳು ಇದು ಮಾಡ್ತಾವಲ್ಲ ದೆ ಎಸ್ ಎ ಸ್ಯಾಪ್ರೊಫೈಟ್ಸ್ ಸ್ಯಾಫ್ರೋಫೈಟ್ಸ್ ಅದಕ್ಕೆ ಇಂಗ್ಲೀಷ್ಗೆ ಸ್ಯಾಪ್ರೊಫೈಟ್ಸು ಕನ್ನಡದಾಗೆ ಕೊಳೆತನಿಗಳು ಕೊಳತನಿಗಳು ಕೊಳತನಿಗೆ ಬೆಸ್ಟ್ ಎಕ್ಸಾಂಪಲ್ಲು ಫಂಗಸ್ ಫಂಗಸ್ಗೆ ಎಕ್ಸಾಂಪಲ್ಲು ಅಣಬೆ ಮಶ್ರೂಮ್ಸು ಈಸ್ಟು ಬೂಸ್ಟು ಈಗ ಅಣಬೆ ಡೆಡ್ ಅಂಡ್ ಡಿ ಕೆ ಮೆಟ್ರಿಯಲ್ಸ್ ಮೇಲೆ ಬೆಳೀತದೆ ಡೆಡ್ ಅಂಡ್ ಡಿ ಕೆ ಮೆಟ್ರಿಯಲ್ಸ್ ಮೇಲೆ ಬೆಳೆಯವಲ್ಲ ಸ್ಯಾಫ್ರೋಫೈಟ್ಸ್ ಸ್ವಂತವಾಗಿ ಆಹಾರ ತಯಾರು ಮಾಡೋವೆಲ್ಲ ಆಟೋ ಸಬ್ ಪೊಲೀಸ್ ಸಬ್ಇನ್ಸ್ಪೆಕ್ಟ್ರಾಗ ಇಟ್ಕೊಂಡು ಕುಂತವನೇ ಆಟೋ ಟ್ರಾಪ್ಸ್ಗಳು ಅಂದರೆ ಅಂತ ಕೇಳ್ತಾನೆ ನಾವು ಹೆಟ್ರೋ ಟ್ರೋಪ್ಸು ಸ್ಯಾಫ್ರೋಫೈಟ್ಸ್ ಅಲ್ಲ ತಿಪ್ಪೆ ಮೇಲೆ ಬೆಳೆಯುವಂಥ ಇದು ಅಣಬೆ ಸ್ಯಾಫ್ರೋಫೈಟ್ಸ್ ಅದರಲ್ಲಿ ಹೇಳ್ತಾ ಇರೋದು ಎಡಿಬಲ್ಲು ತಿನ್ನುವಂಥವು ಇನ್ನೊಂದು ವಿಷ ವಿಷ ಅಂದಾಗ ಬೆಳೆದಿರೋ ಜಾಗ ತಿಪ್ಪೆ ಆದರೆ ವಿಷ ಬೆಳೆದಿರೋ ಜಾಗ ಚೆನ್ನಾಗಾದರೆ ಮನುಷ್ಯರಲ್ಲೂ ಅಷ್ಟೆ ಹುಚ್ಚಣೆವೆ ಒಳ್ಳೆ ಅಣಬೆವೆ ಎಲ್ಲಿ ಬೆಳೀತವೆ ಅದರ ಮೇಲೆ ನಿಂತೈತಿ ನಾವು ಬೆಳೆಯುವಂಥ ಜಾಗದ ಮೇಲೆ ನಮ್ಮ ಬಾಡಿನಲ್ಲಿ ಬಿಹೇವಿಯರ್ಸು ಮತ್ತು ಗುಣಗಳು ಬರ್ತವೆ ಅಣೆಬೆಯೇ ಇಟ್ಸ್ ಅ ಡೆಡ್ ಪಾರ್ಟಿ ಅಣಬೆಯನ್ನು ಆಹಾರವಾಗಿ ಕಣ್ಣು ಹೊತ್ಕೊಂಡು ತಿಂತೀವಿ ಇಟ್ಸ್ ಅ ಗುಡ್ ಫುಡ್ ಎಲ್ಲಿಂದರೆ ಅದು ಬೆಳೆದಿರುವಂಥದ್ದು ಒಳ್ಳೆ ಜಾಗದಲ್ಲಿ ಬೆಳೆದಿದ್ರೆ ಅದು ಒಳ್ಳೆ ಅಣಬೆ ಅದು ಡೆಡ್ ಪಾರ್ಟಿಕಲ್ಸ್ ಮೇಲೆ ಬೆಳೆದಿರೋದು ಮಣ್ಣಲ್ಲಿ ಬೆಳೆದಿದ್ದು ಕೆಂಪು ಮಣ್ಣು ಅಥವಾ ಅದು ಹಾದ ಮಣ್ಣಿಗೆ ಬೆಳೆದು ಬೆಳೆತದೆ ಇನ್ನೊಂದರ ತಿಪ್ಪೆ ಮೇಲೆ ಬೆಳೆದಿತ್ತು ತಿಪ್ಪೆ ಮೇಲೆ ಬೆಳೆದಿರುವಂಥ ಮಶ್ರೂಮನ್ನು ತಿಂದರೆ ಪಾಯ್ಸನಸ್ ಬಿಕಾಸ್ ಅದು ಬೆಳೆದಿರೋ ಜಾಗದಿಂದ ಬಾಡಿಗೆ ಪಾಯ್ಸನಸ್ ಬಂದಿರ್ತದೆ ಮೂರು ಕಷಂಕ್ ಹೋದು ಹಟ್ರಟ್ರಾಪ್ಸ್ ಹಿಟ್ರಟ್ರಾಪ್ಸ್ ಮತ್ತು ಇಲ್ಲಿ ಬಂದಾಗ ಇನ್ನು ಮುಂದಕ್ಕೆ ಬಂದಾಗ ಪಿರಮಿಡ್ ಅಂತ ಕರಿತಾ ಬರ್ತೀವಿ ಮೇಗ್ಗಡಿಗೆ ಹೋದರೆ ಹಿಂಗೆ ಪಿರಮಿಡ್ಗಳನ್ನು ಮಾಡ್ಬೋದು ಪಿರಮಿಡ್ ಮಾಡ್ತಾ ಬಂದರೆ ಹಿಂಗೆ ಮಾಡ್ತಾ ಬರುತ್ತೆ ಎಸ್ ಪ್ರೊಡ್ಯೂಸರ್ಸ್ ಕನ್ಸ್ಯೂಮರ್ಸ್ ಪ್ರೈಮರಿ ಸೆಕೆಂಡರಿ ಟ್ರಿಷರಿ ಜಾಸ್ತಿ ಇದೆ ಮಿಡ್ತೆ ಜಾಸ್ತಿಯವೇ ಕಪ್ಪೆ ಕಡಿಮೆ ಅವೆ ಆವು ಕಡಿಮೆ ಗಿಡಗ ಕಡಿಮೆ ಬೇಕು ಹೋದಾಗ ನಂಬರ್ಸಲ್ಲಿ ಪಿರಮಿಡ್ ಮಾಡ್ಬೋದು ಸೇಗ ಅರ್ಥ ಆಗುತ್ತೆ ಒಂದು ಬೇಸ್ ಬಿದ್ದುಬಿಟ್ರಿದ್ದಲ್ಲ ಸ ಪ್ರೈಮರಿಗೂ ಸೆಕೆಂಡ್ರಿಗೂ ಏನು ವ್ಯತ್ಯಾಸ ಈಗ ಕಪ್ಪೆ ಕೊಟ್ಟಿದ್ದಾರೆ ಸೆಕೆಂಡ್ರಿ ಅದು ಕಪ್ಪೆ ಡೈರೆಕ್ಟಾಗಿ ಉಲ್ ತಿನ್ನಲ್ಲ ಡೈರೆಕ್ಟಾಗಿ ಉಲ್ ತಿಂದಿದ್ದನ್ನು ತಿನ್ನೋದರಿಂದ ದ್ವಿತೀಯ ಅದನ್ನು ತಿನ್ನೋದಕ್ಕೆ ತೃತೀಯ ಅದನ್ನು ತಿನ್ನೋದಕ್ಕೆ ಚತುರ್ಥ ಹದ್ದು ಚತುರ್ಥ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಒಂದೇ ಒಂದು ಪ್ರಶ್ನೆ ಇದೆ ನೋಡೇ ಬಿಡ್ತೀರ ಅದನ್ನು ದ ಲಾಸ್ಟ್ ಕ್ವಶನ್ ಸಕ್ಕರೆಯನ್ನು ಹಾಲು ಕಾಲಾಗಿ ಪರಿವರ್ತಿಸುವ ಪ್ರಕ್ರಿಯೆಗೆ ಏನು ಅಂತ ಕರತ್ತೆ ಫರ್ಮಂಟೇಷನ್ ಇದಕ್ಕೆ ಹುದುಗುವಿಕೆ ಅಂತ ಕರಿತೀವಿ ಹುದುಗುವಿಕೆ ನೋಡಿ ಪ್ಯಾಶನ್ ಅವರು ಫ್ರೆಂಚ್ ದೇಶದ ಇವರು ಫರ್ಮೆಂಟೇಷನ್ ಬಗ್ಗೆ ಹೇಳ್ತಾ ಬಂದರು ಫರ್ಮೆಂಟೇಷನ್ ಅವ್ನು ಬೇಕಾದ ಕಡೆ ನೋಡ್ಬೋದು ಹಾಲು ಉಳಿಯಾಗುತ್ತೆ ಫರ್ಮೆಂಟೇಷನ್ ಆಗ್ತದೆ ಲ್ಯಾಕ್ಟೋ ಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಕನ್ವರ್ಟ್ಸ್ ಮಿಲ್ಕ್ ಇಂಟು ಕರ್ಡ್ ಬರ್ಮೆಟೆಶ್ ಆದ್ರಿಂದ ಕೇಳಿರೋದು ಹೆಂಗ್ ಗೊತ್ತ ಸಕ್ಕರೆನ ಹಾಲ್ಕೋಲಾಗಿ ಪರಿವರ್ತಿಸುವ ಕ್ರಿಯೆಗೆ ಎಂದು ಕರೀತಾರೆ ಉಣಿಯಾಗಬೇಕದು ಇದೆಯಲ್ಲ ಆ ಕಬ್ಬಲ್ಲಿ ಕಾಕಂಬಿಯನ್ನು ಇದು ಮಾಡ್ತಾ ಬರ್ತಾರೆ ಕಾಕಂಬಿ ಕಾಕಂಬಿ ಒಂದು ಖಾದ್ಯ ಉಳಿತದದು ಆ ಕಾಕಂಬಿಯನ್ನು ಈಸ್ಟ್ ಆಡ್ ಮಾಡ್ತಾರೆ ಕಾಕಂಬಿಗೆ ಈಸ್ಟ್ ಆಡ್ ಮಾಡಿದಾಗ ಈಸ್ಟ್ ಆಡ್ ಮಾಡಿ ಅದನ್ನು ಮುನ್ನೂರ ಎಂಟು ಕೆಲವಿನಿಂದ ಮುನ್ನೂರ ಹದಿಮೂರು ಕೆಲವಿನವರೆಗೆ ಕಾಯಿಸ್ತಾ ಬರ್ತಾರೆ ಇದರಾಗೆ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡ್ತಾರೆ ಆಗ ಈಸ್ಟ್ ಹಾಕಿರೋದನ್ನ ಫರ್ಮೆಂಟೇಷನ್ ಇಸ್ ಗೋಯಿಂಗ್ ಆನ್ ಚೆನ್ನಾಗಿ ಕಾಯಿಸ್ತಾರೆ ಆಮೇಲೆ ಇಷ್ಟು ಆಡ್ ಮಾಡ್ತಾರೆ ಆಡ್ ಮಾಡಿದಾಗ ಅದು ಇಟ್ ಕನ್ವರ್ಟೆಡ್ ಇಂಟುವೆ ಈ ಥೈಲ್ ಆಲ್ಕೋಹಾಲ್ ಆಗುತ್ತೆ ಆಲ್ಕೋಹಾಲ್ ಈ ಆಲ್ಕೋಹಾಲ್ ಸಿ ಟು ಎಚ್ ಫೈವ್ ಓ ಎಚ್ ಇದನ್ನು ನಾವು ಮದ್ಯ ಅಥವಾ ಇದಾಗಿ ಎಣ್ಣೆಯಾಗಿ ಬಳಸ್ತಾ ಬರ್ತೀವಿ ಮದ್ಯಪಾನವಾಗಿ ಬಳಸ್ತಾ ಬರ್ತೀವಿ ಅಲ್ಲಿಗೆ ಅರ್ಥ ಈತೆಯಲ್ಲಿ ಆಲ್ಕೋಹಾಲು ಎಲ್ಲಿರ್ತದೆ ಅಂದರೆ ಬೀರು ಬ್ರಾಂದಿಗಳಲ್ಲಿ ವಿಸ್ಕಿಗಳಲ್ಲಿ ಕಂಡು ಬರ್ತದೆ ಸರಾಯಿನಲ್ಲಿ ಮಾಡ್ತಾರೆ ನೀವು ಆಲೆ ಮನೆಗೆ ಹತ್ರ ಹೋಗ್ಬಿಟ್ರೆ ಒಳ್ಳೆ ಹೆಂಡದ ವಾಸನೆ ಬರ್ತದೆ ಕಾರಣ ಏನಂದರೆ ಅಲ್ಲಿ ಫರ್ಮೆಂಟೇಷನ್ಸ್ ಆಗಿರ್ತದೆ ಈ ಫರ್ಮೆಂಟೇಷನ್ ಆಗೋದಕ್ಕೆ ಉದುಗುವಿಕೆ ಅಂತ ಕರಿತಾ ಬರ್ತೀವಿ ಇಂಗ್ಲೀಷಲ್ಲಿ ಫರ್ಮಂಟೇಷನ್ಸ್ ಬೆಸ್ಟ್ ಎಕ್ಸಾಂಪಲ್ ಈತೆಯಲ್ಲಿ ಆಲ್ಕೋಹಾಲ್ ಇದೆಯಲ್ಲ ಇದನ್ನು ನಮ್ಮ ಇದರಲ್ಲಿ ಬೀರು ಬ್ರಾಂದಿಗಳಾಗ್ತದೆ ಪರ್ಸೆಂಟೇಜ್ ಚೇಂಜ್ ಬೀರಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ ಬ್ರಾಂದಿ ವಿಸ್ಕಿಗಳಲ್ಲಿ ಜಿನ್ನು ಅವ್ರಾಗೆಲ್ಲ ಜಾಸ್ತಿ ಇರ್ತದೆ ಪರ್ಸೆಂಟೇಜ್ ಜಾಸ್ತಿ ಆದಷ್ಟು ಕಿಕ್ಕು ಜಾಸ್ತಿ ಕೊಡ್ತಾ ಬರ್ತದೆ ಅವನಿಗೆ ಅವ್ನಿಗೆ ವರ್ಕೌಟ್ ಆಗಲ್ಲ ಸೆರಬಲಮ್ಮು ಇದಾಗ್ತಾ ಬರ್ತೆ ಬ್ಯಾಲೆನ್ಸ್ ತಪ್ಪಿಬಿಡ್ತಾನೆ ಚರಂಡಿ ಬೀಳೋದೆಲ್ಲ ಮಾಡ್ತಾನೆ ಬೀರು ಬ್ರಾಂದಿ ಕ್ವಶನ್ ರೈಸ್ ಮಾಡಿದ್ರೆ ಏನಿರ್ತದೆ ಅಂತ ಈತೆಯಲ್ಲಿ ಆಲ್ಕೋಹಾಲು ಇದರಲ್ಲೇ ಇನ್ನೊಂದಿದೆ ಮೀತೆಯಲ್ಲಿ ಆಲ್ಕೋಹಾಲ್ ಅಂತ ವುಡ್ ಸ್ಪಿರಿಟ್ ಅಂತ ಕರಿತೀವಿ ಅದಕ್ಕೆ ಮೆತ್ ಇದನ್ನು ಎಥನಾಲ್ ಅಂತ ಕರಿತಾ ಬರ್ತೀವಿ ಎಥನಾಲ್ ಎಥನಾಲ್ ಅಂತ ಕರಿತಾ ಬರ್ತೀವಿ ಎಥನಾಲ್ ಎಥನಾಲ್ ಈತೆಯ ಆಲ್ಕೋಲಿಸ್ ಅಂದ ಮದೇ ಎಥನಾಲ್ ಅದರ್ಥ ಎಲ್ಲ ಬೀರು ಇರೋದೆಲ್ಲ ಇದೆ ಈತನ ಆಲ್ಕೋಲು ಫರ್ಮೆಂಟೇಷನ್ಸಿಂದ ಮಾಡ್ತಾರೆ ಇನ್ನು ಹಳ್ಳಿಗಳ ಕಡೆ ಈ ಮರಗಳಿಗೆಲ್ಲವ ಈಚಲು ಮರ ಎಲ್ಲದಕ್ಕೊಡೆದು ಬಿಟ್ಟು ಅಲ್ಲೂ ಕೂಡ ತೆಗಿತಾ ಬರ್ತದೆ ಹುಳಿ ಬಂದಿರ್ತದೆ ಫರ್ಮೆಂಟೇಷನ್ ಆಗಲಿ ಬೇಕದು ಬಟ್ಟಿ ಇಳಿಸ್ತಾರೆ ಅದನ್ನು ಬಟ್ಟೆ ಇಳಿಸುವುದು ಬಟ್ಟೆ ಇಳಿಸಿ ಅದನ್ನು ತೆಗಿತಾ ಬರ್ತಾರೆ ಈ ಪ್ರೋಸೆಸ್ಗೆ ಫರ್ಮೆಂಟೇಷನ್ ಹಾಲು ಹಾಲು ಮೊಸರಾಗಲು ಕೂಡ ಮೊಸರಾಗಬೇಕಾದ್ರೂ ಫರ್ಮೆಂಟೇಷನ್ ಉಳಿ ಬರಬೇಕು ಇಲ್ಲಿ ಲ್ಯಾಕ್ಟೋ ಆ್ಯಾಸೆಲಸ್ ಬ್ಯಾಕ್ಟೀರಿಯಾ ಮಿಲ್ಕ್ ಈಸ್ ಕನ್ವರ್ಟೆಡ್ ಇಂಟೆ ಕರ್ಡು ಚೆನ್ನಾಗಿ ಕಾಯಿಸಿ ಆಮೇಲೆ ಇಪ್ಪ ಬ್ಯಾಕ್ಟೀರಿಯಾ ಗ್ಲೋತ್ ಆಗಬೇಕಾದ್ರೆ ಮೂವತ್ತು ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇರಬೇಕು ಸ್ವಲ್ಪ ಬಿಸಿ ಇರಬೇಕು ಆಗ ಹಾಕ್ತಾರೆ ಫರ್ಮೆಂಟೇಷನ್ ಆಗ್ತದೆ ಈಗ ಸರ್ ಮುಂದೆ ಬರೋಣ ಇದು ಫರ್ಮೆಂಟೇಷನ್ ಸಾಬಿಡ್ತು ಇದು ಯಾವುದೇ ವುಡ್ ಸ್ಪಿರಿಟ್ ಅಂತ ಹೇಳ್ತಿದ್ರಲ್ಲ ವುಡ್ ಸ್ಪಿರಿಟ್ ಅಂದಾಗ ವುಡ್ ಸ್ಪಿರಿಟ್ ಅಂದಾಗ ಮರದಿಂದ ತೆಗೆದಂಥ ಒಂದು ಆಲ್ಕೋಹಾಲ್ ಇದೆ ದಟ್ ಈಸ್ ಕಾಲ್ಡ್ ಮೀಥೈಲ್ ಆಲ್ಕೋಹಾಲ್ ಅಂತ ಮೀಥೈಲ್ ಆಲ್ಕೋಹಾಲ್ ಆಲ್ಕೋಹಾಲ್ ಈ ವ್ಯಾವತ್ತಾರ ನಿಮ್ಮ ಮನೆಗೆ ಪೇಂಟ್ ಬಿಡೋಕೆ ತಂದಿದ್ರೆ ಒಂದು ಸ್ಪಿರಿಟ್ ತಂದಿರ್ತಾರೆ ಆ ಸ್ಪಿರಿಟ್ ಒಂಥರ ಎಣ್ಣೆ ವಾಸನೆ ಬರ್ತಿದೆ ತಟ್ಟಿಸ್ತಾ ಮೀಥೈಲ್ ಹಾಕು ಇದನ್ನ ಕುಡಿಬಾರ್ದು ಕಣ್ಣು ಹೋಗ್ತದೆ ಭಾಳ ಅಂಗಾಂಗಗಳಿಗೆ ವೈಫಲ್ಯವಾಗ್ತಾ ಬರ್ತದೆ ಕೆಲವರು ಕುಡಿದುಬಿಡ್ತಾರೆ ಮತ್ತು ಸ್ಪಿರಿಟ್ ಆಗಿ ಬಳಸ್ತಾ ಬರ್ತಾರೆ ಇದನ್ನು ಕಾಮನ್ಲಿ ಕಾಣಿಸ್ತಾ ವುಡ್ ಸ್ಪಿರಿಟ್ ಅಂತ ಕರಿತೀವಿ ಶೈನಿಂಗ್ ಮಾಡ್ಬೇಕಾದ್ರೂ ಕೂಡ ಬಳಸ್ತಾ ಬರ್ತಾರೆ ವುಡ್ಗಳನ್ನು ವುಡ್ ಸ್ಪಿರಿಟ್ ಇದು ಬಾಡಿಗೆ ಹಾಕೋದು ಇದನ್ನೇ ಇವತ್ತಿನ ದಿನಗಳಲ್ಲಿ ಏನಂತವ್ರೆ ಇದನ್ನು ಎಥನಾಲನ್ನು ವಾಹನಗಳಿಗೆ ಫ್ಯೂಯಲ್ ಆಗಿ ಬಳಸ್ಬೋದು ಅಂತ ಮಾಡ್ತಾರೆ ಮಾಡಿಸ್ಬಿಟ್ರೆ ರೈತನ ಜೀವನ ಬಂಗಾರ ಆಗ್ತದೆ ಯಾಕೆಂದರೆ ಇದರಿಂದ ಓಡಿಸ್ತಾ ಬಂದರೆ ಅನೇಕ ದೇಶಗಳಲ್ಲಿ ಇದನ್ನು ಬಳಸ್ತಾ ಇದ್ದಾರೆ ಬಯೋಫ್ಯುಯಲ್ ಆಗಿ ಬಳಸ್ಬೋದು ಬಳಸ್ತಾ ಬಂದರೆ ರೈತರಿಗೆ ಒಳ್ಳೆಯ ವರಮಾನ ಬರ್ತದೆ ಆಮದು ಮಾಡ್ಕೊಡುವಂಥ ನಾವು ಎಲ್ಲಿಂದಲೋ ಬೇರೆ ದೇಶದ ಆಯಿಲನ್ನು ಕ್ರೂಡ್ ಆಯಿಲ್ಗಳನ್ನು ಇದು ಮಾಡ್ಕೊಡುವಂಥದ್ದು ಇಲ್ಲಿ ಕ್ರೂಡ್ ಆಯಿಲ್ಗಳನ್ನು ಮಾಡಿಕೊಂಡು ಬದಾಡ ಬದಲು ಇದು ಮಾಡಿಕೊಂಡ್ರೆ ಈಸಿ ಆಗ್ತದೆ ಕ್ರೂಡ್ ಆಯಿಲನ್ನು ನಾವು ಫ್ರಾಕ್ಷನ್ ಡಿಸ್ಟಿಲೇಷನ್ ಮಾಡಿ ಪೆಟ್ರೋಲಿಯಂ ಉತ್ಪನ್ನಗಳು ಪಡ್ಕೊಂಡು ಮಾಡೋದಕ್ಕಿಂತ ಕಚ್ಚತ ಎಲ್ಲ ಮಾಡೋದಕ್ಕಿಂತ ಇದು ಮಾಡಿಬಿಟ್ರೆ ಭಾಳ ಅನುಕೂಲ ಆಗ್ತಾ ಬರ್ತದೆ ಸರ್ ಇದೇನು ನೈಟ್ರೋಜನ್ ಫಿಕ್ಸೇಷನ್ ಅಂತ ಈ ಇದೇನು ಬಿಡಿ ಅಂದ್ಬಿಡಿ ಅರ್ಥ ನೈಟ್ರೋಜನ್ ಈಸ್ ಕನ್ವರ್ಟೆಡ್ ಇನ್ ಅಮೋನಿಯಾ ಅಮೋನಿಯಾ ಆಗೋದನ್ನೇ ನಾವು ನೈಟ್ರೋಜನ್ ಫಿಕ್ಸೇಷನ್ ಅಂತ ಕರಿತಾ ಬರ್ತೀವಿ ಅರ್ಥ ಅಟ್ಮಾಸ್ಪಿರಿಕ್ ನೈಟ್ರೋಜನ್ನು ಡೈರೆಕ್ಟ್ ಸಸ್ಯ ತಾಣಲ್ಲ ಅದನ್ನು ಅಮೋನಿಯವಾಗಿ ಕನ್ವರ್ಟ್ ಮಾಡಬೇಕು ಅಮೋನಿಯಾವನ್ನು ಸಸ್ಯಗಳು ಇರ್ತವೆ ಅಲ್ಲಿಗೆ ಅರ್ಥ ಇದು ಮಾಡಬೇಕಾದ್ರೆ ನೈಟ್ರೋಜನ್ ಫಿಕ್ಸೇಷನ್ ಆಗ್ತದೆ ಕನ್ವರ್ಷನ್ ದ ನೈಟ್ರೋಜನ್ ಇಂಟು ಅಮೋನಿಯಾ ಇಲ್ಲಿ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಇದೆ ಅಜಟೋ ಬ್ಯಾಕ್ಟೀರಿಯಾ ಅಂತ ಬರ್ತದೆ ಅಜಟೋ ಬ್ಯಾಕ್ಟೀರಿಯಾ ನಾಸ್ಟಾಕ್ ಸ್ಟಾಕ್ ಅನ್ನು ಬರ್ತವೆ ಅವೆಲ್ಲ ಏನು ಮಾಡ್ತವೆ ಗೊತ್ತಾ ಈ ದೆ ಅಬ್ಸರ್ವಿಂಗ್ ದ ಅಟ್ಮಾಸ್ಪಿಕ್ ನೈಟ್ರೋಜನ್ ದೆ ಕಲೆಕ್ಟೆಡ್ ಆ್ಯಂಡ್ ದೆ ಕನ್ವರ್ಟೆಡ್ ಎ ಅಮೋನಿಯಾ ದಿಟ್ಸ್ ಕಾರ್ಡ್ ಇಸ್ ಮೋಲ್ಡಿಂಗ್ ಅಂದರೆ ನಿಮಗೆ ಗೊತ್ತಿರ್ತದೆ ಒಂದು ವಸ್ತುನ ಲಿಕ್ವಿಡ್ ಫಾರ್ಮಲ್ಲಿ ಹಾಕಿ ಒಂದು ಶೇಪನ್ನು ಪಡೆಯೋದು ಮೋಲ್ಡಿಂಗು ಇನ್ಫೆಕ್ಷನ್ ಅಂದರೆ ಇವತ್ತು ಕೊರೋನಾ ಇರೋದರಿಂದ ಇದನ್ನ ಪದ ಬಳಸೋಣೆ ಸೋಂಕು ಅಂತ ಅರ್ಥ ಯಾರ್ದೋ ಒಬ್ಬನ ಡ್ರಾಪ್ಲೆಟ್ ಇನ್ನೊಬ್ಬನಿಗೆ ಬಿದ್ದು ಅವ್ನು ಬರೋದಕ್ಕೆ ಸೋಂಕು ಅಂತ ಕರಿತಾ ಬರ್ತೀವಿ ಇನ್ನು ಇನ್ನು ಒಂದಿನ ಅವಧಿನಲ್ಲಿ ಬೇಕಾದಷ್ಟು ಮಾತಾಡ್ತಾ ಬರೋಣ ಸೈನ್ಸ್ ವಿಭಾಗಕ್ಕೆ ಸಂಬಂಧಪಟ್ಟಂಥ ಇದು ನೀವು ನೋಡ್ಕೊತಾ ಬಂದರೆ ಇದು ಸೈನ್ಸವು ಎಲ್ಲ ಪ್ರಶ್ನೆಗಳು ಬಂದಿದೆ ಎಲ್ಲವೂ ಕೂಡ ನೀವು ಆನ್ಸರ್ ಮಾಡ್ಬೋದು ಒಂದು ಸ್ವಲ್ಪ ನಿಲ್ಸಿ 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 ನೋಡಿಕೊಂಡ್ರೆ